ಜನ್ಮದ ಪುಣ್ಯನೋ ಏನೋ, ನನಗೆ ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿದ್ದು. ನೀವಿಲ್ದೆ ಹೋದ್ರೆ ನಂಗೊಬ್ಳಿಗೆ ತುಂಬಾ ಬೇಜಾರಾಗುತ್ತೆ ರೀ. ಆಫೀಸ್ ಇಂದ ಬೇಗ ಬಂದ್ಬಿಡಿ. ನಾನು ಅಷ್ಟೇ ರುಕು, ನಾನು ಎಲ್ಲಿ ಹೋದ್ರು ನನ್ನ ಶರೀರ ಮಾತ್ರ ಅಲ್ಲಿರುತ್ತೆ, ಮನಸ್ಸು ಪೂರ್ತಿ ಇಲ್ಲೇ. ಅರೆ ಏನು ಕೀಸ್? ಥ್ಯಾಂಕ್ ಯು. ನಾನು ಬರ್ಲಾ? ಬಾಯ್ ಬಾಯ್. ಹಲೋ, ನೀವ್ ಯಾವ ಕಡೆ ಹೋಗ್ತಾ ಇದ್ದೀರಾ? ನೀವ್ ಯಾವ ಕಡೆ ಹೋಗ್ತಿದ್ದೀರಿ? ನಾನು ಜೆಪಿ ನಗರ್ ಕಡೆ. ಅಂದ್ರೆ ಸೌತ್? ನೀವು? ನಾನು ಆರ್ ಟಿ ನಗರ್. ಅಂದ್ರೆ ನಾರ್ತ್. ಓ, ನಿಮ್ಗೆ ತುಂಬಾ ಸುತ್ತಾಗತ್ತಲ್ವಾ? ನಿಮ್ಮಂತವ್ರ ಪಕ್ಕದಲ್ಲಿದ್ರೆ ಎಷ್ಟು ಸುತ್ತಿದ್ರು ಗೊತ್ತಾಗಲ್ಲ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ತುಂಬಾ ಸಂತೋಷ ಆಗ್ಬಿಟ್ಟಿದೆ. ಯಾಕಂದ್ರೆ ಒಂಟಿಯಾದ ಸೀಟಿಗೆ ಜಂಟಿ ಸಿಕ್ತು ಅಂತ. ಅದು ನಿಮ್ಮಂತ ಸುಂದರಿ, ನಿಮ್ಮ ರೂಪಕ್ಕೆ ತಕ್ಕಂತೆ ನಿಮ್ಮ ನಗು ನೋಡಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ಮಿಸಸ್ ಅಮೃತಾ ಸಿಂಗ್. ಏನಾಯ್ತು? ಓ ಮೈ ಗಾಡ್, ನಾನು ಮರ್ತೇ ಬಿಟ್ಟೆ.
ನಮ್ ಬಾಸ್ಗೆ ಹಾರ್ಟ್ ಅಟ್ಯಾಕ್ ಆಗಿ ನರ್ಸಿಂಗ್ ಹೋಮ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ನಿಮ್ಮನ್ನ ನೋಡಿ ಪಾಪ ಅವ್ರನ್ನ ಮರ್ತೇ ಬಿಟ್ಟೆ. ಇಫ್ ಯು ಡೋಂಟ್ ಮೈಂಡ್, ಇನ್ನೊಂದ್ಸಾರಿ ಇದೇ ದಾರಿಲಿ ಬಂದು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಹಿಂದ್ಗಡೆ ಇನ್ನೊಂದು ಮಾರುತಿ ಬರ್ತಾ ಇದೆ ನೋಡಿ, ಪ್ಲೀಸ್. ಥ್ಯಾಂಕ್ ಯು. ನೋ ಹಾರ್ಡ್ ಫೀಲಿಂಗ್ಸ್. ಗುಡ್ ಮಾರ್ನಿಂಗ್. ಸರ್, ಇಂಟರ್ವ್ಯೂ ಬಂದಿರೋ ಲಿಸ್ಟ್ ಏನ್ ಕಾದಿದೆಯೋ. ಅಪ್ಪಾರಾವ್, ಸುಬ್ಬಾರಾವ್, ರೀಟಾ. ಮೊದಲು ಅವಳನ್ನ ಕಳಿಸು. ಸರ್, ಮೊದಲು ಬಂದವರು ಲೇಡಿಸ್ ಫಸ್ಟ್ ಅಂತ ಕೇಳಿಲ್ವಾ? ಹೇಳದಷ್ಟು ಮಾಡು, ನಡಿ. ಆಯ್ತು ಸರ್, ಬೇಗ. May I come in, sir? Not just come in, come on. Rita? Speed? 80 words per minute. That's fine. But I tell you, Rita, speedu typewriter mel matra idra saldu. ಲೈಫ್ ಇನ್ ಟೈಪ್ ರೈಟರ್ ಮೇಲೆ ಇರಬೇಕು. ದಟ್ಸ್ ದ ಸ್ಪೀಡ್, ದಟ್ಸ್ ದ ಟೈಪ್ ರೈಟರ್ ಆಫ್ ಲೈಫ್, ಅಂಡ್ ದಟ್ಸ್ ಇಟ್. ಸರ್, ಮೇ ಐ ಕಮ್ ಇನ್? ಸರ್, ಕಮ್ ಇನ್. ನೇಮ್? ರೀಟಾ. ಪ್ರೊಫೈಲ್ ಪ್ಲೀಸ್. Speed? 50 words per minute. Only 50? Maybe given time you may improve. Slow and steady wins the race. What's this? This? Anyway. If you don't mind, a briefcase alpa kodutira? Yes, sir. Sir? Idi. Thank you. It's all right. Do you see that? ಏನ್ ಕಾಣ್ತಾ ಇದೆ? ಫೋಟೋಸ್. ಆ ಹೂ ಬಿದ್ದೋಗಿದೆ, ಇಡ್ತೀರಾ? ಎಸ್ ಸರ್. ಗುಡ್, ಕಂಗ್ರಾಚ್ಯುಲೇಷನ್ಸ್, ಯು ಗಾಟ್ ದ ಜಾಬ್. ಥ್ಯಾಂಕ್ ಯು ವೆರಿ ಮಚ್. ನೀವು ನನಗೆ 2-in-1 ಸರ್, ಅಂದ್ರೆ typist and telephone operator. Oh, thank you, sir. You can take the file. Enjoy yourself and have a nice time. Thank you, sir. Good supply. Adre apply, apply, no reply. ಮೊದಲನೇ ದಿವಸ ತಾನೇ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಗಂಡಸರೇ ಹೇಗೆ, ಹುಡುಗಿಯರು ಸ್ವಲ್ಪ ಮೆತ್ತಗಿದ್ರೆ ಸಾಕು, ಮೈ ಮೇಲೆ ಬೀಳಕ್ ನೋಡ್ತಾರೆ. ನಿಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೆಕ್ಸ್ಟ್ ವಿನಯ. ಸರ್, ಮೇ ಐ ಕಮ್ ಇನ್? ಸರ್, ನೀನಾ? ನಾನೇ ಕಣಯ್ಯ, ನಿನ್ ಹಳೆ ಜಿಗ್ರಿ ದೋಸ್ತ್ ವಿನಯ್ ಕುಮಾರ್. ಅಲ್ಲಯ್ಯ, ಇದ್ರಲ್ಲಿ ನೋಡಿದ್ರೆ ವಿನಯ ಅಂತಿತ್ತು, ಯಾರೋ ಹುಡುಗಿ ಬರ್ತಾಳೆ ಅಂತಿದ್ರೆ. ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಪೂರ್ತಿ ಹೆಸರು ಬರ್ದಿದ್ರೆ ಇಂಟರ್ವ್ಯೂ ಕರೀತಾ ಇದ್ಯಾ? ಅದಕ್ಕೆ ವಿನಯಾನ ಬಿಚ್ಚಿ ಕುಮಾರ್ನ ಮುಚ್ಚಿ ಅಪ್ಲಿಕೇಶನ್ ಹಾಕದೆ ನೀನ್ ಇಂಟರ್ವ್ಯೂ ಕರೆದೆ. ಅಲ್ಲಯ್ಯ, ಟ್ರೈನಿಂಗ್ ಮುಗಿದ ಮೇಲೆ ನೀನು ದಾವಣಗೆರೆಯಲ್ಲಿ ಯಾವ್ದೋ ಕಂಪನಿಯಲ್ಲಿ ಸೇರ್ಕೊಂಡಿದ್ದೆ ಅಂತ ಬರ್ದಿದ್ಯಾ? ಹೌದಪ್ಪ, ದಾವಣಗೆರೆಯಲ್ಲಿ ಒಂದು ಹೇರ್ ಆಯಿಲ್ ಕಂಪನಿಲಿ ಕೆಲಸ ಮಾಡ್ತಾ ಇದೆ, ಸೇಲ್ಸ್ ರೆಪ್ರೆಸೆಂಟೇಟಿವ್. ಗಿರಾಕಿಗಳೆಲ್ಲ ನನ್ ತಲೆ ನೋಡ್ಬಿಟ್ಟು ನೀವ್ ಯಾವ ಕಂಪನಿ ಹೇರ್ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಅಣ್ಣ ಕೊಟ್ಟಿದ್ ಕಂಪನಿ ಬಿಟ್ಕೊಡಕ್ಕಾಗತ್ತಾ? ಅದಕ್ಕೆ ನಮ್ ಕಂಪನಿ ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದೀನಿ ಅಂತ ಸುಳ್ಳು ಹೇಳ್ಬಿಟ್ಟೆ. ಗಿರಾಕಿಗಳೆಲ್ಲ ನಿಮ್ ಕಂಪನಿ ಹೇರ್ ಆಯಿಲ್ ನಾವ್ ಯೂಸ್ ಮಾಡಿದ್ರೆ ನಿಮ್ ತರಾನೇ ನಾವು ಕಾರ್ನರ್ ಸೈಟ್ ಮಾರ್ಕೋಬೇಕಾಗತ್ತೆ ಅಂದ್ಬಿಟ್ಟು ಯಾರು ಕೊಂಡ್ಕೊಳ್ಳೇ ಇಲ್ಲ. ಟಾರ್ಗೆಟ್ ರೀಚ್ ಮಾಡಕ್ ಆಗ್ಲಿಲ್ಲ, ಪ್ರೊಪರೈಟರ್ ಓಡಿಸ್ತಾ ಇಲ್ಲಿಗೆ ಅಪ್ಲೈ ಮಾಡದೆ ಬಂದೆ. ಕೆಲಸ ಕೊಡ್ತೀಯಾ? ಖಂಡಿತವಾಗಿ. ಎರಡು ಕಾಫಿ ಕಳಿಸಿ. ಆಮೇಲೆ ಏನ್ ಸಮಾಚಾರ? ಕೃಷ್ಣ, ಯಾಕೋ ಸ್ಪೀಡ್ ಹೋಗ್ತೀಯಾ? ಗೋ ಸ್ಲೋ ಐ ಸೇ. ಡೋಂಟ್ ವರಿ ಮೈ ಫ್ರೆಂಡ್.
ಸ್ಪೀಡ್ ಬ್ರೇಕರ್ ಕಂಡ ತಕ್ಷಣ ನನ್ನ ವ್ಯಾನು ತನಗೆ ತಾನೇ ನಿಂತ್ಕೊಂಡ್ಬಿಡುತ್ತೆ. ಹಲೋ ನೋಡಿದ್ಯಾ? ಹ್ಮ್ ನೋಡಿದ್ನಪ್ಪ. ಅದು ಏನು ಮೋಡಿ ಮಾಡ್ತೀಯೋ? ಅರ್ಥವಾಗಿಲ್ವಾ? ಅರ್ಥವಾಯ್ತು. ಇಳಿಸ್ಬಿಟ್ಟೆ ಅಂತ ಬೇಜಾರು ಮಾಡ್ಕೋಬೇಡ. ಮೂರು ಜನ ಇದ್ರೆ ಸರಿಯಾಗಿರಲ್ಲ. ನಾನು ಬಂದು ಪಿಕಪ್ ಮಾಡ್ತೇನೆ. ಬಾಯ್. ಹ್ಮ್ ಏನಯ್ಯ ನನ್ನ ಮಗ ಫುಟ್ಪಾತ್ ನಲ್ಲಿ ಬಿಟ್ಟು ಅವನ್ ಪಾಡಿಗೊಂದು ಹೊರಟೇ ಹೋದ. ಸ್ಪೀಡ್ ಬ್ರೇಕರ್ ಸಿಕ್ಕಿದ್ರೆ ಸಾಕು, ಹೊರಟೋಗ್ಬಿಡ್ತಾನೆ. ಸದ್ಯ ಬಂದ್ಬಿಟ್ಟಿಯಲ್ಲ, ನೀನ್ ಇವತ್ತು ಬರೋದೇ ಇಲ್ಲ ಅನ್ಕೊಂಡ್ಬಿಟ್ಟಿದೆ. ಲೇ ಕೃಷ್ಣ, ನಿನಗೆಲ್ಲೋ ಮಚ್ಚೆ ಇರ್ಬೇಕು ಕಣೋ. ಹಿಂದೆ ಟ್ರೈನಿಗೆ ಹೋಗ್ತಿರುವಾಗ ನೀನು ಇದನ್ನೇ ಕೇಳಿದ್ದೆ, ಜ್ಞಾಪಕ ಇದೆಯಾ? ಲೇ ನಡೆಯೋ, ಟ್ರೈನಿಗ್ ಲೇಟ್ ಆಗತ್ತೆ. ಓಹೋ, ಹೇಗೋ ಯಾಕೋ ಯಾಕೋ ಸ್ಲೋ ಮಾಡ್ತಿದ್ಯಾ? ಯಾಕೋ ನಿಲ್ಸ್ಬಿಟ್ಟೆ? ಗಾಡಿ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಅಲ್ಲಿ ನೋಡಲ್ಲಿ. ಲೋ ಟ್ರೈನಿಂಗ್ ಕ್ಲಾಸ್ ಮಿಸ್ ಆಗುತ್ತೋ, ನಡೆಯೋ ಹೋಗೋಣ. ಟ್ರೈನಿಂಗ್ ಯಾವಾಗ್ಲೂ ಇದ್ದಿದ್ದೆ, ಆದ್ರೆ ಒಂದ್ ಸರ್ತಿ ಈ ಕಲರ್ ಮಿಸ್ ಆದ್ರೆ ಮತ್ತೆ ಸಿಗಲ್ಲ. ಕಲರ್ ಕಲರ್ ಅಂತ ಕೂತಿರು, ನಾಳೆ ಕೆಲ್ಸನು ಸಿಗೋಲ್ಲ. ನಾಳೆ ಅಂದವನು ಮನೆ ಹಾಳು, ಇವತ್ತಿನ ಸುಖ ನಾಳೆ ಸಿಗಲ್ಲ. ಅಲ್ವೋ, ಈಗ ನಾನು ಏನ್ ಮಾಡ್ಲು? ಇಳಿಯೋ, ಸ್ವಲ್ಪ ವೇಟ್ ಮಾಡಿದ್ರೆ 104 ಬಸ್ ಸಿಗುತ್ತೆ. ಬಸ್ ಹಿಡ್ಕೊಂಡು ನಿನ್ ಟ್ರೈನಿಂಗ್ ಹೋಗು. ಆ ಕಲರ್ ಸಿಕ್ಕಿದ ತಕ್ಷಣ ಯಾರನ್ನಾದ್ರೂ ಮಧ್ಯ ರಸ್ತೆ ಕೈ ಬಿಟ್ಬಿಡ್ತೀಯ. ಒಂದ್ ಸಲ ಅವ್ರ ಜೊತೆ ಬಂದಿದ್ಯಾ? ಬೇಗ ಹೋಗೋ. ಆಟೋ ಬಸ್ಗಳಿಗೆ ಏನ್ ಕಡಿಮೆ ಅಲ್ಲ, ಆದ್ರೆ ಬಹಳ ರಶ್ ಆಗಿರುತ್ತೇನೋ. ಯಾವ ಕಡೆ ಹೊರಟ್ರಿ? ಮ್ಯಾಜೆಸ್ಟಿಕ್ಗೆ. ಮ್ಯಾಜೆಸ್ಟಿಕ್? ನಾನು ಆ ಕಡೆನೇ ಹೋಗ್ತಿದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ನಿಮ್ಗೆ ಯಾಕೆ ತೊಂದ್ರೆ, ನಾನು ಹೋಗ್ತೀನಿ. ನನಗೇನು ತೊಂದರೆ, ನಾನೇನು ಹೊತ್ಕೊಂಡು ಹೋಗ್ತೀನಾ? ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ಹೋಗ್ತೀರಾ? ಬನ್ನಿ ಬನ್ನಿ ಪ್ಲೀಸ್. ಕಳ್ಳ ಮಗನೇ, ನನ್ನನ್ನು ಬಿಟ್ಟಾಕಿ ಕಲರ್ನ ಕೂಡಿಸ್ಕೊಂಡು ಹೋಗ್ತೀಯಾ? ಹೋಗು ಹೋಗು ಆಟೋ. ಎಲ್ಲಿ ಇಳಿಸೋದಕ್ಕೂ ಮನಸ್ಸೇ ಬರ್ತಾ ಇಲ್ಲ. ಮ್ಯಾಜೆಸ್ಟಿಕ್ ಹೋಗ್ಬೇಕು ಅಂದಿದ್ರಲ್ಲ, ಹೋಗ್ಲೇಬೇಕಾ? ಹಾಗೇನಿಲ್ಲ. ಯಾವ್ದಾದ್ರೂ ಸಿನಿಮಾಗ ಹೋಗೋಣ? ಸಿನಿಮಾಗ? ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ. ಸಂಜೆಗೆ ಮನೆ ಹೋದ್ರೆ ಸಾಕಲ್ಲ. ಓಕೆ, ದಟ್ಸ್ ಇಟ್. ಯಾಕೋ ನಿಲ್ಲಿಸ್ತೆ ಅಲ್ಲಿ ನೋಡು. ಸರಿ ಹೋಯ್ತು, ನಿನ್ ಜೊತೆ ಇದ್ರೆ ನಾನು ಟ್ರೈನಿಂಗ್ ಕ್ಲಾಸ್ಗೆ ಹೋದಂಗೆ. ಹೋಗಪ್ಪ. ಥ್ಯಾಂಕ್ ಯು. 1, 2, 3, 4.
ಮಿಸ್. ಯೆಸ್. ಯಾರು ನೀವು? ಇಲ್ಲಿಗೆ ಬಂದ್ರಿ. ನಾನು ನಿಮ್ಮ ಫ್ಯಾನ್ ಕೃಷ್ಣ. ವಾಟ್, ಫ್ಯಾನಾ? ಹೊರಗಡೆ ಮಿಸ್ ರಾಧಾ ಅಂತ ಬೋರ್ಡ್ ನೋಡಿದೆ, ಒಳಗಡೆ ಬಂದೆ, ನಿಮ್ಮನ್ನ ನೋಡಿದೆ, ನೋಡಿದ್ಮೇಲೆ ನಿಮ್ಮನ್ನ ನೋಡ್ತಾನೆ ಇರ್ಬೇಕು ಅನ್ಸಿ ಮತ್ತೆ ಹೋಗೋದೇ ಬೇಡ ಅಂತ ಅನಿಸ್ತಾ ಇದೆ. ಅಂದ್ರೆ ನಾನು ಎಷ್ಟೋ ಗುರುಗಳನ್ನ ನೋಡಿದ್ದೀನಿ, ಆದ್ರೆ ನಿಮ್ಮಂತ ಗುರುಗಳನ್ನ ನಾನು ನೋಡಿಯೇ ಇಲ್ಲ. ನಿಮ್ಮ ಭಂಗಿ, ನಿಮ್ಮ ಶರೀರ, ಯುವರ್ ಗ್ರೇಸ್, ಯುವರ್ ಪಾಯ್ಸ್, ಅಬ್ಸಲ್ಯೂಟ್ಲಿ ಇನ್ಕ್ರೆಡಿಬಲ್. Don't flatter me. I'm not flattering. Really, I mean it. ನಾನೇನಾದರೂ ಕವಿ ಆಗಿದ್ರೆ ನಿಮ್ಮ ಸೌಂದರ್ಯದ ಮೇಲೆ ಕವಿತೆಗಳನ್ನೇ ಬರೀತಿದ್ದೆ. ನಾನೇನಾದರೂ ಶಿಲ್ಪಿ ಆಗಿದ್ರೆ ಶಿಲೆಯನ್ನೇ ಕೆತ್ತುತ್ತಿದ್ದೆ. ನಾನೇನಾದರೂ ಚಿತ್ರಕಾರನಾಗಿದ್ರೆ ನಿಮ್ಮ ಸುಂದರವಾದ ಚಿತ್ರಗಳನ್ನು ಬಿಡಿಸ್ತಿದ್ದೆ. ಆದರೆ ಆ ದೇವರು ಈ ಮೂರು ಕಲೆಗಳನ್ನು ನನಗೆ ಪ್ರಸಾದಿಸದೆ ಇದ್ದಿದ್ದರಿಂದ ನನಗೆ ಬರುವ ಸುಂದರವಾದ ಕನ್ನಡದಲ್ಲಿ ನಿಮ್ಮ ಸೌಂದರ್ಯವನ್ನು ಬಣ್ಣಿಸುವ ಪ್ರಯತ್ನ ನಾನು ಮಾಡ್ತಿದ್ದೇನೆ ಅಷ್ಟೇ. ನಾನು ನಿಮ್ಮ ಶಿಷ್ಯನಾಗಬೇಕು ಅಷ್ಟೇ. ಯಾವಾಗಿಂದ ಬರ್ತೀರಾ? ಯಾವಾಗಿಂದಲೋ ಯಾಕೆ, ಶುಭಸ್ಯ ಶೀಘ್ರಂ, ಈಗಲೇ ರೆಡಿ. ಓಕೆ, ಕಮ್. ರೆಡಿ ರೆಡಿ, ಕಮ್ ಆನ್, ಡು ಇಟ್. ಮಾಡ್ಲೇಬೇಕಾ? ಹೀಗೆ. ಏನಾಯ್ತು? ಹೌದಾ? ಎಲ್ಲಿ? ಇಲ್ಲ. ಸ್ಟಾಪ್ ಮಾಡೋದಿದ್ರು ನಿನ್ ಗಾಡಿನಲ್ಲ, ನಿನ್ ಶೃಂಗಾರ ಲೀಲೆನಾ? ಮದುವೆಗೆ ಮುಂಚೆ ಹೀಗ್ ಮಾಡ್ತಾ ಇದ್ದೆ, ಮದುವೆ ಆದ್ಮೇಲೂ ಹೀಗ್ ಮಾಡ್ತೀಯಲ್ಲ. ಅನುಭವಿಸೋದಕ್ಕೆ ಮದುವೆ ಆಗಿದ್ರೇನು, ಮದುವೆ ಆಗದೆ ಇದ್ರೇನು? ಗಾದೆ ಕೇಳಿಲ್ವಾ ನೀನು? ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಅಂತ. ಹಾಗೆ ಇದು ಆಯ್ತಪ್ಪ, ನಡಿಯಪ್ಪ, ನಿಮ್ ಮನೆಗೆ ಹೋಗೋಣ. ದಾರಿಲಿ ಯಾವ್ದು ಸ್ಪೀಡ್ ಬ್ರೇಕರ್ ಸಿಗದೆ ಇದ್ರೆ ಸಾಕು. ನಿನ್ ಕಣ್ಣು ಮುಚ್ಕೋ. ರುಕು. ಬಂದೇ. ಇವನು ನನ್ನ ಬಾಲ್ಯ ಸ್ನೇಹಿತ ವಿನಯ್ ಕುಮಾರ್ ಅಂತ. ನಮಸ್ಕಾರ. ನಮಸ್ಕಾರ. ಆಹಾ, ಚಿನ್ನದಂತ ಹುಡುಗಿ. ಲೇ ಕೃಷ್ಣ, ಇಂಥ ಹೆಂಡತಿ ನಿಟ್ಕೊಂಡು ಸ್ಪೀಡ್ ಬ್ರೇಕರು ಕಲರು ಅಂತ ಯಾವ್ದಾವ್ದೋ ಹುಡುಗಿಂದೆ ಸುತ್ತಲ್ಲ, ನಿನಗೆ ಯಾವಾಗ ಬುದ್ಧಿ ಬರುತ್ತೋ? ಏನು ಗರ ಬಡದವ ನಂಗೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಇವಳೆ ನನ್ನ ಹೆಂಡತಿ ರುಕ್ಮಿಣಿ. ನೀವಿಬ್ರು ಅನ್ಯೋನ್ಯವಾಗಿ ಚೆನ್ನಾಗಿರಿ. ಅನ್ಯೋನ್ಯವಾಗಿ ರುಕು, ಇವನು ನಾನು ಒಂದೇ ಸ್ಕೂಲಿಗೆ ಹೋಗ್ತಿದ್ವಿ, ಟ್ರೈನಿಂಗ್ಗೆ ಒಂದೇ ಕಡೆ ಹೋಗ್ತಿದ್ವಿ, ಒಂದೇ ರೂಮ್ ಅಲ್ಲಿ ಇರ್ತಿದ್ವಿ, ಇನ್ಮೇಲೆ ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತೀವಿ. ಇವನನ್ನ ಕಂಟ್ರೋಲ್ ಮಾಡೋದು ನನಗೆ ತುಂಬಾ ಕಷ್ಟ ಆಗ್ಬಿಡ್ತಾ ಇತ್ತು. ದಾರಿಲಿ ಸ್ಪೀಡ್ ಬ್ರೇಕರ್ ಸಿಕ್ಕಿದ್ರೆ ಸಾಕು, ಟಕ್ ಅಂತ ಬ್ರೇಕ್ ಹಾಕ್ಬಿಡ್ತಾ ಇದ್ದ. ಸ್ಪೀಡ್ ಬ್ರೇಕರ್? ಸ್ಪೀಡ್ ಬ್ರೇಕರು ಅಂದ್ರೆ ನಾವು ಸುಖ ಪ್ರಯಾಣದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಇದ್ದಕ್ಕಿದ್ದಂಗೆ ಆ ಕಡೆ ರುಕು, ರಸ್ತೆಯಲ್ಲಿ ಇರುತ್ತಲ್ಲ ಸ್ಪೀಡ್ ಬ್ರೇಕರು, ಈಗ ನಾವು ತಗ್ನಲ್ಲಿ ಹೋಗ್ತಿರುವಾಗ ಸಡನ್ ಆಗಿ ಬಂದ್ಬಿಡುತ್ತಾ ಉಬ್ಬು, ಸ್ಪೀಡ್ ಆಗಿ ಬಂದು ಆ ಉಬ್ಬು ಹತ್ತಿ ಇಳಿಯೋ ಅಷ್ಟರಲ್ಲಿ ಇವ್ನ ಸೊಂಟ ಹಿಡ್ಕೊಂಡ್ಬಿಡ್ತಿತ್ತು. ಆಗ ನನ್ನ ಹತ್ರ ಕಾರ್ ಇರ್ತಿರ್ಲಿಲ್ಲ, ಸ್ಕೂಟರ್ ಮೇಲೆ ಹಿಂದ್ಗಡೆ ಇವನೇ ಪಿಳಿಯನ್ನು, ಆ ಸೊಂಟದ ನಾವಿನ್ನು ಮರ್ತಿಲ್ಲ ಅಲ್ಲ. ನಿಮ್ಗೆ ಆ ಭಾಮ ವಿಷಯ ಗೊತ್ತಾ? ಯಾವ ಭಾಮ? ಯಾವ ಭಾಮ? ಸತ್ಯಭಾಮ ಅಂದ್ರೆ ಶ್ರೀಕೃಷ್ಣ ಸತ್ಯಭಾಮ ನಾಟಕನ ನಾವು ಕಾಲೇಜ್ನಲ್ಲಿ ಆಡ್ತಾ ಇದ್ವಿ. ಯಾಕೋ ನಿನ್ ನೋಡಿ ಅದೆಲ್ಲ ಜ್ಞಾಪಕ ಬರ್ತಾ ಇದೆ ಅವನಿಗೆ, ಅಲ್ವೇನೋ? ರುಕು, ಬೇಗ ಕಾಫಿ ಮಾಡ್ಬಿಡು, ನಿನ್ ಕೈ ರುಚಿ ಇವನು ನೋಡ್ಲಿ. ಏ ಕೃಷ್ಣ, ಇಂಥ ಹೆಂಡತಿಗೆ ಮೋಸ ಮಾಡಕ್ಕೆ ನಿನಗೆ ಹೇಗೋ ಮನ್ಸು ಬರುತ್ತೆ? ಒಂಟಿ ಜೀವ ಪಾಪ ಮನೆ ಕಾಫಿ ಕುಡಿಲಿ ಅಂತ ಕರ್ಕೊಂಡು ಬಂದ್ರೆ ಸ್ಪೀಡ್ ಬ್ರೇಕರ ಭಾಮಾನ ಮುಚ್ಕೊಂಡು ಕಾಫಿ ಕುಡ್ಕೊಂಡು ನಡಿ. ಇಲ್ಲ ಅಂತ ಏನಾಯ್ತು? ಏನಿಲ್ಲ, ಸಕ್ಕರೆ ಕಾಫಿ ಕಡಿಮೆ ಹಾಕ್ಬೇಕಂತ ಇವನಿಗೆ. ಅಭಿನಯ್ ಗೋ ಹ್ಯಾವ್ ಎ ವಾಶ್. ಬೇಡಪ್ಪ. ಬೇಡವಾ? ಬೇಡ. ತೊಳ್ಕೊಳ್ಳಯ್ಯ ಅಂದ್ರ ಹಾಗ ನಡಿ. ನೀನು ನನ್ನೆದುರು ಬಂದು ನಿಂತಾಗ ನನ್ನ ಹೃದಯದಲ್ಲಿ ಏನೋ ಸಂಚಲನೆಯಾಗುತ್ತದೆ, ಫುಲ್ ಸ್ಟಾಪ್. ನಿನ್ನ ದೀರ್ಘವಾದ ಬಾಹುಗಳನ್ನ ನನ್ನನ್ನು ಬಾಚಿ ಕಾಮ, ನಿನ್ನ ವಕ್ಷಸ್ಥಳಕ್ಕೆ ನನ್ನನ್ನು ಅಪ್ಪಿಕೋ, ಫುಲ್ ಸ್ಟಾಪ್. ಚಂದ್ರನು ಆ ರಾಧೆಯ ಬಳಿಗೆ ಸಮೀಪಿಸುತ್ತಾನೆ, ರಾಧೆಯನ್ನು ಬಿಗಿದಪ್ಪಿಕೊಳ್ಳುತ್ತಾನೆ, ಫುಲ್ ಸ್ಟಾಪ್.
ರಾಧೆಯು ನಾಚು ನೀರಾಗಿ ಆ ಅಪ್ಪುಗೆಯಿಂದ ಬಿಡಿಸಿಕೊಂಡು ತಲೆ ತಗ್ಗಿಸಿ ಮುನ್ನಡೆಯುತ್ತಾಳೆ. ಫುಲ್ ಸ್ಟಾಪ್. ಅಯ್ಯೋ 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 ಏನಂದ್ರೆ, ಅಯ್ಯಯ್ಯೋ ಏನಂದ್ರೆ, ಏನಾಯ್ತು ಪ್ರೂಫ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಯ್ತಾ? ಅದಲ್ಲರಿ, ಮತ್ತೆ ಪ್ರಿಂಟಿಂಗ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಯ್ತಾ? ಹರ್ಮ, ಯಾವಾಗ ನೋಡಿದ್ರು ಪ್ರಿಂಟಿಂಗ್ ಪ್ರೂಫ್ ಅಂತಾನೆ ಇರ್ತೀರಾ, ಅದು ಮನೆ ಹಾಳಾಯ್ತು. ಮೊದ್ಲು ಮಗಳಿಗೊಂದು ಮದುವೆ ಮಾಡೋದ್ ನೋಡ್ರಿ. ಏನಷ್ಟು ಅವಸರ? ಏನೇ ಅವಳು ಏನಾದ್ರೂ ಹೊಟ್ಟೆಗೆ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾಳ? ಅಯ್ಯೋ ಅಯ್ಯೋ ಅದಲ್ಲರಿ, ಮಾತಾಡೋದ್ ನೋಡಿದ್ರೆ ಭಯ ಆಗ್ತಿದೆ. ಯಾರನ್ನಾದ್ರೂ ಲವ್ ಗಿವ್ ಮಾಡ್ಕೊಂಡು ಮನೆ ಬಿಟ್ಟು ಓಡ ಹೋಗ್ಬಿಟ್ರೆ ಹಾಗೆ ಅಂತ. ಅಮ್ಮ, ನನ್ನ ಬಗ್ಗೆ ನೀನು ಇಷ್ಟು ಕ್ಷುಲ್ಲಕವಾದ ಅಭಿಪ್ರಾಯ ಇಟ್ಕೊಂಡಿದ್ಯಾ? ಕ್ವೆಶ್ಚನ್ ಮಾರ್ಕ್. ನಾನು ಯಾವತ್ತೂ ಆ ತರ ಕೆಲಸ ಮಾಡೋಲ್ಲ. ಕಾಮ, ನನಗೂ ಸ್ವಲ್ಪ ವ್ಯಕ್ತಿತ್ವ ಇದೆ ಅನ್ನೋದನ್ನ ನೀನ್ ಯಾವಾಗ ತಿಳ್ಕೊತ್ಯಾ? ಕ್ವೆಶ್ಚನ್ ಮಾರ್ಕ್ ನೋಡಮ್ಮ, ನೀನ್ ಓದೋದು ಕ್ವೆಶ್ಚನ್ ಮಾರ್ಕ್ ಫುಲ್ ಸ್ಟಾಪ್, ಕಾಮ ಸೇಮಿ ಕಾಲ್, ಒಂದು ಅರ್ಥ ಆಗಲ್ವಲ್ಲ. ಕಾಮ ಅಪ್ಪ, ನನ್ನ ಹಾಗೆ ನೀವು ಕಥೆ ಕಾದಂಬರಿಗಳನ್ನ ಓದ್ತಾ ಇದ್ರೆ ನನ್ನ ಭಾಷೆ ನಿಮ್ಗೆ ಅರ್ಥವಾಗುತ್ತೆ. ಫುಲ್ ಸ್ಟಾಪ್. ನೋಡಮ್ಮ, ಕಾದಂಬರಿ ಓದೋದು ತಪ್ಪಲ್ಲ, ಆದ್ರೆ ಜೊತೆಲಿ ಈ ಚಿಹ್ನೆಗಳನ್ನ ಸೇರಿಸೋದು ಬೇಡ ಅಂತ. ಸರಿ ಅಪ್ಪ, ಅಮ್ಮನಿಗೆ ನಾನ್ ಯಾರ ಹಿಂದಾದ್ರೂ ಓಡ್ ಹೋಗ್ತೀನಿ ಅಂತ ಭಯನಾ? ಚಿಕ್ಕ ನಗು. ನೀನಲ್ಲ ನಾನು. ನಾನು ಬೇರೆ ಹುಡುಗಿಯರ ತರ ಹೇಳದೆ ಓಡ್ ಹೋಗಲ್ಲ ಅಂತ ದೃಢವಾಗಿ ನಿರ್ಧಾರವಾಗಿ ನಿಶ್ಚಯವಾಗಿ ನುಡಿದಳು. ಫುಲ್ ಸ್ಟಾಪ್. ಯಾರು ನುಡಿದಿದ್ದು? ನಾನ್ ನುಡಿದದ್ದು. ಅಮ್ಮ ತಾಯಿ, ಅದೇನ್ ಹೇಳ್ತೀಯೋ ಸರಿಯಾಗಿ ಅರ್ಥವಾಗ ಹೇಳಮ್ಮ. ಅವಳ ಮನಸ್ಸಿನಲ್ಲಿರೋದನ್ನ ಹೇಳಿದ್ರೆ ಇಬ್ಬರಿಗೂ ನಿದ್ರೆ ಬರೋದಿಲ್ಲ. ಎರಡ್ ಚುಕ್ಕೆ ಮನಸ್ಸಿನಲ್ಲಿ ಎಲ್ಲಿದೆ? ಎರಡು ಚುಕ್ಕೆ ನಿನ್ ಪಿಂಡ. ಮನಸ್ಸಿನಲ್ಲಿ ಇರೋ ಹೃದಯದಿಂದ ನಿಶ್ವಾಸ ಉಚ್ಛ್ವಾಸ ಬರುತ್ತೆ. ಅಪ್ಪ, ವಾಕ್ಯದ ಮುಂದೆ ಎರಡು ಚುಕ್ಕೆ ಅಂದೆ. ಫುಲ್ ಸ್ಟಾಪ್. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಹೆತ್ತಿದ್ದಕ್ಕೆ ನಿಮ್ ಅಮ್ಮನ್ಗೊಂದ್ ಚುಕ್ಕೆ, ನಾನೊಂದ್ ಚುಕ್ಕೆ ಇಟ್ಕೋಬೇಕು. ಅಷ್ಟಕ್ಕೂ ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳ್ಬಿಡೆ ತಾಯಿ. ನಾನು ನಿಮಗೆ ತಿಳಿಸಿಯೇ ಮನೆ ಬಿಟ್ಟು ಓಡಿ ಹೋಗುವೆನೆಂದು ಗಿರ್ರನೆ ತಿರುಗಿ ಓಡುವಳು. ಫುಲ್ ಸ್ಟಾಪ್. ಅಯ್ಯೋ, ಇನ್ನು ನೀ ತಿರುಗಿದ್ರೆ ನನ್ನ ಎಕ್ಕಡದಲ್ಲಿ ಓಡಿತೀನಿ. ನೀನ್ ಹೇಳಿದ ನಿಜ ಕಣೆ, ಇವಳಿಗೆ ಆಸ್ ಅರ್ಲಿ ಆಸ್ ಪಾಸಿಬಲ್ ಮ್ಯಾರೇಜ್ ಮಾಡ್ಲೇಬೇಕು. ಯಾರಿವನು? ಕ್ವೆಶ್ಚನ್ ಮಾರ್ಕ್. ನಿಮ್ಗೆ ಹೇಳಿದ್ರಿ ಹುಚ್ಚು, ಇವನು ನಮ್ಮ ಅಣ್ಣನ ಮಗ ವಿನಯ, ನಮ್ಮಿಬ್ರ ಅಳಿಯ. ಹೌದಾ? ಮರ್ತೆ ಹೋಯ್ತು ಕಣಯ್ಯ ವಿನಯ. ಅಲ್ಲ ಮಾವ, ನಿನ್ನ ಮಗಳು ಕೋಲನು ಸೆಮಿ ಕೋಲನು ಫುಲ್ ಸ್ಟಾಪ್ ಕಾಮ ಅಂತ ಹೇಳ್ತಾ ಇದ್ರೆ ನಿನ್ಗೆ ನನ್ನ ಹೆಸರು ಎಲ್ಲಿ ನಾಪ್ಕ ಇರ್ತ ಹೇಳು. ಒಂದ್ ಕೆಲಸ ಮಾಡು, ಯಾರಾದ್ರೂ ಬಕ್ರ ನೀಡಿದು ಈ ಪ್ರಶ್ನೆ ಮಾರ್ಬಿಡು, ಆಮೇಲೆ ಒಂದ್ ರಬ್ಬರ್ ಫ್ಯಾಕ್ಟರಿ ಶುರು ಮಾಡು, ಎಲ್ಲ ಸರಿ ಹೋಗುತ್ತೆ. ಒಳ್ಳೆ ಐಡಿಯಾ. ಯಾವಾಗ ಬಂದೆ ಊರಿಂದ? ಇವತ್ ಬೆಳಗ್ಗೆ ತಾನೇ ಬಂದೆ. ನಾನು ದಾವಣಗೆರೆಯಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ಬಿಟ್ಟೆ. ಇನ್ನೆಲ್ಲ ಹೋಗೋದು? ನಿನ್ ಮನೆ ಇದೆಯಲ್ಲ, ಬಂದ್ಬಿಟ್ಟೆ. ಸರಿಯಪ್ಪ, ನಿನ್ಗೆ ಎಂತ ಒಳಗಡೆ ರೂಮ್ ಇದೆ, ಬಾ ಹೋಗೋಣ. ಹೌದಾ ಮಾವ, ರೂಮ್ ಏನೋ ಕೊಟ್ಟೆ, ಮಗಳನ್ನ ಯಾವಾಗ ಕೊಡ್ತೀಯಾ? ಕ್ವೆಶ್ಚನ್ ಮಾರ್ಕ್. ಅಲ್ಲ, ಕ್ವೆಶ್ಚನ್ ಮಾರ್ಕ್. ಈ ಕೆಲಸದವ್ರು ನಂಬಿದ್ರೆ ಇಷ್ಟು ಕೊಡೋ ದುಡ್ಡು ಕೊಟ್ಬಿಟ್ಟು ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕಾಗಿದೆ. ಎರಡ್ ದಿವಸದಿಂದ ಬಟ್ಟೆ ಬರೆಯಲ್ಲ ಹಾಗೆ ಬಿದ್ದಿದೆ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ತಾನು ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಆಳು ಮಾಡೋದು ಹಾಳು. ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಹೇಳೋದ್ ಸುಲಭ, ಮಾಡ್ಕೋಬೇಕಲ್ವಾ? ನಾನ್ ಹೋಗಿ ಸ್ನಾನ ಮಾಡ್ತೀನಿ.
ಲೇಟೆಸ್ಟ್ ಮಾಡೆಲ್ ಗಾಡಿ, ಬ್ಯೂಟಿಫುಲ್ ಎಂಥ ಬಾಡಿ, ಲೇಟೆಸ್ಟ್ ಮಾಡೆಲ್ ಗಾಡಿ, ಬ್ಯೂಟಿಫುಲ್ ಎಂಥ ಬಾಡಿ, ಸರ್ವಿಸ್ ಮಾಡಿ ಇಟ್ಕೊಂಡೆ ನೋಡಿ ಸರಿಯಾದ ಜೋಡಿ, ಇದು ಡ್ರೈವಿಂಗ್ ಮಾಡೋಕೆ ನಂಗಾಸೆ ಲೈಸೆನ್ಸ್ ಕೊಡಿ, ಇದು ಡ್ರೈವಿಂಗ್ ಮಾಡೋಕೆ ನಂಗಾಸೆ ಲೈಸೆನ್ಸ್ ಕೊಡಿ. Slow, 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 heart throbber, stop, stop, stop. Speed breaker, slow, 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 heart throbber, stop, stop, stop. Hello, darling, very good morning, lift bekin. Bus barola, auto sigola, drop kodalen. Thank you, thank you. You're most welcome. Technique oppi de ting, ting, ting. Signal sikki de ding, ding, ding. Technique oppi de ting. ಸಿಗ್ನಲ್ ಸಿಕ್ಕಿದೆ ಡಿಂಗ್ ಡಿಂಗ್ ಡಿಂಗ್, ರಾಕೆಟ್ ಸ್ಪೀಡ್ ಇದು, ಹ್ಯಾಪಿ ಮೂಡಿದು ಜಾಲಿ ಪಿಕ್ನಿಕ್, ನಿನ್ನ ಜೋಡಿಯು ನಿನ್ನ ಬಾಡಿಯು ಎಂಥ ಮ್ಯಾಜಿಕ್. ಲೇಟೆಸ್ಟ್ ಮಾಡೆಲ್ ಗಾಡಿ, ಬ್ಯೂಟಿಫುಲ್ ಎಂಥ ಬಾಡಿ, ಲೇಟೆಸ್ಟ್ ಮಾಡೆಲ್ ಗಾಡಿ, ಬ್ಯೂಟಿಫುಲ್ ಎಂಥ ಬಾಡಿ, ಸರ್ವಿಸ್ ಮಾಡಿ ಇಟ್ಕೊಂಡ್ರೆ ನೋಡಿ ಸರಿಯಾದ ಜೋಡಿ, ಇದು ಡ್ರೈವಿಂಗ್ ಮಾಡೋಕೆ ನಂಗಾಸೆ ಲೈಸೆನ್ಸ್ ಕೊಡಿ, ಇದು ಡ್ರೈವಿಂಗ್ ಮಾಡೋಕೆ ನಂಗಾಸೆ ಲೈಸೆನ್ಸ್ ಕೊಡಿ. ಗಿವ್ ಮಿ ಎ ಬ್ರೇಕ್ ಮೇಡಮ್. ಶಾಪಿಗೋ ಮ್ಯಾಟನಿ ಶೋಭೋ ಎಲ್ಲಿಗೆ ಹೋಗೋಣ, ನನ್ನ ಕಾರಲ್ಲಿ ನೀನು ಬಂದರೆ ಯುಎಟ್ ಹಾಡೋಣ. ಮೈ ಕಾಲ್ ನಂಬರ್ ಇಸ್ CKI 2892. ಏನ್ ಮಾಡ್ತಾ ಇದೀಯ? ಗುಡ್ ಆಫ್ಟರ್ನೂನ್ ಸರ್, ಈ ಫೈನಲ್ ನಿಮ್ಮ ಹಣೆ ಬರ, ಐ ಮೀನ್ ನನ್ನ ಹಣೆ ಬರ ನೋಡ್ತಾ ಇದೀನಿ ಸರ್. ಇದೇನ್ ಜ್ಯೋತಿಷ್ ಶಾಲೆ ಅಂತ ತಿಳ್ಕೊಂಡೇನೆ? ಇದು ಹೆಂಗ್ಸರ್ ಪ್ರಿವಾರ್ ಕಾಸ್ಮೆಟಿಕ್ಸ್ ತಯಾರು ಮಾಡೋ ಕಂಪನಿ. ಎಲ್ಲ ನೀನ್ ಪೆಂಟ್ ಜಡ್ಡಿ ದೋಸ್ ಕೃಷ್ಣ? ಅದು ನಾವಿಬ್ರು ಆಫೀಸ್ಗೆ ಬರ್ಬೇಕು ಅಂದ್ರೆ ಹೊರಬಿ ಸರ್, ಆದ್ರೆ ದಾರಿ ಬೆಕ್ಕಟ್ಟ ಬಂತೇನೆ. ಅಲ್ಲ ಸರ್, ಸ್ಪೀಡ್ ಬ್ರೇಕರ್ ಸರ್. ಸ್ಪೀಡ್ ಬ್ರೇಕರ್ ಅದೇನ್ ಬೆಟ್ಟ ನೆನೆ ಹತ್ತಿಲಿ ಅದಕ್ಕೆ? ಅಲ್ಲ ಸರ್, ಇವನು ಮಾರುತಿವೇನಲ್ವಾ, ದಾರಿನಲ್ಲಿ ತುಂಬಾ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ, ಅದನ್ನ ಹತ್ತಿ ಇಳಿದು ಹತ್ತಿ ಇಳಿದು ಬರೋದ್ರಲ್ಲಿ ಲೇಟ್ ಆಗತ್ತೆ ಸರ್. ನಾನ್ ಸೆನ್ಸ್, ಆಫೀಸ್ ಅಂತ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ? ಬೇಕಾದಾಗ ಬರ್ಬೋದು, ಬೇಕಾದಾಗ ಹೋಗಬಹುದು ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ. ಗುಡ್ ಮಾರ್ನಿಂಗ್. ಐ ಡೋಂಟ್ ಲೈಕ್ ಆಲ್ ದಿಸ್.
ಧರ್ಮಚಂದ್ರ ಅನ್ಕೊಂಡಿದಾರ? ಗುಡ್ ಮಾರ್ನಿಂಗ್ ಮಿಸ್ಟರ್ ಮೂರ್ತಿ. ಗುಡ್ ಮಾರ್ನಿಂಗ್ ನಿಮ್ ಪಿಂಡ. ಗುಡ್ ಆಫ್ಟರ್ನೂನ್ ಹೇಳೋ ಟೈಮ್ ಆಯ್ತು, ಆಫೀಸ್ಗೆ ಬರ್ರಿ. ಎಲ್ಲ ಯಾವಾಗಿದೆ ಅಲ್ಲಿ? ಅದಕ್ಕೆ ಮಿಸ್ಟರ್ ಮೂರ್ತಿ, ಡೂ ಯು ನೋ ನಮ್ಮ ದೇಶದಲ್ಲಿ 1,75,000 ಹಳ್ಳಿಗಳಿವೆ. ಸರ್ಕಾರ ಒಂದು ಹೊಸ ಆರ್ಡಿನೆನ್ಸ್ ಹೊರಡಿಸಿದೆ. ಪ್ರತಿ ತಿಂಗಳು ನಮ್ಮ ದೇಶದಲ್ಲಿದ್ದ ಹಳ್ಳಿಯ ಮನೆ ಮನೆಗೆ ಫ್ರೀ ಆಗಿ ಸ್ನೋ ಪೌಡರ್, ಹೇರ್ ಆಯಿಲ್, ಶ್ಯಾಂಪೂ, ಬಾಡಿ ಲೋಷನ್ ಸಪ್ಲೈ ಮಾಡ್ಬೇಕಂತ ಅದ್ರ ಏಜೆನ್ಸಿ ತಗೊಳಕ್ ಹೋಗಿದ್ದೆ. ಹೌದೌದು, ನೀ ಹೇಳ್ದ ಫ್ರೀ ಆಗಿ ಸಪ್ಲೈ ಮಾಡಿದ್ರೆ ನಮ್ ಕಂಪನಿ ಮುಳುಗೋಗುತ್ತೆ ಅಷ್ಟೇ. ಫ್ರೀ ಆಗಿ ಸಪ್ಲೈ ಮಾಡೋದು ಸರ್ಕಾರ ಮಿಸ್ಟರ್ ಮೂರ್ತಿ. ನಮ್ ಕಂಪನಿ ಹಳ್ಳಿ ಹಳ್ಳಿಲಿದ್ದ ಮನೆ ಮನೆಗೆ ಮಾತ್ರ 1 ರೂಪಾಯಿ ಸರ್ವಿಸ್ ಚಾರ್ಜ್ ಮಾಡಿದ್ರು ಕೂಡ ನಮ್ ಕಂಪನಿಗೆ ಪ್ರತಿ ತಿಂಗಳು 1,75,00,000 ಪ್ರಾಫಿಟ್. 1,75,00,000 ನಮ್ ಕಂಪನಿಗೆ ಲಾಭ. ಡೋಂಟ್ ಗೆಟ್ ಎಕ್ಸೈಟೆಡ್, ಇಟ್ಸ್ ಓನ್ಲಿ 1,75,00,000. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ನನ್ನ ಫ್ರೆಂಡ್ ಬೇರೆ ಹೋಗಿ ನಮ್ದೇ ಕಂಪನಿ ಶುರು ಮಾಡ್ತೀವಿ. ಬೇಡಪ್ಪ ಬೇಡ ಕೃಷ್ಣ, ನಿಮ್ ಕೈ ಅಲ್ಲ, ಕಾನೂನು ತಿಳ್ಕೊತೀನಿ. ನೋಡು, ನೀ ಏನ್ ಬೇಕಾದ್ರೂ ಮಾಡು, ಆಫೀಸ್ ಬರದೇ ಇದ್ರು ಪರವಾಗಿಲ್ಲ. ಒಟ್ಟಿನಲ್ಲಿ ನಮ್ ಕಂಪನಿಗೆ ಲಾಭ ಬರೋವಾಗ ಮಾಡಪ್ಪ. ಅದಕ್ಕೆ ತಾನೇ ಹಗಲು ರಾತ್ರಿ ನಾನು ದುಡಿತಾ ಇರೋದು ಮಿಸ್ಟರ್ ಮೂರ್ತಿ. ನಿಮ್ ವಯಸ್ಸಿನಲ್ಲಿ ನೀವು ನಾನ್ ಮಾಡಿದ ಕೆಲಸ ಮಾಡೋಕ್ಕಾಗತ್ತಾ? ಖಂಡಿತ. ಅದಕ್ಕೆ ಇನ್ ಫ್ರಂಟ್ ಆಫ್ ಸೋ ಮೆನಿ ಪೀಪಲ್ ಪಿಂಡ ಗಿಂಡ ಅನ್ನೋಕ್ ಮೊದಲು ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್. ಇಟ್ಸ್ ಆಲ್ ರೈಟ್ ನೌ, ಇನ್ನೊಂದ್ಸಲ ಹೀಗಾಗಬಾರ್ದು. ಮದ್ವೆ ಆದ್ಮೇಲೆ ಸರಿ ಹೋಗ್ತೀಯ ಅನ್ಕೊಂಡಿದ್ದೆ. ನಾಯಿ ಬಾಲ ಎಷ್ಟಿದ್ರು ಡೊಂಕೆ. ನಡಿ ನಡಿ. ನಾನು ನಿಲ್ಸು ಅಂತ ಹೇಳಿದ್ದು ನಿನ್ ವ್ಯಾನ್ ಅಲ್ಲ, ನಿನ್ ಹಳೆ ಚಾಳಿನ. ನೀನ್ ಹೋಗು. ನೀನ್ ಹೀಗೆ ಇದ್ರೆ ಉದ್ಧಾರ ಆದಂಗೆ. ಆಟೋ ಎಲ್ಲೂ ಕಾಣಿಸ್ತಿಲ್ವಲ್ಲ. ರಾಧಾ. ರಾಧಾ ಎಸ್, ಹುಡುಕೊಂಡು ಹೊರಟಿದ್ದು ಕಾಲಕ್ಕೆ ಸಿಕ್ಕಿದಾಗೆ ನೀನು ಎದುರಿಗೆ ಬಂದೆ. ನನ್ನ ಕಣ್ಣನ್ನೇ ನಾನು ನಂಬಕ್ಕಾಗ್ತಿಲ್ಲ. ನಿನ್ನೆ ರಾತ್ರಿ ನನ್ನ ನಪ್ಕೊಂಡು ನೀನು ಇವತ್ ಮುಂದೆನೆ ನಿಂತಿದ್ಯಾ. ಬಾ, ಕಮ್ ಆನ್, ಇನ್ನು ನನ್ನಿಂದ ಕಾಯೋಕ್ಕಾಗಲ್ಲ ಕೃಷ್ಣ. ಥ್ಯಾಂಕ್ ಯು. ಏನಿದು? ಎಷ್ಟು ದಿನಗಳು ಕಾದಂಬರಿಗಳನ್ನು ಓದುತ್ತಿದ್ದೆ, ಫುಲ್ ಸ್ಟಾಪ್. ಓದಿ ಓದಿ ಅನುಭವವನ್ನು ಪಡೆದೆ, ಫುಲ್ ಸ್ಟಾಪ್. ಈಗ ಕಾದಂಬರಿಯನ್ನು ಬರೆಯಬೇಕು ಎಂದು ತೀರ್ಮಾನಿಸಿದ್ದೇನೆ, ಫುಲ್ ಸ್ಟಾಪ್. ಅದಕ್ಕಾಗಿ ನನ್ನ ಭವಿಷ್ಯದ ಅಭಿಮಾನಿಗಳು ನನಗೆ ಮಾಲೆಯನ್ನು ಹಾಕಿ ಸತ್ಕರಿಸುತ್ತಿದ್ದಾರೆ. ಫುಲ್ ಸ್ಟಾಪ್. ನಿಮ್ಮ ಕಾದಂಬರಿ ಹೆಸರೇನು? ಭಿಕ್ಷಕನ ಮದುವೆ. ಆಹಾ, ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ರೊಮ್ಯಾಂಟಿಕ್, ಸ್ಪ್ಲೆಂಡಿಡ್, ಸೂಪರ್. ಫುಲ್ ಸ್ಟಾಪ್. ಈ ಕಥೆಯಲ್ಲಿ ಬರುವ ನಾಯಕ ಒಬ್ಬ ಭಿಕ್ಷುಕ. ಫುಲ್ ಸ್ಟಾಪ್. ನಾಯಕಿ ಶ್ರೀಮಂತನ ಮಗಳು. ಅವಳಿಗೊಂದು ಮುದ್ರಣಾಲಯವಿದೆ. ಕಾಮ. ಪ್ರತಿದಿನವೂ ಆ ಮುದ್ರಣಾಲಯಕ್ಕೆ ಒಬ್ಬ ಭಿಕ್ಷುಕ
ಹತ್ತೊಂದು ಕಾಗದಗಳನ್ನು ಆರಿಸಿಕೊಳ್ಳಲು ಬರುತ್ತಿದ್ದ. ಅವನನ್ನು ನೋಡಿ ಕರುಣೆ ಉಕ್ಕಿ ಅಲ್ಲಿ ಮುದ್ರಿತವಾಗುತ್ತಿದ್ದ ಎಲ್ಲಾ ಕಾದಂಬರಿಗಳನ್ನು ಅವನಿಗೆ ಕೊಟ್ಟು ಬಿಟ್ಟಳು. ಫುಲ್ ಸ್ಟಾಪ್. ಈಗ ನನಗೆ ಗೊತ್ತಾಯ್ತು ನನ್ನ ಪ್ರಿಂಟಿಂಗ್ ಪ್ರೆಸ್ ಯಾಕೆ ಲಾಸ್ ಅಲ್ಲಿ ಹೋಗ್ತಾ ಇದೆ ಅಂತ. ತಡೆಯಬೇಡಿ ಕಾಮ, ಆ ಭಿಕ್ಷಕನ ಪರಿಚಯ ಪ್ರೇಮವಾಗಿ ಅಂಕುರಿಸಿತು. ಫುಲ್ ಸ್ಟಾಪ್. ಹುಚ್ಚ ಪ್ರಶ್ನೆ. ಆ ಭಿಕ್ಷಕನ ಪ್ರೀತಿಸ್ತಾ ಇದೀಯಾ? ಒಳ್ಳೆಯ ಪ್ರಶ್ನೆ. ಇದೇ ನನ್ನ ಕಾದಂಬರಿಯ ಸಾರಾಂಶ. ಫುಲ್ ಸ್ಟಾಪ್. ಮುಂದಿನದೆಲ್ಲ ಸಸ್ಪೆನ್ಸ್, ಕ್ವಶನ್ ಮಾರ್ಕ್. ಈಗ ಕಾದಂಬರಿ ಬರೆಯಲು ಮೂಡ್ ಬರುತ್ತಿದೆ ಎಂದು ನುಡಿದು ರೂಮಿನಡೆಗೆ ನಡೆದೇ ಹೋದಳು. ಇದು ಕಥೆನಾ ಇಲ್ಲ ನಿಜನಾ? ಇದು ನಿಜ ಆದ್ರೆ ಅವಳಿಗೆ ಆಹಾ ಎಂಥ ಫ್ಯಾಂಟಾಸ್ಟಿಕ್ ಹುಡುಗಿ ಅಂತ, ನಿಮ್ಮಿಬ್ಬರಿಗೂ ಎಂಥ ಫ್ಯಾಂಟಾಸ್ಟಿಕ್ ಅಪ್ಪ ಅಮ್ಮ ಅಂತ ಅವಾರ್ಡ್ ಸಿಗತ್ತೆ. ಅವಾರ್ಡ್ ಯಾರಿಗೆ ಬೇಕು? ನೀನ್ ಮೊದ್ಲು ಆ ಭಿಕ್ಷುಕ ಯಾರಂತ ಪತ್ತೆ ಮಾಡೋ, ಇಲ್ಲ ಅಂದ್ರೆ ನನ್ನ ಇಡೀ ಜೀವನ ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಅಯ್ಯ ಪತ್ತೆ ಮಾಡೋದಿರ್ಲಿ, ನೋಡು ನೀನ್ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಕ್ ರೆಡಿ ಇದ್ರೆ ಈ ಕ್ಷಣನೇ ಮಾಡ್ಬಿಡ್ತೀನಿ, ಏನಂತೀಯ? ನಿನ್ನ ಮಗಳನ್ನ ನಾನ್ ಮದುವೆ ಆದ್ರೆ ಕಾಮ ನನ್ ಜೀವನ ಎಲ್ಲ ಕಾಮ, ಒಂದ್ ದೊಡ್ಡ ಕ್ವಶನ್ ಮಾರ್ಕ್. ಹಲೋ, ಹಲೋ, ರುಕು ಒಂದ್ ಗ್ಲಾಸ್ ನೀರು ತಗೊಂಬ. ಹಲೋ ಹಲೋ, ಹೂ ಕುಡ್ ಬಿ ದಾಟ್ ಇಡಿಯಟ್. ನೀನ್ ನೀರು ತಗೊಂಬ. ಹಲೋ ಕೃಷ್ಣ, ಐ ಆಮ್ ರಾಧಾ ಹಿಯರ್. ರಾಧಾ? ಯಾರು ರಾಧಾ ಕೃಷ್ಣನಾ? ಅಲ್ಲ ರಾತ್ರಿ ಇದಕ್ಕಿದ್ದಾಗೆ ಫೋನ್ ಮಾಡಿದ್ಯಲ್ಲ, ಅದಕ್ಕೆ ಕೇಳಿದೆ. ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ತಾನೆ? ಥ್ಯಾಂಕ್ ಯು. ಹಾ ಹಾ, ಹಲೋ, ಹೇಗಿದ್ದೀಯಾ, ಏನ್ ಮಾಡ್ತಿದ್ದೀಯಾ? ನಾನೊಬ್ಳೆ ಮಾಡೋದೇನಿದೆ, ದಿಂಬಿನ ಮೇಲೆ ತಲೆ ಇಟ್ಕೊಂಡು ಮಲ್ಲಿಗೆ ಹೂವಿನ ಸುವಾಸನೆ ಹೇರ್ತಾ ನಿಮ್ಮನ್ನೇ ನೆನಪು ಮಾಡ್ಕೊಳ್ತಾ ವಿರಹ ವೇದನೆ ಅನುಭವಿಸ್ತಾ ಇದ್ದೀನಿ. ಇನ್ನು ಮಲಗಿಲ್ವಾ? ಈಗ್ಲೇ ಹೇಗಿದ್ದೆ ಬರುತ್ತೆ. ನೀವೇನ್ ಮಾಡ್ತಿದ್ದೀರಾ? ನಂದು ಅದೇ ಸ್ಥಿತಿ. ಈಗ್ಲೇ ಬನ್ನಿಟಿಯ? ಈಗ್ಲ, ಏನಿದ್ರು ಮನೆ ಹೊರಗಡೆ ಇದ್ದಾಗಲೇ ಪ್ಲಾನ್ ಮಾಡಬೇಕು. ಒಂದು ಸಲ ಮನೆಗೆ ಬಂದ ಅಂದ್ರೆ ಮುಗಿದೋಯ್ತು, ಅದಕ್ಕೆ ನಾಳೆ ಬರ್ತೀನಿ. ನಾಳೆನಾ? ಅಲ್ಲಿವರೆಗೂ ಹ್ಯಾಕ್ ಬದುಕಿರ್ಲಿ. ಹೋಗ್ಲಿ, ಒಂದು ಟ್ಯಾಬ್ಲೆಟ್ ಆದ್ರೂ ಕೊಡಿ. ಹೌ ಸ್ವೀಟ್. ಗುಡ್ ನೈಟ್, ಗುಡ್ ನೈಟ್. ಏ ರಾಧಾಕೃಷ್ಣ, ಆ ಜ್ಞಾಪಕ ಇದೆಯಲ್ಲ, ಅದೇ ಸೇಲ್ಸ್ ಪ್ರಮೋಷನ್ ಸೆಮಿನಾರು, ಮರಿಬೇಡ ಮತ್ತೆ. ಗುಡ್ ನೈಟ್. ರಾತ್ರಿ ಅಂತಿಲ್ಲ, ಹಗಲಂತಿಲ್ಲ, ಸೇಲ್ಸ್ ಸೇಲ್ಸ್ ಸೇಲ್ಸ್. ರುಕು ರುಕು ರುಕು, ನೀನು ಎಲ್ಲೋಗಿದ್ದೆ? ನಿನ್ಗೋಸ್ಕರ ಕಾಯ್ತಾ ಇದ್ದೆ ನಾನು. ಕಮ್ ಆನ್ ಸ್ವೀಟ್, ಒಂದ್ ಮಿನಿಟ್. ಎಲ್ಲ ನನ್ನ ಮಗನೇ ಕೈ ತೋರ್ತಾ ಇದ್ರು ಹಾಗೆ ಹೋಗ್ಬಿಟ್ಟ. ವ್ಯಾನ್ಯಾಕ್ ನಿಂತೋಯ್ತು? ಕಲರಾ? ಹಾಯ್. ಓ ಹಾಯ್, ನೀನಾ? ಓಕೆ. ಯಾಕೆ ಕಳ್ಳನ ಹಾಗೆ ಬಂದೆ? ಯಾರಾದ್ರೂ ನೋಡಿದ್ರೆ? ಇಂಥ ಮಹಾನಗರದಲ್ಲಿ ನನ್ನ ರಾಧಾ ನಿನ್ನ ಕೃಷ್ಣ ಅಂತ ಯಾರು ಗುರುತಿಸ್ತಾರೆ? ಈಗಿನ ಕಾಲದಲ್ಲಿ ಸ್ವಂತ ತಂಗಿ ಜೊತೆ ಹೋಗ್ತಾ ಇದ್ರು, ಒಳ್ಳೆ ಹಕ್ಕಿನ ಹಾರಿಸ್ಕೊಂಡು ಹೋಗ್ತಿದ್ದಾನೆ ಅಂತ ಜನ ಆಡ್ಕೋತಾರೆ. ಐ ಶುಡ್ ಬಿ ಬಾದರ್ ಅಬೌಟ್ ಪೀಪಲ್. ಏನೋಪ್ಪ, ಹೆಂಗಸರಿಗಿರೋ ಧೈರ್ಯ ಗಂಡಸರಿಗಿಲ್ಲದೆ ಹೋಯ್ತು. ಅದ್ ಸರಿ, ನಿನ್ನೆ ರಾತ್ರಿ ಯಾಕೆ ಫೋನ್ ಮಾಡಿದ್ದೆ? ನನ್ನ ನೀನ್ ಬಿಟ್ಟು ಹೋದ್ಮೇಲೆ
ನಿನ್ನ ನೆನಪು ನನ್ನ ಕಾಡ್ತಾ ಇತ್ತು. ತಡಿಯೋಕಾಗದೆ ಫೋನ್ ಮಾಡಿದೆ. ನೀನೇನು ಫೋನ್ ಮಾಡಿದೆ? ಅದನ್ನ ಹೆಂಡತಿ ತಗೊಂಡ್ಬಿಟ್ಲು. ಮ್ಯಾನೇಜ್ ಮಾಡೋ ಅಷ್ಟರಲ್ಲಿ ಅಬ್ಬಬ್ಬಾ. ಮ್ಯಾನೇಜ್ ಮಾಡಿದೆ ಏನು? ನೀನೊಬ್ಬ ಒಳ್ಳೆ ನಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನೆ ರಾತ್ರಿ ಫೋನ್ನಲ್ಲಿ ನನಗೆ ಟ್ಯಾಬ್ಲೆಟ್ ಕೊಡದೆ ಹೋಗಿದ್ರೆ ನನ್ನ ಸ್ಥಿತಿ ಅದೇನಾಗ್ತಿತ್ತೋ ಏನು. ನಿನ್ನ ಟ್ಯಾಬ್ಲೆಟ್ನಿಂದ ನನ್ನ ನೋವೆಲ್ಲ ಹೋಗಿ ಹಾಯಾಗಿ ನಿದ್ರೆ ಮಾಡಿದೆ. ರಾಧಾ, ನನಗೆ ಆಫೀಸಿಗೆ ಗೊತ್ತಾಯ್ತು, ನಾನು ಹೋಗ್ತೀನಿ. ಸುಂದರವಾದ ಹೆಣ್ಣು ಎದುರಿಗಿದ್ರು ನಿನಗೆ ಆಫೀಸ್ ಜ್ಞಾಪಕ ಬರುತ್ತಾ? ಜ್ಞಾಪಕ ಬರದೆ ಹೋದ್ರೆ ಬದುಕೋಕ್ಕಾಗತ್ತಾ? ಸಂಜೆ ಎಷ್ಟೊತ್ತಿಗೆ ಬರ್ತೀಯ? 5:55 ಆರಕ್ಕೆ, 5 ನಿಮಿಷ ಇರುವಾಗ. ಮೈ ಗಾಡ್, ಅಷ್ಟೊತ್ತು ಕಾಯ್ಬೇಕಾ? ನೀನ್ ಯಾಕೆ ಕಾಯ್ಬೇಕು, ನಾನೇ ಬರ್ತೀನಲ್ಲ. ಓಕೆ, ಒನ್ ಟ್ಯಾಬ್ಲೆಟ್ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಬರಲ್ಲ? ಬಾಯ್ ಬಾಯ್. ನಾನೇ. ಏನದು ಹಗಲ್ ವೇಷ? ಮತ್ತಿನ್ನೇನು, ನಾನು ಆಗ್ಲೇ ಕೈ ತೋರಿಸಿದ್ರು ನೀನ್ ನಿಲ್ಲಿಸ್ತಿಲ್ಲ. ನನಗ್ ಗೊತ್ತು ನಿನ್ ಕಲರ್ ನೋಡಿದ ತಕ್ಷಣ ನಿಲ್ಲಿಸ್ತೀಯಾ ಅಂತ, ಅದಕ್ಕೆ ಸೀರೆ ಉಟ್ಕೊಂಡ್ ಬಂದೆ. ಹೋಗಣ್ವಾ? ಅವ್ವ, ನಾನ್ ನಿಮ್ ಮನೆ ಉಪ್ತಿಂದವಳು, ನಾನೊಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ಇಲ್ಲ ಹೇಳು. ಹಾಲ್ನಂತ ಸಂಸಾರದಲ್ಲಿ ಉಳಿಯಂತೀನಿ ಅಂತ ತಿಳ್ಕೋಬೇಡಿ. ಅಯ್ಯ ಆದ್ಮೇಲೆ ಯಾಕೋ ಅನುಮಾನ. ನಿಂಗೆ ಯಾಕೆ ಅನುಮಾನ ಬಂತು? ಅಯ್ಯ ಅವರು ವ್ಯಾನ್ ಅಲ್ಲಿ ಒಂದ್ ಹುಡುಗಿನ ಕರ್ಕೊಂಡು ಹೋಗ್ತಿದ್ರು. ಜಯ, ಅದಕ್ಕೆ ನಾನು ಮೊದ್ಲೇ ಹೇಳಿದ್ದು ತಪ್ಪು ತಿಳ್ಕೋಬೇಡಿ ಅಂತ. ಅವ್ರನ್ನ ಎಲ್ಲಿ ನೋಡ್ದೆ? ಅಲ್ಸೂರ್ ಹತ್ರ ಒಂದ್ ನಾಚ್ತವ. ಸರಿ ಸರಿ, ಹೋಗಿ ಕೆಲಸ ನೋಡು. ಹಲೋ ರೀಟಾ, ಕಮ್ ಇನ್ ಫಾರ್ ಎ ಡಿಕ್ಟೇಷನ್. ಎಸ್ ಸರ್. ಸರ್, ಡಿಕ್ಟೇಷನ್ ತಗೊಳ್ಳಿ. ಎಸ್ ಸರ್. ಡಿಯರ್ ಸೋ ಅಂಡ್ ಸೋ, ಐ ಆಮ್ ಸಾರಿ ಟು ಬ್ರಿಂಗ್ ಟು ಯುವರ್ ನೋಟಿಸ್ ದಟ್. ಸರ್ ಸರ್, ಏನಾಯ್ತು ಸರ್? ಸೀಸರ್, ಅಲ್ಲಿ ಬ್ರೀಫ್ ಕೇಸ್ ಅಲ್ಲಿ ಕ್ಯಾಪ್ಸೂಲ್ಸ್ ಇದೆ ನೋಡು. ಸರಿ ಸರ್. ಏನಾಯ್ತು ಸರ್? ಇನ್ನೇನಾಗೋದು, ಗಂಡು ಹೆಣ್ಣು ಅನ್ನೋದು ಒಂದು ರಥಕ್ಕೆ ಎರಡು ಗಾಲಿ ಇದ್ದಾಗೆ. ಎರಡು ಸರಿಯಾಗಿದ್ರೇನೆ ರಥ ಸಲೀಸಾಗಿ ಮುಂದಕ್ಕೆ ಹೋಗೋದು. ನೀವೇನ್ ಹೇಳ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಿಲ್ವಾ? ಹೆಣ್ಣು ಅಂದ್ಮೇಲೆ ಗಂಡಿನ ನೋವು ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸರ್. ಅಂದ್ರೆ ಹೆಣ್ಣು ಗಂಡು ಮದುವೆ ಆದ್ರೇನೆ ಸಾಲದು. ಗಂಡ ಮನೆ ಹೊರಗಡೆ ಇದ್ದಾಗಲಿಲ್ಲ ಅವನ ಮೇಲೆ ಅನುಮಾನ ಪಡೋದು, ಮನೆಗೆ ಬಂದ್ರೆ ಸಾವಿರ ಪ್ರಶ್ನೆ ಕೇಳೋದು. ಹೆಣ್ಣು ಅಂದ್ರೆ ಹೇಗಿರ್ಬೇಕು? ನಿನ್ನ ಹಾಗೆ ವಿಶಾಲ ಹೃದಯದವಳಾಗಿರ್ಬೇಕು. ನೀವು ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ? ಇಲ್ಲ ಇಲ್ಲ. ತಗೊಳ್ಳಿ ಸರ್. ತಗೊಂಡಿಲ್ವಾ? ತಗೋತೀನಿ ಒಂದೊಂದಾಗಿ, 1 by 1. ಸರ್, ನೀವು ಟ್ಯಾಬ್ಲೆಟ್ಸ್ ತಗೊಳ್ತಾರೆ, ನಾ ಬರ್ತೀನಿ. ಇವಳು ಯಾವ ಗಳಿಗೆಯಲ್ಲಿ ಹುಟ್ಟಿದ್ಲು? ರುಕ್ಕು ರುಕ್ಕೂ ಇಲ್ಲ, ಅವಳು ದಿಕ್ಕು ಇಲ್ಲ. ಏನು ಮಹಾರಾಣಿಯವ್ರಿಗೆ ಕೋಪ ಬಂದಾಗಿದೆ? ಸರ್ ಸರ್, ಆಮೇಲೆ ನಾನೊಂದು ಕೇಳ್ತೀನಿ, ನಿಜ ಹೇಳ್ಬೇಕು. ಮದುವೆ ಆದ ಇಷ್ಟು ವರ್ಷದ ಮೇಲೆ ನಿಜ ಹೇಳುವಂತದ್ದಿಲ್ಲ ರುಕ್ಕು. ಅಂದ್ರೆ ಇಷ್ಟು ವರ್ಷ ನಾನೆಲ್ಲ ಹೇಳಿದ್ದು ಸುಳ್ಳು ಅಂತನಾ? ಯಾವಾಗ್ಲೂ ಗಂಡ ಹೇಳೋದೇ ನಿಜ, ಜನ ಆಡ್ಕೊಳ್ಳೋದು ಸುಳ್ಳಾಗ್ಲಿ ಅಂತಾನೆ ಹೆಂಡತಿ ಕೇಳ್ಕೊಳ್ಳೋದು. ದಟ್ಸ್ ದ ವೇ ಇಟ್ ಶುಡ್ ಬಿ. ಅವಳೇ ನಿಜವಾದ ಹೆಂಡತಿ. ಅದ್ ಸರಿ, ನಿಮ್ ವ್ಯಾನ್ ಅಲ್ಲಿ ಯಾರನ್ನಾದ್ರೂ ಹತ್ತಿಸ್ಕೊಂಡ್ರ? ಯಾರನ್ನಾದ್ರೂ ಹತ್ತಿದ್ದೆ ಅಂದ್ರೆ ಯಾರನ್ನ? ಹೆಂಗ್ಸನ್ನ ಹತ್ತಿಸಿದ್ದೆ. ಯಾರದು? ನಿನ್ನೇ. ಅದಲ್ಲ ರೀ, ಬೇರೆ ಹೆಂಗ್ಸ್ ಜೊತೆ ಅಲ್ಸೂರಲ್ಲಿರೋ ಲಾಡ್ಜ್ ಹತ್ರ ಇದ್ರಂತೆ. ಒಂದು ಹೆಂಗ್ಸಿನ ಜೊತೆ ಅಲ್ಸೂರ್ ಲೇಖತ್ರ ನಾನಾ?
ಅಲ್ಲ, ಇಂಥದನ್ನೆಲ್ಲ ಬಂದು ನಿಮ್ಗೆ ಹೇಳೋರು ನಾನು ರಾಗಿಗುಡ್ಡ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬಂದಿರೋದನ್ನ ಹೇಳಲ್ಲ. ಇಲ್ಲ, ನೀವು ದೇವಸ್ಥಾನಕ್ಕೆ ಹೋಗಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಾ. ನಿನಗೆ ಕಂಡು ಕಂಡವರೆಲ್ಲ ಬಂದು ಹೇಳಿದ್ದು ನಿಜ, ನಾನು ಹೇಳಿದ್ ಸುಳ್ಳು ಅಲ್ಲ. ಕೋಪಿಸ್ಕೋಬೇಡಿ ಅಂದ್ರೆ ದೇವ್ರ ಮುಂದೆ ಪ್ರಮಾಣ ಮಾಡ್ತೀರಾ? ರುಕು, ಈ ಕೃಷ್ಣನ ಆ ಕೃಷ್ಣನ ಮುಂದೆ ನಿಲ್ಲಿಸಿ ಪ್ರಮಾಣ ಮಾಡಿಸ್ತಿದೀಯಾ? ಆದ್ರೆ ನಿನಗೊಂದು ವಿಷಯ ಗೊತ್ತಾ ರುಕು, ವಸುದೇವ ವಾಸುದೇವನನ್ನ ಕಂಸನ ಕಾರಾಗ್ರಹದಿಂದ ಬಿಡಿಸ್ಕೊಂಡು ಬರ್ತಿರುವಾಗ ಸುಭಾಷಿತದಲ್ಲಿ ಹೇಳಿದ್ದಾರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂ ಚ ನಾನೃತ ಬ್ರೂಯಾತ್. ಅಂದ್ರೆ ಅಂದ್ರೆ ಸತ್ಯವನ್ನೇ ಹೇಳು, ಪ್ರಿಯವಾದ್ದನ್ನೇ ಹೇಳು, ಆದ್ರೆ ಅಪ್ರಿಯವಾದ ಸತ್ಯವನ್ನು ಹೇಳಬೇಡ, ಬೇಕಾದಲ್ಲಿ ಪ್ರಿಯವಾದ ಸತ್ಯವನ್ನು ಹೇಳು ಅಂತ. ಅಯ್ಯೋ, ನನಗದೆಲ್ಲ ಅರ್ಥವಾಗಲ್ಲ. ನೀವು ನನ್ನವರಾಗಿದ್ರೆ ಸಾಕು. ನಾನು ನಿನ್ನವನೇ ರುಕು, ಇದಕ್ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ. ನೀನು ನಾನು ಅಲ್ಲ, ನಾನು ನಿನ್ನವನು, ಇದು ಸತ್ಯ. ಬಾ, ಇವತ್ತು ಹೊರಗಡೆ ಊಟ ಮಾಡೋಣ. ಈ ಕೃಷ್ಣ ಮದುವೆ ಆದ್ರೂ ಅವನ ಹಳೆ ಚಟ ಏನೋ ಬಿಟ್ಟೇ ಇಲ್ಲ. ಹೇಗಾದ್ರೂ ಮಾಡಿ ಅವನು ಬುದ್ಧಿ ಕಲಿಸ್ಲೇಬೇಕು, ಇಲ್ಲರ ಅವನ್ ಫ್ರೆಂಡ್ ಆಗಿ ಏನು ಉಪಯೋಗ? ಏನ್ ಮಾಡೋದು? ಸೀದಾ ಹೋಗಿ ಅವನ ಹೆಂಡತಿ ಹತ್ರ ಎಲ್ಲಾ ವಿಷಯ ಬಾಯ್ ಬಿಟ್ಬಿಡ್ತೀನಿ. ಫಿನಿಶ್. ಓ, ಒಳಗ್ ಬನ್ನಿ. ನಮಸ್ಕಾರ. ಅವ್ರ ಆಫೀಸ್ಗೆ ಹೋದ್ರಲ್ಲ? ನಾನು ಹೋಗ್ಲಿಲ್ಲ, ನಿಮ್ ಹತ್ರನೇ ಮಾತಾಡ್ಬೇಕು. ನನ್ನ ಹತ್ರನ? ಏನ್ ವಿಷಯ? ನೋಡಿ, ನಾನು ಒಂದ್ ವಿಷಯ ಹೇಳ್ತೀನಿ, ನೀವು ಗುಂಡ್ಗೆ ಗಟ್ಟಿ ಮಾಡ್ಕೋಬೇಕು, ಎಕ್ಸೈಟ್ ಆಗ್ಬಾರ್ದು. ಇಲ್ಲ ಹೇಳಿ. ಅದು 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 ನಮ್ ಕೃಷ್ಣ. ಏನಾಯ್ತು ಅವ್ರಿಗೆ? ಏನಾಯ್ತು? ನೋಡಿ ನೋಡಿ, ನೀವ್ ಎಕ್ಸೈಟ್ ಆಗ್ಬೇಡಿ, ಕೃಷ್ಣಂಗ್ ಏನೂ ಆಗಿಲ್ಲ. ಕೃಷ್ಣ ಇಸ್ ಓಕೆ, ಆದ್ರೆ ಅವನ್ ಬುದ್ಧಿ ನಾಟ್ ಓಕೆ. ಏನ್ ಹಾಗಂದ್ರೆ? ಅವನಿಗೆ ಇನ್ನೊಬ್ಬ ಹೆಂಗಸಿದೆ, ಸಂಬಂಧ ಇದೆ. ನೀವ್ ಹೇಳೋದೆಲ್ಲ ನಿಜನಾ? ಅಯ್ಯೋ, ಸುಳ್ಳು ಹೇಳಿ ಸ್ನೇಹಿತರ ಸಂಸಾರ ಹಾಳ್ ಮಾಡಕ್ಕೆ ನನ್ಗೇನ್ ಹುಚ್ಚೆ? ನಿಮ್ ಸಂಸಾರ ಚೆನ್ನಾಗಿರ್ಬೇಕು ಅಂತಾನೆ ಹೇಳ್ತಾ ಇರೋದು. ಅವನಿಗೆ ಒಬ್ರಲ್ಲ, ಬೇಕಾದಷ್ಟು ಹೆಂಗಸಿದೆ, ಸಂಬಂಧ ಇದೆ. ನಾನು ಅವನಿಗೆ ಹೇಳಿ ಹೇಳಿ, ಅಯ್ಯೋ ರುಕ್ಮಿಣಿ ರುಕ್ಮಿಣಿ ಮಕ್ಕಳೇ ರುಕ್ಮಿಣಿ ರುಕ್ಮಿಣಿ. ಅಯ್ಯಯ್ಯೋ, ಇಂತ ವಿಷಯ ಡೈರೆಕ್ಟ್ ಆಗಿ ಸೆಂಟಿಮೆಂಟಲ್ ಆಗಿರೋ ಹೆಂಡತಿಗೆ ಹೇಳ್ಬಿಟ್ರೆ ಫಿನಿಶ್. ಈಗೇನ್ ಮಾಡೋದು? ಏನಾದ್ರೂ ಯೋಚನೆ ಮಾಡೋ ವಿನಯ. ಇಂಡೈರೆಕ್ಟ್ ಆಗಿ ಹೇಳಬೇಕು. ಕರೆಕ್ಟ್. ಶ್ರೀಮದ್ ರಮಣ ಗೋವಿಂದ ಗೋವಿಂದ ಧಿಮಿಕಿಟ ಧಿಮಿಕಿಟ ಕಾಡ ಮೃದಂಗ ಧಿಮಿಕಿಟ ಧಿಮಿಕಿಟ ಕಾಡ ಮೃದಂಗ ನಿತ್ಯಾನಂದ ಹರೇ ಹರೇ ಕೃಷ್ಣ ಹರಿ ಕಥೆ ಕೇಳು ಹರೇ ಕೇಳಿರಿ ಕೇಳಿರಿ ಭಕ್ತ ಜನಗಳೇ ಕೇಳಿರಿ ಕೇಳಿರಿ ಭಕ್ತ ಜನಗಳೇ ಚಪಲದ ಕಣ್ಣಿನ ಕಥೆಯ ಹಿಯರ್ ಮೀ ಹಿಯರ್ ಮೀ ಮೈ ಡಿಯರ್ ಭಕ್ತಾಸ್ ರೋವಿಂಗ್ ಐಸ್ ನ ಸ್ಟೋರಿ ಕೃತಯುಗದಿಂದ ಕಲಿಯುಗವರೆಗೆ ಕೃತಯುಗದಿಂದ ಕಲಿಯುಗವರೆಗೆ ನಡೆದು ಬಂದಿರುವ ಕಥೆಯ ಕೇಳಿರಿ ಕೇಳಿರಿ ಭಕ್ತ ಜನಗಳೇ ಚಪಲದ ಕಣ್ಣಿನ ಕಥೆಯ ಪುರಾಣ ಕಾಲದಲ್ಲಿ ಇದಕ್ಕೆ ಹೇಳ್ತಾ ಇದ್ರು ಕಾಮ ಅಂತ. ಈಗಿನ ಕಾಲದಲ್ಲಿ ಇದನ್ನ ಕರೀತಾರೆ ಸೆಕ್ಸು ಅಂತ. ಈ ಸೆಕ್ಸು ಆಟಂ ಬಾಂಬ್ಗಿಂತ ಭಯಂಕರ. ರಾಜ್ಯಗಳು ಇದರಿಂದ ಹಾಳಾಗಿ ಹೋಗಿವೆ. ರಾಜರು ಬೀದಿಗೆ ಬಂದಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಸೀತೆಗೆ ಆಸೆ ಪಟ್ಟು ಹಾಳಾದ ರಾವಣ ಹರೇ ಸೀತೆಗೆ ಆಸೆ ಪಟ್ಟು ಹಾಳಾದ ರಾವಣ ದ್ರೌಪದಿಯಿಂದ ಸತ್ತ ದುರ್ಯೋಧನ ಕೀಚಕ ವಧೆಗೂ ಅವಳೇನೆ ಕಾರಣ. ಹೌದು, ಕೀಚಕ ವಧೆಗೂ ಅವಳೇನೆ ಕಾರಣ, ಭಸ್ಮಾಸುರ ವಧೆಗೆ ಮೋಹಿನಿಯ ಕಾರಣ. ಶಬಶ್ ಬ್ರದರ್, ಕೇಳಿದೆಯಾ? ಇದರಿಂದ ಏನು ಗೊತ್ತಾಗುತ್ತೆ? ಪ್ಯಾರ್ ಕರ್ನಾ ಜರೂರ್, ಆದರೆ ಒಂದೇ ಹೆಣ್ಣನ್ನ 1 2 3 4 ಪಾಂಚೆ ಸಾತ್ ಆಟ್ ಅಂತ ಹೋದ್ರೆ ಏನಾಗುತ್ತೆ ಗೊತ್ತಾ? ಎಕ್ಸಾಂಪಲ್ ಹೇಳ್ತೀನಿ.
ದೇವೇಂದ್ರ ನೋಡಿದ ಚಪಲದ ಕಣ್ಣಿಂದ. ವಾಟ್ ಎ ಸ್ಟೂಪಿಡ್ ಫೆಲೋ ಆ ದೇವೇಂದ್ರ ನೋಡಿದ ಚಪಲದ ಕಣ್ಣಿಂದ ಗೌತಮ ಸತಿಯನು ಅಲ್ಯೇಯನು ಮಾರುವೇಷದೆ ಬಂದು ಮೋಸವ ಮಾಡಿ ಮಾರುವೇಷದೆ ಬಂದು ಮೋಸವ ಮಾಡಿ ಶೀಲವ ಕೆಡಿಸಿದ ಅವಳನ್ನು ಕೂಡಿ ಗೌತಮರು ಕೋಪದಲ್ಲಿ ನೀಡಿದರು ಶಾಪ ಗೌತಮರು ಕೋಪದಲ್ಲಿ ನೀಡಿದರು ಶಾಪ ಮೈಯೆಲ್ಲ ಕಣ್ಣಾಗಿ ಹೋದನ ಭೂಪ. ಅಯ್ಯೋ ಪಾಪ, ಯಾಕೆ ಮಾಡಬೇಕಾಗಿತ್ತು ಅಂತ ಕೆಲಸ? ಚಪಲ 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 ಮಾಡಿಬಿಟ್ಟ, ಮಾಡಿದ್ದುಣ್ಣು ಮಹಾರಾಯ. ಅದಕ್ಕೆ ಈ ಚಪಲದ ಕಣ್ಣು ಮಹಾ ಡೇಂಜರ್, ತಿಳ್ಕೊಳ್ಳಿ. ಅದು ಸರಿ ಸ್ವಾಮಿ, ಆ ಶ್ರೀಕೃಷ್ಣನಿಗೆ 8 ಜನ ಹೆಂಡತಿರು, 16,000 ಸ್ತಪ್ನಿಗಳು. ಭಕ್ತ, ಅವನು ಶ್ರೀಕೃಷ್ಣ, ಭಗವಾನ್ ಕೃಷ್ಣ ಗೋವರ್ಧನ ಗಿರಿನ ಕಿರುಬೆರಳಲ್ಲಿ ಎತ್ತಿದ. ನಿಮ್ ಕೈಯಲ್ಲಿ ಒಂದು ಸೂಟ್ ಕೇಸ್ ಹೊರೋಕಾಗಲ್ಲ, ಕೂಲಿನ್ ಕರಿತೀರ. ಅವನು ಕಾಳಿಂಗನ ಹೆಡೆಯ ಮೇಲೆ ಡಾನ್ಸ್ ಮಾಡಿದ. ನೀವು ಬುಟ್ಟಲ್ಲಿರೋ ಹಾವು ಬುಸ್ಗುಟ್ಟಿದ್ರೆ ಬೇದಿ ಮಾಡ್ಕೋತೀರ. ಅವನ್ಗೂ ನಿಂಗೂ ಒಂದೇನಾ? ಅದೆಲ್ಲ ಹಳೆ ಕಾಲದ್ದು, ಇದು ಮಾಡರ್ನ್ ಕಾಲ. ಈಗಿನ ಕಾಲದಲ್ಲೂ ಇಂಥ ಕಥೆ ಬೇಕಾದಷ್ಟಿದೆ. ಕ್ರಿಸ್ಟಿನ್ ಕೀಲರ್ಗೋಸ್ಕರ ಮಂತ್ರಿ ಪ್ರಫೂಮು ಸೀಟ್ ಕಳ್ಕೊಂಡ. ಫಾರಿನ್ ಯಾಕೆ? ನಮ್ಮೂರ್ನಲ್ಲೇ ಎಷ್ಟೋ MLAಗಳು MPಗಳು ರಾಜೀನಾಮೆ ಕೊಡಬೇಕಾಯ್ತು, ಮಂತ್ರಿಗಳು ಪದವಿ ಕಳ್ಕೊಂಡ್ರು. ಹೆಸರು ಬೇಕಾ? ಯಾಕಪ್ಪ ಅದೆಲ್ಲ ಒಳ್ಳೇದನ್ನೇ ಹೇಳಿ ಯಾವಾಗಲೋ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಫಾಲೋ ಮಾಡಬೇಡಿ ಕೃಷ್ಣನ್ನ, ಫಾಲೋ ಮಾಡಿ ಶ್ರೀರಾಮನ್ನ, ಫಾಲೋ ಮಾಡಬೇಡಿ ಕೃಷ್ಣನ್ನ, ಫಾಲೋ ಮಾಡಿ ಶ್ರೀರಾಮನ್ನ. ಡಿಸ್ಕೋ ಡಿಸ್ಕೋ ರಮ ರಮ, ಡಿಸ್ಕೋ ಡಿಸ್ಕೋ ರಮ ರಮ, ಬೇಡ ಕೃಷ್ಣ ಬೇಕು ರಾಮ, ಬೇಡ ಕೃಷ್ಣ ಬೇಕು ರಾಮ. ಏ ಮುಠಾಳ, ಗೊತ್ತಾಯ್ತಾ? ಅದಕ್ಕೆ ಮಹನೀಯರೇ, ಜೀವನದಲ್ಲಿ ನೀವು ಸುಖವಾಗಿರಬೇಕಾದ್ರೆ ಎಲ್ಲಾ ಹೆಂಗಸರನ್ನು ತಾಯಿ ಹಾಕಿ ಕಾಣಬೇಕು. ಅಯ್ಯಯ್ಯೋ, ನನ್ನ ಹೆಂಡತಿ ಗತಿ? ಅವರೊಬ್ಬರನ್ನ ಬಿಟ್ಟು. ಅದಕ್ಕೆ ನಮ್ಮ ಪಾಲಿಸಿ ಹೇಗಿರ್ಬೇಕಂದ್ರೆ, ಒಬ್ಬಳೆಯ ಹೆಂಡತಿ ಇಬ್ಬರೇ ಮಕ್ಕಳು, ಒಬ್ಬಳೆಯ ಹೆಂಡತಿ ಇಬ್ಬರೇ ಮಕ್ಕಳು. ಗೋ ವಿತ್ ವೈಫ್ ಬಟ್ ನಾಟ್ ವಿತ್ ಸ್ಟಿಪ್ನಿ, ಎಲ್ಲಾ ಪಸಂದ್ ಅಪ್ನಿ ಅಪ್ನಿ. ಏನಿದು, ಎಲ್ಲಿ ಮಾಯವಾದ್ರು ಎಲ್ಲ? ಕಲಿಯುಗದಲ್ಲಿ ಒಳ್ಳೇದ್ ಹೇಳಿದ್ರೆ ಯಾರು ಕೇಳ್ತಾರೆ? ಏನಪ್ಪ ನೀನ್ ಮಾತ್ರ ಕೂತಿದ್ಯಾ? ನಾನ್ ಹೇಳಿದ್ದೆಲ್ಲ ನಿನ್ಗೆ ಅರ್ಥ ಆಯ್ತಾ? ಇಲ್ಲ ಸರ್, ಮರ್ತ್ಬಿಟ್ರ. ಈ ಮೈಕು ಲೈಟು ಜಮಖಾನ ಎಲ್ಲ ನಂದೇ. ಹಲೋ ರುಕ್ಕು, ನಾನಮ್ಮ ನಿಮ್ಮಮ್ಮ. ಅಮ್ಮ ನೀನಾ? ಎಲ್ಲಿಂದ ಮಾತಾಡ್ತಾ ಇದೀಯಾ? ಇಲ್ಲೇ ರಾಮಕೃಷ್ಣ ನರ್ಸಿಂಗ್ ಹೋಮ್ ಇಂದ ಮಾತಾಡ್ತಾ ಇದ್ದೀನಿ. ನರ್ಸಿಂಗ್ ಹೋಮ? ಊರಿಗೆ ಯಾವಾಗ ಬಂದ್ರೆ? ಯಾರಿಗೇನಾಯ್ತು? ನಿಮ್ಮ ಅಪ್ಪನಿಗೆ ಮೈ ಹುಷಾರಿಲ್ಲ, ಎದೆ ನೋವು, ಇಲ್ಲೇ ಕರ್ಕೊಂಡ್ ಬಂದು ಸೇರಿಸಿದೀನಿ. ಹೌದಾ? ನಾವೀಗ್ಲೇ ಬರ್ತೀವಿ. ಅಮ್ಮ ರುಕ್ಕು, ಸಮಾಧಾನ ಮಾಡ್ಕೋಮ್ಮ, ಅಪ್ಪಂಗೇನು ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ನಿಮ್ಮಪ್ಪ ಒಂದಿನಾನು ಹೀಗೆ ಹಾಸಿಗೆ ಇರ್ದು ಮಲಗ್ದವರಲ್ಲ, ಒಂದೇ ಸಲ ಮಲಗ್ಬಿಟ್ರು. ಏನಾಯ್ತು? ಇವ್ರ ಅಕ್ಕನ ದೆಸೆಯಿಂದ ನಿಮ್ ಮಾವಂಗೆ ಸ್ಥಿತಿ ಬಂತಪ್ಪ. ಅಕ್ಕನ ಅಂಥದ್ದವ್ಳೇನ್ ಮಾಡಿದ್ಲು? ಅವಳೇನು ಮಾಡ್ಲಿಲ್ಲ, ಮಾಡಿದ್ದೆಲ್ಲ ಅವಳ ಗಂಡ. ಯಾವ ಹೆಣ್ಣೆ ಆದ್ರೂ ತನ್ ಗಂಡ ಜೂಜಾಡಿ ಕುಡ್ಕೊಂಡ್ ಬಂದ್ರು ಸಹಿಸ್ಕೋತಾಳೆ, ಆದ್ರೆ ಕಟ್ಟವಳ್ನ ಕರ್ಕೊಂಡ್ ಬಂದಿಟ್ಕೊಂಡ್ರೆ ಸಹಿಸಲ್ಲ. ಅದಕ್ಕೆ ಅವ್ನೇಲಿ ತಿರುಗ್ಬಿಟ್ಲು, ಅವಳನ್ನ ಹೊಡೆದು ಬಡ್ದು ಮನೆಯಿಂದ ಹೊರಗಟ್ಟ. ತನ್ ಮಗಳ ಸ್ಥಿತಿ ಹೀಗಾಯ್ತಲ್ಲ ಅಂತ ನಿಮ್ಮಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಮನೇಲಿ ಇಷ್ಟೆಲ್ಲ ರಾಮಾಯಣ ನಡೀತಾ ಇತ್ತು, ನಮ್ಗೆ ಯಾಕೆ ತಿಳಿಸ್ಲಿಲ್ಲ? ಈ ವಿಷಯ ನಿಮಗ್ ತಿಳಿಸಿ ಯಾಕೆ ಮನ್ಸಿಗೆ ಬೇಜಾರು ಮಾಡ್ಬೇಕು ಅಂತ ಹೇಳಲಿಲ್ಲ, ಆದ್ರೆ ಏನ್ ಮಾಡೋದು, ಈಗ ತಿಳಿಸ್ಲೇಬೇಕಾಗ್ ಬಂತು. ರುಕ್ಕು ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀವೇನು ಭಯ ಪಡ್ಬೇಕಾಗಿಲ್ಲ, ಅವರು ಗಂಡಾಂತರದಿಂದ ಪಾರಾಗಿದ್ದಾರೆ,
ಆದ್ರೆ ಮತ್ತೆ ಅವ್ರಿಗೆ ಆಘಾತ ಆದ್ರೆ ಜೀವಕ್ಕೆ ಅಪಾಯ. ನೀವು ಧೈರ್ಯವಾಗಿರ್ಬೇಕು, ಈಗ ನೀವು ಹೋಗಿ ನೋಡ್ಬೋದು. ಅಯ್ಯೋ, ಈ ಚಿಹ್ನೆಗಳನ್ನ ಹೇಳಿ ನಮ್ ಪ್ರಾಣ ತೆಗಿಬೇಡವೆ, ನನಗೆ ಅರ್ಥ ಆಗಲ್ಲ. ಆವತ್ತು ಕಾಮ ನಾನು ಕಾದಂಬರಿ ಬರಿತೀನಿ ಅಂದ್ರೆ ಕಾಮ ನೀವಿಬ್ರು ನನ್ನ ಆಡಕ್ಸಿದ್ರಿ, ಫುಲ್ ಸ್ಟಾಪ್. ಏನಾಯ್ತು ಅಂತ ಹೇಳ, ಇದು ಕೆಟ್ಟ ಪ್ರಶ್ನೆ, ಕ್ವೆಶ್ಚನ್ ಮಾರ್ಕ್. ಏನಾಯ್ತು ಅಂತ ಹೇಳಮ್ಮ, ಇದು ಒಳ್ಳೆ ಪ್ರಶ್ನೆ, ಹೇಳಬಹುದು, ಫುಲ್ ಸ್ಟಾಪ್. ನಾನ್ ಹೇಳ್ತೀನಿ, ಫುಲ್ ಸ್ಟಾಪ್. ಅಯ್ಯೋ, ಏನಾದ್ರೂ ಹುಚ್ಚಿಗೆ ಚಿಡಿದಿದ್ದೇನೆ ನಿಂಗೆ? ಕ್ವೆಶ್ಚನ್ ಮಾರ್ಕ್. ಹೌದು, ನಮ್ ಲೈಫೇ ಒಂದ್ ಕ್ವೆಶ್ಚನ್ ಮಾರ್ಕ್, ಅದಕ್ಕೆ ಉತ್ತರದ ಚಿಹ್ನೆ ಸಿಗ್ತಾ ಇಲ್ವಲ್ಲ. ಸಿಗತ್ತೆ ಮಾವ, ಸಿಗತ್ತೆ. ನಿನ್ ಮಗಳು ಬರ್ದಿರೋ ಭಿಕ್ಷಕನ ಮದುವೆ ಕದಂಬರಿಗೆ ಅವಾರ್ಡ್ ಬಂದಿದೆ ಅಂತ ಅನೌನ್ಸ್ಮೆಂಟ್ ಬಂದಿದೆ ನ್ಯೂಸ್ ಪೇಪರ್ ಅಲ್ಲಿ. ಕಡಾರನ ಕೆಳಗೆ ಬೀಳುವನು. ಏನಾಯ್ತು ಕ್ವೆಶ್ಚನ್ ಮಾರ್ಕ್? ಮೆಲ್ಲನೆ ಹೇಳುತ್ತಾ, ನಿಮ್ಗೆ ಅವಾರ್ಡ್ ಕೊಟ್ಟಲ್ಲ, ಅವನ್ ನಾ ಎಗರಿಸಿ ಒದಿಬೇಕು. ಹೀಗೆ ನನ್ನ ಕಾದಂಬರಿಯಲ್ಲಿ ಕಾಮ ನಾಯಕಿಯ ತಂದೆ ಕೆಳಗೆ ಬಿದ್ದ ಮೇಲೆ ಎದ್ದು ಒದೆಯುವನು, ಫುಲ್ ಸ್ಟಾಪ್. ದಿಸ್ ಇಸ್ ವೆರಿ ಬ್ಯಾಡ್, ನಾವು ಅಪ್ರಿಶಿಯೇಟ್ ಮಾಡಬೇಕು. ಖ್ಯಾತ ಲೇಖಕಿ ಅವರೇ, ಎಸ್ ಕಾಮ, ನಿಮ್ಮನ್ನ ಸಂದರ್ಶನ ಮಾಡಬೇಕು ಅಂತ ನಮಗೆ ಆಸೆ ಆಗಿದೆ. ಥ್ಯಾಂಕ್ ಯು ಸೆಮಿಕೋಲನ್. ಫಾಲೋ ಮೀ ಎಲ್ರು, ನಡೀರಿ, ನಾವು ಹೋಗೋಣ. ಕೂತ್ಕೊಳ್ಳಿ, ಫುಲ್ ಸ್ಟಾಪ್. ಈಗ ನಿಮ್ಮ ಕಥಾನಾಯಕಿ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿ ಕಾಮ ತೊಂದರೆಗೆ ಈಡಾಗಿ ಕಾಮ ಕೊನೆಗೆ ಒಬ್ಬ ಭಿಕ್ಷಕನ ಮದುವೆ ಆಗ್ತಾರೆ. ಅದಕ್ಕೆ ಕಾಮ ಈ ಕಾಮ ಫುಲ್ ಸ್ಟಾಪ್ಗೆ ಜಾಗ ಕೊಡದಿರೋ ಹಾಗೆ ಎಕ್ಸ್ಪ್ರೆಸ್ ಅಲ್ಲಿ ಹೇಳ್ಬೇಕು. ಅದಕ್ಕೆ ನೀವು ನಿಮ್ ಕಥಾನಾಯಕಿ ಹಾಗೆ ಆದರ್ಶ ವ್ಯಕ್ತಿಯಿಂದ ಪ್ರೂವ್ ಮಾಡೋದಕ್ಕೆ ಒಬ್ಬ ಭಿಕ್ಷಕನ ಮದುವೆ ಆಗ್ತೀರಾ? ಫುಲ್ ಸ್ಟಾಪ್ ಅಲ್ಲ, ಕ್ವಶನ್ ಮಾರ್ಕ್. ಎಸ್, ಕ್ವಶನ್ ಮಾರ್ಕ್. ಮದುವೆ ಆಗ್ತೀರಾ? ಕ್ವಶನ್ ಮಾರ್ಕ್. ಸಸ್ಪೆನ್ಸ್, ವೇಟ್ ಅಂಡ್ ಸಿ, ಮುಂದಿನ ಭಾಗವನ್ನು ಕಣ್ಣಾರೆ ನೋಡಿ ಎಂದು ಹೇಳುತ್ತಾ ನಾಯಕಿ ಎದ್ದು ಹೊರಟೇ ಬಿಡುವಳು. ನಿಮ್ಮ ಉಸಿರು ಆಯ್ತಾ ಇರೋಗ?
ಸತ್ಯ ಉಳಿತೈತೆ ಸಾಣೆ, ಹಾಲಕ್ಕಿ ನುಡಿತೈತೆ ಸಾಣೆ, ನಿನ್ನ ಸಂಸಾರ ಸ್ವರ್ಣ ಸಂಸಾರ ಸಾಣೆ, ನಿನ್ನ ಗಂಡ ರೂಪದಲ್ಲಿ ಮನ್ಮದ ಸಾಣೆ, ಮನಸ್ಸು ಮಾತ್ರ ಚಂಚಲ ಸಾಣೆ, ಈ ಚಂಚಲ ಮನಸ್ಸನ್ನ ಬಂಧನ ಚಿಟ್ಟೆಗಳು ಮುತ್ಕೊಳ್ತೈತೆ ಸಾಣೆ, ಹೆದರ ಬೇಡ ಸಾಣೆ, ಹಾಲಕ್ಕಿ ನುಡಿತೈತೆ, ನಿನ್ನ ಗಂಡ ಬಿಟ್ರೆ ದಾರಿ ತಪ್ಪತ್ತಾನೆ ಸಾಣೆ, ಮೂಗ ದಾರ ಹಾಕಿ ಹೇಳಿದ್ರೆ ಮತ್ತೆ ದಾರಿಗೆ ಬರ್ತಾನೆ ಸಾಣೆ, ಹಾಲಕ್ಕಿ ನುಡಿತೈತೆ ಸಾಣೆ, ಸತ್ಯ ನುಡಿತೈತೆ ಸಾಣೆ. ಒಂದು ಹೊಸ ಪ್ರಾಜೆಕ್ಟ್ ಆಫರ್ ಬಂದಿತ್ತು, ಸ್ಟಡಿ ಮಾಡೋಣ ಅಂತಿದ್ದೆ, ಆದ್ರೆ ನಿನಗೋಸ್ಕರ ಬಂದ್ಬಿಟ್ಟೆ, ಲೇಟ್ ಆಗೋಯ್ತಾ? ಐ ಆಮ್ ಸಾರಿ. ಪರವಾಗಿಲ್ಲ, ನಡೀರಿ. ಬ್ರೀಫ್ ಕೇಸ್ ಅಲ್ಲೇ ಇದೆ. ರುಕು ರುಕು, ಯಾಕೆ ಬೊಂಬೆ ತರ ನಿಂತ್ಕೊಂಡ್ಬಿಟ್ಟೆ? ನನಗೊಂದು ವಿಷಯ ಗೊತ್ತಾಗ್ಬೇಕು. ಏನ್ ವಿಷಯ? ವ್ಯಾನ್ ನಲ್ಲಿ ಮಲ್ಲಿಗೆ ಹೂ ಎಲ್ಲಿಂದ ಬಂತು? ಮಲ್ಲಿಗೆ ಹೂವ? ಓ, ಅದು ರಾಧನ್ ಗೊತ್ತು. ರಾಧಾ? ಯಾವ ರಾಧಾ? ರುಕು, ಎಲ್ಲಾ ಗಂಡಂದ್ರನ್ನ ಅನುಮಾನಿಸೋ ಹಾಗೆ ನಿನಗೆ ಇವತ್ತು ನನ್ನ ಮೇಲೆ ಸಂಶಯ ಬಂದ್ಬಿಡ್ತೆ. ಅವ್ರು ಇವ್ರ ಮಾತ್ ಬೇಡ, ಮಲ್ಲಿಗೆ ಹೂ ಎಲ್ಲಿಂದ ಬಂತು ಅದು ಹೇಳಿ. ರುಕು, ನಾನು ರಾಧಾ ಅಂತ ಹೇಳಿದ ತಕ್ಷಣ ನಿನ್ಗೆ ಶಾಕ್ ಆಯ್ತು. ಅದ್ರ ಪಕ್ಕದಲ್ಲಿ ಕೃಷ್ಣ ಅಂತ ಸೇರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವೇ? ಅಲ್ಲಿ ನೋಡು. ರುಕು, ನಾನು ರಾಧಾಕೃಷ್ಣರ ಪರಮ ಭಕ್ತ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಅವರಿಗೆ ಅಂತ ಮುಡಿಸಿದ ಹೂವು ಮೂಮೆಂಟ್ ನಲ್ಲಿ ಹಾರಿ ಹಾರಿ ಅಲ್ಲಿ ಬಿತ್ತು ಅಷ್ಟೇ. ಸಾರಿ ರೀ, ನಾನು ಸುಮ್ನೆ ನಿಮ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಏನ್ ಮಾಡೋಕ್ಕಾಗುತ್ತೆ, ಮಾಡುವವರು ದೊಡ್ಡ ಮನುಷ್ಯರು, ತಪ್ಪಿಸ್ಕೊಂಡ್ಬಿಡ್ತಾರೆ, ನಮ್ಮಂತ ಒಳ್ಳೆಯವರು ಸಿಕ್ಕಾಕೊಂಡ್ಬಿಡ್ತಾರೆ. ಬ್ರೀಫ್ ಕೇಸ್ ತಗೊಂಬ. ಹ್ಮ್.
ಈಗಿನ ಕಾಲದಲ್ಲಿ ಯಾವ ತರ ಪ್ರಿಂಟಿಂಗ್ ಮಾಡ್ತಾರಪ್ಪ ಈ ಜನ? ಒಂದ್ ಕ್ವಶನ್ ಮಾರ್ಕ್ ಇಲ್ಲ, ಒಂದ್ ಫುಲ್ ಸ್ಟಾಪ್ ಇಲ್ಲ, ಒಂದ್ ಸೆಮಿ ಕಾಲನ್ ಇಲ್ಲ. ಮಂಗಳ, ಯಾವ ಭಿಕ್ಷುಕ ಅಲ್ಲ ಭಿಕ್ಷುಕಿ ಬಂದಿದ್ದಾಳೆ, ಏನಾದ್ರೂ ಇದ್ರೆ ಹಾಕೆ. ಅಮ್ಮ ತಾಯೇ ಕೌಳ ತಾಯೇ ಶರಣು ಮಾದೇವಿ ಮಾತಾಯಿಗೆ ಅಮ್ಮ, ಓ ಅಯ್ಯ ಅಮ್ಮಯ್ಯ ಧರ್ಮನೆ ತಾಯಿ ತಂದೆ ಅಮ್ಮಯ್ಯ. ನಿಲ್ಸಮ್ಮ, ದಿನ ಬೆಳಗಾದ್ರೆ ಇವ್ರದ್ದೇ ಕಾಟ ಆಗೋಯ್ತು. ಅಯ್ಯೋ ಏನಮ್ಮ ಅಲ್ಸಿದನ್ನ ಆಗ್ತಿದ್ಯಲ್ಲ, ವಶ ಬಿಸದಾಕಮ್ಮ, ನಿನ್ ಗಂಡು ಮಗ ಆಯ್ತದೆ. ಏನಾಯ್ತೆ ಈ ಧ್ವನಿ? ಎಲ್ಲಿ ಕೇಳ್ದಂಗಿದೆಯಲ್ಲ, ಎಲ್ಲಿ? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಹೇಳು ತಂದೆಯೇ ಹೇಳು. ಹೇಳಕ್ ಆಗ್ತಾ ಇಲ್ಲ. ಏನೇ ಆಘಾತ? ಕ್ವಶನ್ ಮಾರ್ಕ್ ಆಘಾತ ಅಲ್ಲ, ಹುಚ್ಚು ಹಿಡಿತಾ ಇದೆ. ನೀನ್ ಇದೇ ತರ ಮಾಡ್ತಾ ಹೋದ್ರೆ ಗಂಟು ಮುಂದೆ ಕಟ್ಬಿಡ್ತೀನಿ, ನಾನಿರೋದಿಲ್ಲ. ಕೋಪಗೊಳ್ಳಬೇಡಿ ಕಾಮ, ನನ್ನ ಅಭಿಮಾನಿಗಳು ನಿಮ್ಮ ಕಾದಂಬರಿ ಎಷ್ಟು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು ಕಾಗದ ಬರೆದಿದ್ದಾರೆ, ಫುಲ್ ಸ್ಟಾಪ್. ವಿಷಯ ಎಕ್ಸ್ಟ್ರಾಡಿನರಿ ಕಾಮ, ನಿಮ್ಮ ಕಾದಂಬರಿಯಲ್ಲಿ ಪಾತ್ರದಂತೆ ನೀವು ನಡೆದುಕೊಳ್ಳಬಲ್ಲಿರಾ ಕ್ವಶನ್ ಮಾರ್ಕ್ ಎಂಬ ನನ್ನ ಅಭಿಮಾನಿ ಪ್ರಶ್ನೆಗೆ ಉತ್ತರ ಈ ನನ್ನ ವೇಷ, ಫುಲ್ ಸ್ಟಾಪ್. ಏನಿದ್ರ ಅರ್ಥ? ಕಾದಂಬರಿಯೇ ಜೀವನ, ಜೀವನವೇ ಕಾದಂಬರಿ, ಎರಡು ಚುಕ್ಕೆ. ಕಾದಂಬರಿ ಬರೆಯುವುದು ಸುಲಭ, ಅದರಂತೆ ನಡೆದುಕೊಳ್ಳುವುದು ಕಷ್ಟ. ಅದರಂತೆ ನಾನು ನಡೆದುಕೊಳ್ಳುತ್ತೇನೆ, ಮೂರು ಚುಕ್ಕೆ. ಅದಕ್ಕಾಗಿ ಒಬ್ಬ ಭಿಕ್ಷುಕ ನಾಯಕನನ್ನು ಹುಡುಕಿಕೊಂಡು ಹೊರಟಿರುವೆ ಕಾಮ. ಅದಕ್ಕೆ ಹೇಳದೇ ಹೋಗುವುದು ಸರಿಯಲ್ಲ, ಹೇಳಿ ಹೋಗೋಣವೆಂದು ನಾಯಕಿ ಬಂದಿದ್ದಾಳೆ, ನಾನಿನ್ನು ಹೊರಡುವೆ. ಇಷ್ಟು ದಿವಸ ನೀನು ಕಾಮ ಕ್ವಶನ್ ಮಾರ್ಕ್ಗಳೆಲ್ಲ ಕೇಳಿದ್ದಾಯ್ತು, ಇನ್ನು ಮೇಲೆ ಇದೆಲ್ಲ ಸ್ಟ್ರಾಂಗ್ ನಡಿ ಅವಳಿಗೆ. ನೋಡಯ್ಯ ನನ್ ಮಗಳು ಸ್ಟೀಲ್ ಪಾತ್ರೆ ಬೇರೆ ಕೇಳು, ಸ್ಟ್ಯಾಂಡರ್ಡ್ ಭಿಕ್ಷುಕಿ. ಅಳ್ಬೇಡಮ್ಮವ, ಸ್ಟಾಪ್, ಫುಲ್ ಸ್ಟಾಪ್. ಅಳ್ಬೇಡಮ್ಮವ, ನಿನ್ ಮಗಳ ಅವತಾರಕ್ಕೆ ನಾನ್ ಹಾಕ್ತೀನಿ ಫುಲ್ ಸ್ಟಾಪ್. ಲೇ ಲೇ ಕೃಷ್ಣ, ಮಾಡೋ ಕೆಟ್ಟ ಕೆಲಸ ಮಾಡ್ಬಿಟ್ಟು ನಗ್ತಿಯಲ್ಲ, ನೀನ್ ಮಾಡೋ ಒಂದೊಂದು ನೆನ್ಸ್ಕೊಂಡ್ರೆ ನನಗೆ ಅವಮಾನ ಆಗತ್ತೆ. ಇದ್ರಲ್ಲಿ ನಿನಗೇನಯ್ಯ ಅವಮಾನ? ಎಷ್ಟಕ್ಕೂ ನಾನು ಅವ್ರ ಹಿಂದೆ ಹಿಂದೆ ಹೋಗೋನಲ್ಲ, ಅವ್ರಾಗೆ ಮೈ ಮೇಲೆ ಬಂದ್ ಬಿದ್ದಾಗ ನಾವು ಸುಮ್ಮನಿದ್ರೆ ಅವ್ರೇನ್ ನಮ್ ಬಗ್ಗೆ ತಿಳ್ಕೊಳ್ಳಲ್ಲ. ಲೋ ಲೋ, ನೀನ್ ಮಾಡೋ ಒಂದೊಂದು ಪಾಪ ನೆನ್ಸ್ಕೊಂಡ್ರೆ ನಿನಗೇನ್ ಮಾಡಿದ್ರು ಪಾಪ ಬರಲ್ಲ ಕಣಯ್ಯ. ಪಾಪ? ಆಹಾ, ನಿನ್ಗೊಂದು ವಿಚಾರ ಹೇಳ್ತೀನಿ, ಅರ್ಥ ಮಾಡ್ಕೋತೀಯ? ಹೇಳು. ನೀನು ಪ್ರತಿ ದಿವಸ ಪಾಪ ಮಾಡ್ತೀಯ. ನಾನು ಪಾಪ? ನೀನು ದೇವ್ರ ಪೂಜೆ ಮಾಡ್ತೀಯ? ಮಾಡ್ತೀನಿ. ದೇವ್ರಿಗೆ ಹೂ ಮುಡಿಸ್ತೀಯ? ಮುಡಿಸ್ತೀನಿ. ನೀನು ದೇವ್ರಿಗೆ ಮುಡಿಸೋ ಹೂನ ನೀನು ಗಿಡದಿಂದ ಕೀಳೋಕ್ ಮುಂಚೆ ಅದರೊಳಗಿನ ಮಧುನ ದುಂಬಿ ಹೀರಿರುತ್ತೆ, ಅಂದ್ರೆ ನಿನ್ ದೇವ್ರಿಗೆ ಮುಡಿಸೋ ಹೂ ಏಂಜಲ್ ಹೂ. ಪಾಪ? ಲೋ ಲೋ, ನೀನು ಮಾಡಿದ್ದೆ ಸರಿ ಅಂತ ಸಮರ್ಥಿಸ್ಕೊಳಕ್ಕೆ ಏನೇನೋ ಹೇಳ್ತಾರೆ. ಅದೇ ಕಣಯ್ಯ, ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ನಿನ್ನೆ ವ್ಯಾನ್ ಅಲ್ಲಿ ಮಲ್ಲಿಗೆ ಹೂ ನೋಡ್ಬಿಟ್ಲಪ್ಪ, ಕತೆ ಮುಗ್ದೋಯ್ತು ಅನ್ಕೊಂಡೆ. ಮುಗ್ದೋಯ್ತಾ? ಇಲ್ಲ, ವ್ಯಾನ್ ಒಳಗಿದ್ದ ರಾಧಾಕೃಷ್ಣರ ಮೂರ್ತಿ ನೋಡು, ಅವರಿಗೆ ಮಲ್ಲಿಗೆ ಹೂ ಮುಡಿಸಿದ್ದೆ, ಮೂಮೆಂಟ್ ನಲ್ಲಿ ಸೀಟ್ ಮೇಲೆ ಬಿತ್ತು ಅಂತ ಅಂದೆ. ಅಯ್ಯೋ ರೀ, ಸಾರಿ ರೀ, ನಮ್ಮನ್ನೇ ಅಪಾರ್ಥ ಮಾಡ್ಕೊಂಡಲ್ರಿ ಅಂತಾಳೆ. ಆ ಕೃಷ್ಣನೇ ಕಾಪಾಡಿದ್ನಪ್ಪ. ಹೌದಪ್ಪ, ಕೃಷ್ಣ ಕಾಪಾಡ್ತಾನೆ. ಶಿಶುಪಾಲ ನೂರ್ ತಪ್ಪು ಮಾಡೋ ತನಕ ಕೃಷ್ಣ ಸುಮ್ಮನೆ ಇದ್ದ, ನೂರಾ ಒಂದನೇ ತಪ್ಪು ಮಾಡಿದ ತಕ್ಷಣ ಕತ್ತರಿಸ್ ಬಿಸಾಕ್ಬಿಟ್ಟ. ನಾಳೆ ನಿನಗೂ ಹಾಗೆ ಮಾಡ್ತಾನೆ. ದೇವ್ರೇ ಕಾಪಾಡ್ತಾನೆ ಅಂತ ನಾನಂದ್ರೆ ನೀನ್ ಶಾಪ ಆಗ್ತೀಯಲ್ಲೋ, ನಿನಗೆ ಬಡ್ಡಿ ಮಗನೇ ಹೊಟ್ಟೆ ಕಿಚ್ಚು. ಏನೋ ತಪ್ಪು ಮಾಡ್ತಾನೆ ಅಂತ ಬುದ್ಧಿ ಹೇಳಿದ್ರೆ ನನಗೆ ಹೊಟ್ಟೆ ಉರಿ ಅಂತಾನೆ. ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ ಆಪತ್ ಬಂದವ, ದಯವಿಟ್ಟು ಸ್ವಲ್ಪ ಬುದ್ಧಿ ಕೊಡಪ್ಪ. ಹಲೋ. ಎಸ್ ಸರ್. ಹಲೋ ರಾಧಾ, ನಿನ್ನೆ ಸಂಜೆ ನಿನ್ ಜೊತೆ ಅದೆಂಥ ಅನುಭವ. ನಿನ್ನ ಸಾನ್ನಿಧ್ಯ ಅಂದ್ರೇನೆ ಆಗಸದಷ್ಟು ಅಗಲ, ಸಾಗರದಷ್ಟು ಆಳ. ನಿನ್ನೇನಾಯ್ತು ಗೊತ್ತಾ? ನಾನು ನಿನ್ನ ಬಿಟ್ಟು ಮನೆಗೆ ಹೋದ್ನಲ್ಲ, ವ್ಯಾನ್ನೆಲ್ಲ ಮಲ್ಲಿಗೆ ಹೋಗ್ಬಿದ್ದಿತ್ತು. ರುಕ್ಮಿಣಿ ಅದನ್ನು ನೋಡ್ಬಿಟ್ಲು, ಇದ್ಯಾರದ್ದು ಅಂತ ಕೇಳಿದ್ಲು. ನಾನು ರಾಧಂದು ಅಂತ ಹೇಳಿದೆ. ನಿನಗೂ ಶಾಕ್ ಆಯ್ತಲ್ಲ? ನನ್ನ ವ್ಯಾನ್ನಲ್ಲಿ ರಾಧಾಕೃಷ್ಣರ ಮೂರ್ತಿ ಇದೆಯಲ್ಲ,
ಅದಕ್ಕೆ ಮುಡಿಸಿದ ಹೂವು ಅದೇ ಬಿದ್ದಿತ್ತು ಅಂದ್ ಆ ಪೆದ್ದಿ ನಂಬೇ ಬಿಟ್ಲು. ಅಯ್ಯೋ ನನಗ್ ಗೊತ್ತು. ಯಾ ರುಕು ನೀನ? ಹೌದು, ಇವತ್ತಿನ ರಾಂಗ್ ನಂಬರ್. ಸಮಯಕ್ಕೊಂದ್ ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಿದ್ದ ಪತಿರಾಯ್ರೆ, ಒಂದಲ್ಲ ಒಂದಿನ ಸತ್ಯನ ನೀವೇ ಒಪ್ಕೋತೀರಾ ಅಂತ ಕಾದಿದ್ದೆ. ನಿಮ್ ಕೃಷ್ಣಲೀಲೆನ ಇವತ್ತು ನಿಮ್ ಬಾಯೆಲ್ಲ ಕೇಳ್ದೆ. ಥ್ಯಾಂಕ್ ಯು ವೆರಿ ಮಚ್. ಮೈ ಗಾಡ್, ಇವಳದೇ ಕೆಲಸ. ರೀಟಾ, ಅರ್ಧರಾತ್ರಿ ಜಾರಿದೆ ಲೋಕವ ಮಲಗುತ್ತಿದೆ, ತೆರೆ ನೀ ಬಾಗಿಲು ದೇವಿ. ಅರ್ಧರಾತ್ರಿ ಜಾರಿದೆ ಲೋಕವ ಮಲಗುತ್ತಿದೆ, ತೆರೆ ನೀ ಬಾಗಿಲು. ಪ್ರಿಯ ಬೀಟು ಪೊಲೀಸ್ ಬಂದಿದೆ, ಸೀಟಿ ಹೊಡೆಯುತ್ತಿದೆ, ತೆರೆ ನೀ ಬಾಗಿಲು ದೇವಿ. ಅರ್ಧರಾತ್ರಿ ಜಾರಿದೆ ಲೋಕವ ಮಲಗುತ್ತಿದೆ, ತೆರೆ ನೀ ಬಾಗಿಲು. ಅಂದು ಭಾಮೆ ಮುನಿಸಿಂದ ಕೃಷ್ಣ ಬರುವಾಗ ಕಡಕೆ ಚಿಲಕ ತಾ ಹಾಕಿದಂತೆ ನೀನು ಮಾಡಬೇಡವೇ. ಕಂಡ ಕಂಡೋರು ಕೇಳೋ ಚಾಡಿ ಮಾತನ್ನು ಕೇಳಿ ನನ್ನ ಬೀದಿಲಿ ನಿಲ್ಲಿಸಿ ಶಿಕ್ಷೆ ನೀಡಬೇಡವೇ. ಏಯ್ ಯಾವನು ಅವನು? ತಿಗಣೆ ಜಾತಿಗೆ ಸೇರಿದವನು. ಈಗ ಅರ್ಧರಾತ್ರಿನಲ್ಲಿ ಬಾಯಿ ಪಡ್ಕೊಳ್ತಾ ಇದೆಯಾ? ಸುಮ್ಮನೆ ಬಿತ್ಕೊಳ್ಳೆಯ. ಡಾರ್ಲಿಂಗ್ ಅಕ್ಕ ಪಕ್ಕ ಎದ್ದಿದೆ, ಬೊಬ್ಬೆ ಹೊಡೆಯುತ್ತಿದೆ, ತೆರೆ ನೀ ಬಾಗಿಲು. ಅಯ್ಯೋ ಸ್ವೀಟಿ ಬೀದಿ ನಾಯಿ ಬಂದಿದೆ, ಭೌ ಭೌ ಬಗಳುತ್ತಿದೆ, ತೆರೆ ನೀ ಬಾಗಿಲು ದೇವಿ. ಅರ್ಧರಾತ್ರಿ ಜಾರಿದೆ ಲೋಕವು ಮಲಗುತ್ತಿದೆ, ತೆರೆ ನೀ ಬಾಗಿಲು ದೇವಿ. ಅಯ್ಯೋ ಚಿನ್ನ ನಿನ್ನ ಎದೆಯಲ್ಲಿ ಪೂಜೆ ನಿತ್ಯ ಮಾಡುವೆ, ನನ್ನ ಪ್ರೀತಿ ನಿಂಗೆ ಅರ್ಥವಾಗೋಲ್ಲ. ನೀನು ಹೀಗೆ ಮುನಿದರೆ ಇಲ್ಲೇ ಪ್ರಾಣ ನೀಗುವೆ, ನಿನ್ನ ವಿರಹ ತಾಳೆನು ತಾಳೇಬೇಕಿಲ್ಲ. ಸತಿ ಸೀತೆ ಮಾತೆ ಹಾಗೆಯೇ ಶೀಲ ಪರೀಕ್ಷೆಯ ಮಾಡಿ ಮಾತೋರುವೆ. ಪತ್ನಿ ನಿನ್ನ ನಾಮ ಜಪಿಸಿ ಅಗ್ನಿ ಪ್ರವೇಶವ ಈಗ ನಾ ಮಾಡುವೆ. ಪತ್ನಿ ನಿನ್ನ ನಾಮ ಜಪಿಸಿ ಅಗ್ನಿ ಪ್ರವೇಶವ ಈಗ ನಾ ಮಾಡುವೆ. ಜಯ ಜಯ ಸತ್ಯ ಅರಗಿಣಿ ಸತ್ಯ, ಪ್ರೇತಮೆ ಸತ್ಯ ಪ್ರೇಯಸಿ ಸತ್ಯ. ಜಯ ಜಯ ಸತ್ಯ ಅರಗಿಣಿ ಸತ್ಯ, ಪ್ರೀತಮೆ ಸತ್ಯ ಪ್ರೇಯಸಿ ಸತ್ಯ. ಹೇಳುವೆ ಸತ್ಯ ನೆನಪಿಡು ನಿತ್ಯ, ಇದುವೇ ನಿನ್ನ ಪತಿಯ ಹತ್ಯ, ಇದುವೇ ನಿನ್ನ ಪತಿಯ ಹತ್ಯ ಹತ್ಯ. ಇಷ್ಟು ದಿವಸಕ್ಕೆ ಈಗಳು ಬುಟ್ಟಿಗೆ ಬಿದ್ದಳು ಅಂತ ಕಾಣುತ್ತೆ. ಏನಿದು, ನನಗಿಂತ ಮುಂಚೆನೆ ಒಳಗೆ ಬಂದ್ಬಿಟ್ಟಿದ್ದೀರಿ? ಎನಿಥಿಂಗ್ ಸ್ಪೆಷಲ್? ಏನದು? ಓ
ವೆಡಿಂಗ್ ಇನ್ವಿಟೇಷನ್. ನಿಮ್ಮ ಅಕ್ಕಂದ? ಇಲ್ಲ, ನಂದೇ. ನಿಮ್ದ? ಹೌದು ಸರ್. ಸರ್ ಸರ್, ನನ್ನ ಮದ್ವೆಗೆ ಖಂಡಿತ ಬರಬೇಕು ಸರ್. ತಗೊಳ್ಳಿ ಸರ್. ನಾನ್ ಬರ್ತೀನಿ. ದಿನ ಆ ನೋವು ಈ ನೋವು ಅಂತ ಆಟ ಕಟ್ತಾ ಇದ್ರು, ಈಗ ಯಾವ ಆಟ ಕಟ್ತಾರ ನೋಡೋಣ. ಅರೆ, ನನ್ನನ್ನು ಇಲ್ಲಿಗೆ ಯಾಕೋ ಕರ್ಕೊಂಡು ಬಂದೆ? ನೋಡೋ, ನಾನು ಹಿಂಗೆ ಎಷ್ಟು ಹೇಳಿದ್ರು ನಿಂಗೆ ಬುದ್ಧಿ ಬರಲಿಲ್ಲ, ಅದಕ್ಕೆ ಏನೋ ಮಿಸ್ಟೇಕ್ ಇರಬೇಕು ಅಂದ್ಬಿಟ್ಟು ಡಾಕ್ಟ್ರ್ ಹತ್ರ ಚೆಕಪ್ ಮಾಡ್ಸಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ನನಗೇನು ಆಗಿಲ್ಲ ಅಂತ ಹೇಳಿದ್ರು ನೀನು ನಂಬ್ತಾ ಇಲ್ಲ, ನಡಿ ವಾಪಸ್ ಹೋಗೋಣ. ಏ ಬಾರೋ, ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ ಕೊಡೋ, ಬಾರೋ. ನಿನ್ನ ಸಮಾಧಾನಕ್ಕೆ ಬರ್ತಾ ಇದ್ದೀನಿ, ನಡಿ ಬಾರೋ, ನಡಿ. ಮಿಸ್ಟರ್ ಕೃಷ್ಣ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಯಾವುದು ಮುಚ್ಚುಮರೆ ಇಟ್ಕೋಬಾರ್ದು ಅಂತ ನಿಮಗೆ ಗೊತ್ತು ತಾನೆ? ಗೊತ್ತಿದೆ ಡಾಕ್ಟರ್. ವೆರಿ ಗುಡ್. ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೇರವಾಗಿ ಬಿಚ್ಚ ಮನಸ್ಸಿಂದ ನನ್ನ ಹತ್ರ ಹೇಳಿದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನನ್ಗೆ ಅನುಕೂಲ ಆಗುತ್ತೆ. ಸರ್, ನೀವು ತಪ್ಪು ತಿಳ್ಕೊಳ್ಬೇಡಿ, ಆದ್ರೆ ನೀವು ಲೇಡಿ ಡಾಕ್ಟರ್ ಆಗಿದ್ದಿದ್ರೆ ನನ್ನ ಒಳ ಹೊರಗಿದ್ದನ್ನೆಲ್ಲ ಬಿಚ್ಚ ಮನಸ್ಸಿನಿಂದ ನಿಮ್ಮ ಹತ್ರ ಹೇಳೋದು ಸಾಧ್ಯ ಆಗ್ತಿತ್ತು. ಹೀಗೆ ಸರ್, ಹೀಗೆ ಈ ಹೆಣ್ಣು ಹುಡುಗಿ ನೋಡ್ಬಿಟ್ರೆ ಇವನ್ ಚಪಲ ಬುದ್ಧಿ ಗರಿ ಹರ್ಕೊಂಡ್ಬಿಡುತ್ತೆ. ಟ್ರೀಟ್ಮೆಂಟ್ಗು ಲೇಡಿ ಡಾಕ್ಟರ್ ಬೇಕು ಅಂತಾನೆ ಸರ್. ಐಸಿ, ನಿಮಗ್ ಸೆಕ್ಸ್ ಅಂದ್ರೆ ಅಷ್ಟೊಂದು ಆಸಕ್ತಿನಾ? Yes, doctor. I am sorry, doctor. I can't help it, doctor. I made that way, doctor. Yakandre doctor nimma noda kyara bandidare. Charming. Charming alvenaya. What's your name, please? Navanita anta. Navanita andre benna kaneya? Benna doctor, atali batali benna. Mister, sister, ask him to wait for 10 minutes. Okay, doctor. ನಿಮ್ಮ ಸಿಸ್ಟರ್? ಯೆಸ್, ಮೈ ಸಿಸ್ಟರ್, ಯೋರ್ ಸಿಸ್ಟರ್, ಎಲ್ರಿಗೂ ಸಿಸ್ಟರ್. ಓ, ಎಲ್ಲರ ಸಿಸ್ಟರ್ ಎಕ್ಸೆಪ್ಟ್ ಮೈ ಸಿಸ್ಟರ್ ಕಣಯ್ಯ. ಹೇಳಿ ಡಾಕ್ಟರ್. ಮಿಸ್ಟರ್, ನಿಮ್ ಕಾಯಿಲೆ ಏನು ಅಂತ ನನಗೀಗ ಅರ್ಥವಾಯ್ತು. ನಿಮ್ ಕಾಯಿಲೆ ವಾಸಿ ಆಗೋದಕ್ಕೆ ಯಾವ ಔಷಧಿನೂ ಇಲ್ಲ. ಈ ಕಾಯಿಲೆ ಗುಣ ಆಗ್ಬೇಕು ಅಂದ್ರೆ ಒಂದು ನಿಮ್ ಬ್ರೈನ್ಗೆ ದೊಡ್ಡ ಆಘಾತವಾಗ್ಬೇಕು, ಇಲ್ಲ ಶಾಕ್ ಆಗ್ಬೇಕು. ಕರೆಕ್ಟ್, ನಾನು ಇದನ್ನೆಲ್ಲ ಓದಿದ್ದೆ, ನಿಮ್ಗೂ ತೋರಿಸಿದ್ನಲ್ವೇನೆ, ಸೆಕ್ಸ್ ಲೈಸ್ ಇನ್ ದ ಬ್ರೈನ್ ಅಂತ. ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದ. ಸಾರಿ ಡಾಕ್ಟರ್, ಆಕ್ಚುಲಿ ಇವ್ನಿಗ್ ಟ್ರೀಟ್ಮೆಂಟ್ ಕೊಡ್ಬೇಕು ನೀವು. ಬರ್ತೀನಿ ಡಾಕ್ಟರ್. ಸಿಸ್ಟರ್ ವಾಸ್ ಗ್ರೇಟ್. ಸಾರಿ ಸರ್, ನಿಮ್ ಫೀಸು? ನೋ ಥ್ಯಾಂಕ್ಸ್. ಹೋಗ ಎಂತವನ್ನ ಕರ್ಕೊಂಡ್ ಬರ್ತೀಯ? ಆಗಲ್ಲ ಸರ್, ಅದು ಅವನು. ಗೆಟ್ ಔಟ್. ಕಮ್ ಆನ್ ಡಾರ್ಲಿಂಗ್. ನಿಂತ್ಕೊಳ್ಳಿ. ನೀನ್ ಮತ್ತೆ ಯಾವಾಗ ಬಂದೆ ಲಕ್ಷ್ಮಮ್ಮಲ್ಲಿ? ವಯಸ್ಸಾದವ್ರ ಕೈಲಿ ಏನ್ ಕೆಲಸ ಆಯ್ತದೆ? ಅದ್ ಸರಿ ಅನ್ನು. ಅದಕ್ಕೆ ಅದಕ್ಕೆ ಲಕ್ಷ್ಮಮ್ಮಗೆ ಹೂಸ್ಟಿಂಗು, ನಾನು ಪೋಸ್ಟಿಂಗು. ಸರಿ, ದಾರಿ ಬಿಡು. ನಿಂತ್ಕೊಳ್ಳಿ. ನನ್ನ ಮನೆಯಲ್ಲಿ ನನ್ನೇ ತಡಿತೀಯ? ಯಾರ ಮನೆ ಆದ್ರೇನು? ಅಮ್ಮವರು ಸ್ನಾನಕ್ ಹೋಗವ್ರೆ, ನನ್ ಕಾಯ ಕೇಳವ್ರೆ, ನೀವ್ ಒಳಗಡೆ ಹೋಗಂಗಿಲ್ಲ. ಯಾರು ಹೇಳುದು? ಅಬ್ಬಾ, ಏನದ್ ಗಲಾಟೆ? ನೀನ್ ಇಲ್ಲೇ ಇದ್ಯಾ? ಇಲ್ದೆ ಊರ್ ಸುತ್ತಕ್ ಹೋಗ್ತೀನ? ಮೊದ್ಲು ಇವಳಿಗೆ ಮನೆ ಕಳ್ಸು, ನನ್ನೇ ದಬಾಯಿಸ್ತಾಳೆ. ನಾನೇ ಹೇಳಿದ್ದು ಯಾರನ್ನು ಬಿಡ್ಬೇಡ ಅಂತ. ಅವಳದೇನ್ ತಪ್ಪಿಲ್ಲ? ನನ್ನ ಮುಂದೆ ಅವಳನ್ನು ವಹಿಸಿ ಮಾತಾಡ್ತಿದ್ಯಾ? ನಮ್ಮವ್ರು ಸರಿಯಾಗಿದ್ರೆ ಇನ್ನೊಬ್ರನ್ನ ಯಾಕೆ ಕಾವಲಿಡ್ಬೇಕು? ಎಲ್ಲೆಲ್ಲ ಅಲ್ಕೊಂಡ್ ಬಂದಿದ್ದೀರೋ ಏನೋ. ಹೋಗಿ ಸ್ನಾನ ಮಾಡಿ. ಜಯ, ಬಾ, ಜಡೆ ಹಾಕು. ಸರ್ಸೋ, ಸರ್ಸೋ, ಎಲ್ಲಿಗೆ ಹೋದ್ಲಪ್ಪ ಈ ಹುಡುಗಿ? ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡಿಕೊಡಲು ತಂದೆ ತಾಯಿಗಳು ಒಪ್ಪಿಕೊಳ್ಳದ ಕಾರಣ ಕಾಮ ನಾಯಕಿ ನಿರಾಶಳಾಗಿ ತನ್ನ ಅಂತ್ಯ ತಂದುಕೊಳ್ಳಲು ನಿರ್ಧರಿಸುವಳು. ಫುಲ್ ಸ್ಟಾಫ್. ಯಾಕೆ ಹೊಡಿತಿದ್ರಿ? ಕ್ವೆಶ್ಚನ್ ಮಾಡ್ಬೇಕು ಅಂತಿದ್ಯಾ? ಕ್ವೆಶ್ಚನ್ ಮಾರ್ಕ್. ನನ್ನ ಆಸೆ ಈಡೇರ್ದಿದ್ಮೇಲೆ ಕಾಮ ನನ್ ಯಾಕೆ ಬದುಕಿರ್ಬೇಕು? ಕ್ವೆಶ್ಚನ್ ಮಾರ್ಕ್. ನನ್ನ ಕಥೆ ಸುಖಾಂತವಾಗ್ಬೇಕು, ಎರಡು ಚುಕ್ಕೆ. ಪ್ರಶಸ್ತಿ ವಿಜೇತ ಲೇಖಕಿ ಆಗ್ಬೇಕು, ಅದೇ ನನ್ನ ನಿರ್ಧಾರ. ಮೂರು ಚುಕ್ಕೆ. ಹೀಗಂತ ನಾಯ್ಕಿ ಹೇಳಿ ಹೊರಡುವಳು. ಭಿಕ್ಷುಕ ನಾಯ್ಕ, ಭಿಕ್ಷುಕ ನಾಯ್ಕ, ಭಿಕ್ಷುಕ ನಾಯ್ಕ.
ಜಯ, ನಾನ್ ಬರೋದ್ ಲೇಟ್ ಆದ್ರೆ ಅಡಿಗೆ ಮಾಡಿಟ್ಬಿಡು. ಆಯ್ತಮ್ಮ. ಎಲ್ಲಿಗೆ ಹೊರಟಿದ್ಯಾ? ಕೆಲ್ಸಕ್ ಸೇರೋಕೆ. ಕೆಲ್ಸ? ನೀನ್ ಸಂಪಾದನೆ ಮಾಡಿ ಯಾರನ್ ಸಾಕ್ಬೇಕಾಗಿದೆ? ನನ್ನ, ನಾನೇ ಸಾಕ್ಬೇಕು. ಅಂದ್ರೆ ನಾನ್ ನಿನ್ನ ಸರಿಯಾಗಿ ಸಾಕ್ತಾ ಇಲ್ಲ ಅಂತ ಅರ್ಥನಾ? ಏನು, ಈಗ ಸಾಕ್ತಾ ಇದ್ದೀರಾ? ಯಾರ್ಯಾರು ಹೇಗ್ ಬದ್ಲಾಗ್ತಾರೋ ಯಾರಿಗ್ ಗೊತ್ತು? ಏನ್ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೌದು, ಅಕ್ಕನ್ಗೇನಾಯ್ತು? ಭಾವ, ಮುಂಚೆ ಒಳ್ಳೆಯವರಾಗೇ ಇದ್ರು, ಆಮೇಲೆ ಅವ್ರ ನರ್ತೆ ಸರಿ ಇಲ್ಲ ಅಂತ ಹೇಳಿದಕ್ಕೆ ಹೊಡೆದು ಬಡ್ದು ಮನೆಯಿಂದ ಆಚೆ ಕಳ್ಸಿದ್ರು. ಅಕ್ಕನ ಸ್ಥಿತಿ ನನಗೂ ಬರಬಾರ್ದು ಅಂತಾನೆ ನಾ ಕೆಲ್ಸಕ್ ಸೇರ್ತಾ ಇರೋದು. ಜಯ, ಮನೆ ಕಡೆ ಸರಿಯಾಗಿ ನೋಡ್ಕೋ. ಆಯ್ತಮ್ಮ, ಬರ್ತೀನಿ. ಲೈಸೆನ್ಸ್ ಕೊಡಿ. ಸಿಕೆ 7
ರೈಡಿಂಗ್ ಟಿಕ್ 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 ಸಂಜೆ ಬೋಟಿಂಗ್ ಛಕ್ 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 ಹಾಸು ರೈಡಿಂಗ್ ಟಿಕ್ 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 ಸಂಜೆ ಬೋಟಿಂಗ್ ಛಕ್ 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 ಲವರ್ಸ್ ಪಾರ್ಟಿದು ಬ್ಯೂಟಿ ಪಾರ್ಟಿದು ಎಲ್ಲ ಪ್ರೈವೇಟ್ ನಿಮ್ಮ ಜೊತೆಯಲ್ಲಿ ನಾನು ಆಡುವ ಆಟ ಹೈಲೈಟ್ ಇರ್ಬೇಕು ಅಂತ ನಾ ಮೊದ್ಲೇ ಪಡ್ಕೊಂಡೆ. ನನ್ನ ಮಾತು ಕೇಳ್ದ್ಯಾ? ಈಗ ಹೇಳಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ಮೊದ್ಲು ಆಡ್ತಾ ಇದ್ಯಾ? ಮಗನೇ, ನೀನು ಮಿತ್ರನಲ್ಲ, ಯಾವ ಜನ್ಮದ ಶತ್ರು. ಏ, ನೀನ್ ಯಾವಾಗ ಮಾಡಿದ್ದನ್ನ ಈಗ ನಿನ್ ಹೆಂಡತಿ ಫಾಲೋ ಮಾಡ್ತಾ ಇದ್ದಾಳೆ. ಉಪ್ಪ ತಿಂದ ಮ್ಯಾಲೆ ನೀರ ಕುಡಿಯಲೇಬೇಕು, ತಪ್ಪು ಮಾಡಿದ ಮ್ಯಾಲೆ ನಿನಗೆ ಶಿಕ್ಷೆ ಆಗಲೇಬೇಕು. ಮಾಡಿದ್ದುಣ್ಣ ಮಾರಾಯ, ಮಾಡಿದ್ದುಣ್ಣ ಮಾರಾಯ. ಬನ್ನಿ ಬನ್ನಿ, ನಾನಿವತ್ ನಿಮ್ಮನ್ನ ತಡೆಯೋದಿಲ್ಲ. ಇಲ್ಲಿರೋದು ನಾನು ನೀವಿಬ್ರೇ. ಅಮ್ಮ ಇಲ್ಲಿ. ನಿಮ್ ನಿಮ್ ವಿಷಯ ನನ್ಗೆ ಯಾಕೆ? ಬೇಕಿದ್ರೆ ಬಿಸಿ ಬಿಸಿಯ ಕಾಫಿ ಕೊಡ್ತೀನಿ. ಓ, ಆಗ್ಲೇ ಬಂದ್ಬಿಟ್ರ? ಯಾಕೆ ಬರಬಾರ್ದಾಗಿತ್ತ? ಇದು ನಿಮ್ಮನೆ, ಇಷ್ಟ ಬಂದಾಗ ಬರ್ಬೋದು, ಇಷ್ಟ ಬಂದಾಗ ಹೋಗ್ಬೋದು. ನಿಮ್ಮನ್ ಬರಬೇಡ ಅಂತ ಹೇಳೋಕೆ ನಾನು ಯಾರು? ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ. ಸುಳ್ಳು, ನೀನ್ ಎಲ್ಲಿ ಹೋಗಿದ್ದೆ ನಮ್ಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ರೆ ಯಾಕೆ ಕೇಳ್ಬೇಕು? ನಾನು ನಿನ್ ಗಂಡ, ಕೇಳ್ತೀನಿ. ನೀನ್ ದೇವಸ್ಥಾನಕ್ಕೆ ಹೋಗಿಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅರೆ, ಇದೊಳ್ಳೆ ಚೆನ್ನಾಗಿದೆ. ನೀವ್ ಹೇಳಿದಕ್ಕೆ ನಾನ್ ಒಪ್ಕೋಬೇಕಾ? ನಾನು ದೇವಸ್ಥಾನಕ್ ಹೋಗಿದ್ದೆ. ಸುಳ್ಳು. ಸುಳ್ಳ? ಹಿಂದೆ ನೀವ್ ಲಾಡ್ಜಲ್ಲಿ ಇದ್ರ ಅಂತ ಕೇಳಿದಕ್ಕೆ ದೇವಸ್ಥಾನಕ್ ಹೋಗಿದ್ದೆ ಅಂತ ಹೇಳಿದ್ರಿ. ನಾನ್ ನಂಬ್ಲಿಲ್ವಾ? ಅಂದ್ರೆ ಗಂಡನ್ ಮಾತ್ನ ಹೆಂಡತಿ ನಂಬುವಾಗ ಹೆಂಡತಿ ಮಾತ್ನು ಗಂಡ ನಂಬ್ಲೇಬೇಕು. ಜಯ, ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಕಾಲ್ ನೋಯ್ತಿದೆ, ಸ್ವಲ್ಪ ಕಾಲೊತ್ಬಾ. ಹಲೋ, 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 ಹಲೋ. ಹಾಯ್ ಡಾರ್ಲಿಂಗ್. ನಿಮ್ ಫೋನ್ಗೋಸ್ಕರ ಎಷ್ಟೊತ್ತಿಂದ ವೈಟ್ ಮಾಡ್ದೆ. ಯಾಕಿಷ್ಟು ಲೇಟ್ ಮಾಡಿದ್ರಿ? ಸೇಮ್ ಪ್ಲೇಸ್. ಓಕೆ, ಖಂಡಿತ ಬರ್ತೀನಿ, ಕರೆಕ್ಟ್ ಟೈಮಿಗೆ ಬರ್ತೀನಿ. ಓಕೆ. ನಿಮಗೆ ಮದುವೆ ಆಗಿದೆಯಾ? ಹೌದು. ನಮ್ ಸಂಸಾರದ ವಿಷಯ ನಿಮಗೆ ಗೊತ್ತಿಲ್ಲ. ನಮ್ದು ತುಂಬಾ ಬಡ ಕುಟುಂಬ. ನಮ್ ತಂದೆ ಸತ್ತು ನಾವ್ ಅನಾಥರಾದ್ವಿ. ನನಗ್ ತಿಳಿದ ವಿದ್ಯೆನ ಕಲಿಸಿ ಸಂಸಾರ ನಡೆಸ್ತಿದ್ದೆ. ಅಕ್ಕನ ಮದುವೆ, ತಮ್ಮ ತಂಗಿ ಭವಿಷ್ಯಕ್ಕೋಸ್ಕರ ವಯಸ್ಸಿಗೆ ಬಂದ ನಾನು ಒಬ್ಬ ಮುದುಕನ್ನ ಮದುವೆ ಆದೆ. ಅಂದ್ರೆ ನಿನ್ನ ತಂದೆ ವಯಸ್ಸಿನವರನ್ನ ಮದುವೆ ಆಗಿ ನಿನ್ನ ಬಾಳನ್ನೇ ಹಾಳು ಮಾಡ್ಕೊಂಡೆ. ನಿಮ್ಮನ್ನ ನೋಡೋಕ್ ಮುಂಚೆ ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನ ಜೀವನದಲ್ಲಿ ಮತ್ತೆ ವಸಂತ ಬಂದಿದೆ. ನಾನು ತಪ್ಪು ಮಾಡಿಬಿಟ್ಟೆ. ನಿನಗೆ ಮದುವೆ ಆಗಿದೆ ಅಂತ ನನಗೆ ಗೊತ್ತಿದ್ದರೆ ನಾನು ಖಂಡಿತ ನಿನ್ನ ಜೊತೆ ಬರ್ತಿರ್ಲಿಲ್ಲ. ರಾಧಾ, ನನ್ನನ್ನು ಮರ್ತ್ಬಿಡು. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ಮದುವೆಗೆ ಮುಂಚೆ ನಾನು ನಿಮ್ಮನ್ನ ಸೇರಿದ್ದು ತಪ್ಪು.
ಆದ್ರೆ ಮದುವೆ ಆದ ಮೊದಲ ರಾತ್ರಿ ತಡ್ಕೋಬಹುದು, ಆದ್ರೆ ಬಯಕೆಗಳನ್ನ ತಡೆಯೋಕಾಗಲ್ಲ. ಅದನ್ನ ಈಡೇರಿಸ್ಕೊಳ್ಳಕ್ಕೆ ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ. ಕೃಷ್ಣ, ಒಂದು ಮಾತ್ರ ತಿಳ್ಕೊಳ್ಳಿ, ಮುಂದೆ ಯಾವತ್ ನೀವು ನನಗ್ ಸಿಗೋಲ್ವೋ ಅವತ್ತೇ ರಾದ ಜೀವಂತವಾಗಿರೋಲ್ಲ. ಹಾಗೆಲ್ಲ ಮಾತಾಡ್ಬೇಡ, ಟೈಮ್ ಆಯ್ತು, ನಾನು ಹೋಗ್ತೀನಿ. ಯಾಕೆ ಸ್ವಾಮಿ ನೀವೇ ಕಾಫಿ ಮಾಡ್ಕೊತಿದ್ದೀರಾ? ನಿಮಗ್ ಬೇಕಾದ್ ಮಾಡ್ಕೊಡಕ್ ನಾನಿಲ್ವಾ? ಯಾಕೆ ಮೈಕೆ ಸುಟ್ಕೊಳ್ತೀರಾ? ನೀನು ನನ್ನ ಕೆಲಸ ಮಾಡ್ಬೇಕಾಗಿಲ್ಲ, ನಿನ್ನ ಅಮ್ಮನ ಕೆಲಸ ಮಾಡ್ಕೊಂಡಿದ್ರೆ ಸಾಕು. ಇನ್ಮೇಲೆ ಅವಳು ನಾನು ಸೆಪರೇಟ್ ಸೆಪರೇಟ್, ಅವಳಿಗೂ ನನಗೂ ಸಂಬಂಧ ಇಲ್ಲ. ಗಂಡ ಏನ್ರ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ಒಂದ್ ಮಾತು ಬರ್ತೈತೆ, ಒಂದ್ ಮಾತು ಹೋಯ್ತದೆ, ಅದಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೊತೀರಾ? ಅದಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೀಯ? ನನಗೆ ಉಪದೇಶ ಮಾಡೋಕ್ ಬರಬೇಡ. ನೀನೊಬ್ಬ ಶ್ರೀಮಂತನ ಹೆಂಡತಿ ಅಂತ ಗೊತ್ತು ತಾನೆ? ಗೊತ್ತು, ಬಂಗಾರದ ಪಂಜರದಲ್ಲಿರೋ ಗಿಳಿ ಅಂತ. ರಾಧಾ, ಮದುವೆ ಆದ ಹೆಣ್ಣು ಮನೆ ಮಡದಿಯಾಗಿರ್ಬೇಕೆ ಹೊರತು ಫಸಲು ದಾಟಿ ಬೇರೆಯವನ ಜೊತೆ ಚಕ್ಕಂದಾಡ್ಕೊಂಡು ತಿರುಗೋದು ಛೀ, ಹೆಣ್ಣು ಜಾತಿಗೆ ಅವಮಾನ. ಅವಮಾನ ಅದಕ್ಕೆ ಕಾರಣ ನೀವು. ಮದುವೆ ಆದ ಹೆಣ್ಣು ಮತ್ತೊಬ್ಬನ ಜೊತೆ ಯಾಕೆ ಹೋಗ್ತಾಳೆ? ದೊಡ್ಡ ಬಂಗ್ಲೆ, ಕಾರು, ಒಡವೆ ಇಷ್ಟಿದ್ರೆ ಸಾಕ? ನನ್ನ ಆಸ್ತಿ ಅಂತಸ್ತು ನೋಡ್ತಾನೆ ಮದುವೆ ಆಗಿದ್ದು. ಈ ಆಸ್ತಿ ಅಂತಸ್ತು ಕಂಡವ್ರು ಕಣ್ಣು ಕುಕ್ಕಿಸಬಹುದು, ಹೊಟ್ಟೆ ಹಸುವು ನೀಗಿಸಬಹುದು, ಆದ್ರೆ ಅದಕ್ಕೂ ಮೀರಿದ ಹೆಣ್ಣಿನ ಬಯಕೆಗಳನ್ನ ಈಡೇರಿಸೋ ಶಕ್ತಿ ಗಂಡನಿಗಿರ್ಬೇಕು. ಅವನಿಗೆ ಅದಿಲ್ದೆ ಹೋದ್ರೆ ಹೆಂಡತಿ ಆದವಳು ಏನ್ ಮಾಡ್ಬೇಕು? ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ ಸಲ ಇದ್ರ ಬಗ್ಗೆ ಕೇಳಿದ್ದೆ ಆಗ್ಲಿ ನೋಡಿದ್ದೆ ಆದ್ರೆ ಮುಂದೆ ಏನ್ ನಡೀತೆ ಅಂತ ನನಗೆ ಗೊತ್ತಿಲ್ಲ. ಹಿಂಗ ಹಲೋ, ನಾನ್ ರಾಧಾ ಮಾತಾಡ್ತಿದ್ದೀನಿ. ಕೃಷ್ಣ ಇದ್ದಾರಾ?
ರಾಂಗ್ ನಂಬರ್. ರಾಂಗ್ ನಂಬರ್. ಡೋಂಟ್ ಕಟ್ ದ ಫೋನ್, ಹಿಯರ್ ಮೀ. ರುಕ್ಮಿಣಿ ಅವರೇ, ನನಗ್ ಗೊತ್ತು ಅದು ರೈಟ್ ನಂಬರ್ ಅಂತ. ಕೃಷ್ಣ ಅವರಿಗೆ ಕೊಡಿ ಫೋನ್ ನ. ನೋ, ಅವರು ಮನೇಲಿಲ್ಲ, ಇದ್ರು ನಾನ್ ಕೊಡಲ್ಲ. ನಾನ್ ಫೋನ್ ಮಾಡಿದ್ರೆ ಕೊಡದೇ ಇರೋದು ನಿನಗೆ ಮರ್ಯಾದೆನಾ? ಮರ್ಯಾದೆ? ಮರ್ಯಾದೆನ ನನಗ್ ಕಲಿಸ್ತೀಯ? ಮದುವೆ ಆದ ಒಂದು ಹೆಣ್ಣು ಮತ್ತೊಬ್ಳ ಗಂಡನಿಗೆ ಹೊತ್ತಲ್ಲದ ಹೊತ್ತಿನಲ್ಲಿ ಫೋನ್ ಮಾಡ್ದಾಗ್ಲೇ ತಿಳಿಯುತ್ತೆ ನೀನ್ ಎಂಥ ಮರ್ಯಾದಸ್ತೆ ಅಂತ. ನೋಡು, ಇನ್ನೊಂದ್ಸಾರಿ ಈ ತರ ಫೋನ್ ಮಾಡಿದ್ರೆ ನಾನ್ ಏನ್ ಮಾಡ್ತೀನೋ ಗೊತ್ತಿಲ್ಲ. ಇರೋ ಫೋನು. ನಿನ್ನ ಗಂಡನಿಗೆ ನೀನು ಏನ್ ಮೋಡಿ ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಐ ವಾಂಟ್ ಹಿಮ್. ಕೃಷ್ಣ, ಕೃಷ್ಣ ಅಯ್ಯ, ಯಾಕೆ ನನ್ನಿಂದ ದೂರ ಆಗ್ತಿದ್ದೀರಾ? ಹಾಗಾಗೋಕ್ ಸಾಧ್ಯ ಇಲ್ಲ. ರಾಧಾ, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊ. ರುಕ್ಮಿಣಿ ಅವರೇ, ರಾಧಾ, ನನ್ನ ಕ್ಷಮಿಸಿ. ರಾಧಾ, ರಾಧಾ, ರಾಧಾ,
ಅಂತ್ಯ ಸಂಸ್ಕಾರ ಮುಗಿಸ್ಬಿಟ್ ಬಂದ್ರ ಯಾಕೆ ಮಾತೆ ಬರ್ತಾ ಇಲ್ಲ? ಸಮಯಕ್ಕೊಂದು ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಿದ್ರಿ, ಆದ್ರೆ ಇವತ್ ನಿಮ್ ಮೋಸ ಬಯಲಾಯ್ತು. ಇದೇ ರೀತಿ ಇನ್ನು ಎಷ್ಟು ಜನರತ್ರ ಹುಡುಗಾಟ ಆಡಿದಿರಿ? ನಿಮ್ಗೆ ಹೆಣ್ಣಿನ ಶಾಪ ತಟ್ಟದೆ ಇರೋಲ್ಲ. ಅಮ್ಮ ತಾಯಿ ಭವತಿ ಭಿಕ್ಷಾ ದೇಹಿ. ತಂದೆಯ ಕಾಮ ಭವತಿ ಭಿಕ್ಷಾ ದೇಹಿ. ಕಾಮ ಇಷ್ಟು ದಿವಸ ನಿನಗಾಗಿ ಕಾದುಕೊಳ್ತಿದ್ದೆ, ಫುಲ್ ಸ್ಟಾಪ್. ಯಾರಿಗೂ ಹೇಳದೇನೆ ಓಡಿ ಹೋಗೋಣ. ನಡೆ ನಡೆ ಮಗಳೇ, ಬೇಡ. ನಿನ್ನ ಆಸೆ ನಾವೇ ಈಡೇರಿಸ್ತೀವಿ. ತಗೋ ಮಾಲೆ ಹಾಕು. ತಗೋ ತಾಳಿ ತಾಳಿ ಕಟ್ಟು. ಬಾವಾ ಆಶೀರ್ವಾದ ಮಾಡು. ಅಯ್ಯೋ ನೀವಾ? ಕ್ವೆಶ್ಚನ್ ಮಾರ್ಕ್. ಹೌದು, ನಿನ್ನ ಹಾಗೆ ಬಿಟ್ರೆ ಯಾವ್ದಾದ್ರು ಬೀದಿಲಿ ಹೋಗೋ ತಿರುಪೆಯನ್ನು ಕಟ್ಕೊಳ್ತೀಯ ಅಂತ ನಾವೇ ಮಾಡಿದ ನಾಟಕ ಇದು. ಹೇಗಿದೆ ಕ್ವೆಶ್ಚನ್ ಮಾರ್ಕ್? ಡ್ಯಾಶ್ ಡ್ಯಾಶ್ ಅಲ್ಲ, ಎಕ್ಸ್ಕ್ಲಮೇಟರಿ ಫುಲ್ ಸ್ಟಾಪ್. ಡೈವರ್ಸ್ ಕಿಂಗ್ ದಯಾನಂದ್ ಇಂಟರ್ನ್ಯಾಷನಲ್ ಫಿಗರ್ ಆಗ್ಬೇಕಾಗಿತ್ತು. ಓನ್ಲಿ ಒನ್ ಸ್ಮಾಲ್ ವೀಕ್ ಪಾಯಿಂಟ್ ಇನ್ ದ ಟರ್ಸ್. ಸದ್ಯ ನಮ್ ಪಾಯಿಂಟ್ ವೀಕ್ ಆಗ್ದಾಗ ಗಮನ ಕೊಡಿ ಸಾಕು. ಯೆಸ್ ಯೆಸ್. ವಾಟ್ ಇಸ್ ದಿಸ್? ಟೆಲಿಫೋನ್? ನೋ. ವ್ಯಾನ್? ವಾಟ್ ಇಸ್ ದಿಸ್? ಪೆನ್ ಸ್ಟ್ಯಾಂಡ್? ನೋ. ನೈಫ್? ವಾಟ್ ಇಸ್ ದಿಸ್? ಟೇಬಲ್? ನೋ. ಮಾರ್ಬಲ್? ಇರೋದನ್ನ ಇಲ್ಲ ಅಂತ ಸುಳ್ಳನ್ನ ಸತ್ಯ ಅಂತ ವಾದ ಮಾಡಕ್ಕಿರೋದೇ ಲಾಯರ್ ಡ್ಯೂಟಿ. ನಿಮ್ ಹೆಂಡತಿಗಿರೋ ವೀಕ್ ಪಾಯಿಂಟ್ ಅಲ್ಲ, ಇವನ್ ಹೆಂಡತಿ. ಎಸ್ ಎಸ್ ಎಸ್. ನಿಮ್ ಹೆಂಡತಿ ಬಗ್ಗೆ ವೀಕ್ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿ. ಅವಳ ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ಕ್ಯಾರೆಕ್ಟರ್ ಏನು ಅಂತ. ಡೋಂಟ್ ವರಿ, ಒಂದ್ ಕ್ಯಾಮ್ರಾ ನೇತ್ ಹಾಕೊಳ್ಳಿ. ಅವಳ ಯಾವೊಂದ್ ಜೊತೆ ಓಡಾಡ್ತಾ ಇರ್ತಾಳೋ ಫಾಲೋ ಮಾಡಿ. ಕುಳಿತಿದ್ದಾಗ, ಮಲಗಿದ್ದಾಗ ಫೋಟೋಸ್ ತೆಗಿರಿ. ಇಮ್ಮಿಡಿಯೇಟ್ ಆಗಿ ಫೋಟೋಸ್ ತನ್ನ ನನ್ನ ಕೈಗೆ ಕೊಡಿ. ಮಾರನೇ ದಿನ ಡೈವರ್ಸ್ ಕೊಡಿಸ್ಬಿಡ್ತೀನಿ. ಫೀಸ್? ಓ, ದಿಸ್ ಈಸ್ ವೆರಿ ಸ್ಮಾಲ್. ಕೇಸ್ ಗೆದ್ ಕೊಡಿ, ಬಿಗ್ ಕೊಡ್ತೀವಿ. ಆಮೇಲೆ ನಿಮ್ಮನ್ನೆಲ್ಲಿ ಹುಡ್ಕೋದು? ಕೋರ್ಟ್ ನಲ್ಲಿ. ಇನ್ನೆಲ್ಲಿ? ನೀವು ಸಿಗದೇ ಇದ್ರೆ ನಾನ್ ಬೇರೆ ಲಾಯರ್ ಹತ್ರ ಹುಡ್ಕೊಂಡು ಹೋಗಿ ನಿಮ್ಮ ಮೇಲೆ ಕೇಸ್ ಹಾಕಿ ಏನಂತ ಮಾಡೋದು? ಡೋಂಟ್ ವರಿ, ಬಿಗ್ ಕೊಡ್ತೀವಿ. ಫೋಟೋಗ್ರಾಫರ್? ಎಸ್, ಐ ಆಮ್ ಸ್ಪೆಷಲಿಸ್ಟ್ ಇನ್ ಡೆಡ್ ಬಾಡಿ ಫೋಟೋಗ್ರಫಿ. ವೇರ್ ಇಸ್ ಡೆಡ್ ಬಾಡಿ? ಡೆಡ್ ಬಾಡಿ ಇಲ್ಲಯ್ಯ, ನಾನು. ನೀವು? ನೀವು ನೀವು ಸತ್ ಮೇಲೆ ಬನ್ನಿ, ಅಂದವಾಗಿ ತೆಗೆದುಕೊಡ್ತೀನಿ. ಅಂದ್ರೆ ಐ ಮೀನ್ ಬ್ಯೂಟಿಫುಲ್ ಆಗಿ ತೆಗೆದುಕೊಡ್ತೀನಿ. ನಿನ್ನ ಹತ್ರ ಫೋಟೋ ತೆಗೆಸ್ಬೇಕಾದ್ರೆ ನಾನ್ ಸಾಯ್ಬೇಕಾ? ಯಾಕೆ, ಬದುಕಿರೋ ಫೋಟೋ ತೆಗಿಯಲ್ವಾ? ಆಲ್ ರೈಟ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ಕಮ್ ಆನ್, ಟೇಕ್ ಕ್ಯಾಮ್ರಾ, ಫಾಲೋ ಮೀ. Follow, follow, follow. Shoot, shoot, shoot. Shoot. Wait. Shoot. Wait. Shoot. Shut up. What do you think about me? Nannin Shole cameraman Dwarka Divya Chanta tilkondra, Muttina Hara cameraman Raja Ram anta tilkondra.
I am still photographer. There are moving. How can I shoot? Shoot! Hold on. Follow me. Follow me. Follow. Don't take my camera. Come on. Come on. Shoot. Wait. Shoot. 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 How dare you beat me? I am a dead body photographer. You bring me. Beat me. What can I do? Only one still. Wait. Don't beat me. Ready? Steady? Shoot! 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 Wait! Wait! Focus! Shoot! Come on, come on! Come on, come on! Come on! Shoot! There! Shoot! 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 Success! Operation success! I shoot moving still! I got award! I got reward! I am the best photographer in the world! Thank you! Thank you! ನಿಂತ್ಕೊ. ಕಟ್ಕೊಂಡು ಗಂಡನ ಎದುರಿಗೆ ಕಣ್ ಕಂಡು ಹುಡುಗರ ಜೊತೆ ಚಕ್ಕಂದಾಡೋ ನಾಚಿಕೆ ಆಗಲ್ಲ ನಿಂಗೆ? ಕಟ್ಕೊಂಡು ಹೆಂಡತಿನ ಹೀ ಕೇಳೋದು ಸಭ್ಯತೆ ಅಲ್ಲ. ಮುಚ್ಚು ಬಾಯಿ, ನನಗೆ ಸಭ್ಯತೆ ಹೇಳ್ಕೊಡಕ್ ಬರ್ತೀಯಾ? ಯಾಕೆ ಕೇಳಬಾರ್ದು? ನೀವು ಸಿಕ್ ಸಿಕ್ ಹುಡುಗಿರ ಹಿಂದೆ ಸುತ್ತಾಡ್ತಿದ್ದಾಗ ನಾನ್ ಸುಮ್ನೆ ಇರ್ಲಿಲ್ವಾ? ನಾನು ಗಂಡಸು, ಹೆಣ್ಣು ಒಂದು ಮಾತ್ರಕ್ಕೆ ಅಡಿಗೆ ಮನೇಲಿ ಬಿದ್ದಿರ್ಬೇಕಾ? ತಾಳಿ ಕಟ್ಟಿದ ಗಂಡ ಅಂತ ತಲೆ ತಗ್ಸ್ಕೊಂಡಿರೋಕೆ ಇದೇನ್ ರಾಮಾಯಣ ಮಹಾಭಾರತದ ಕಾಲ ಅಲ್ಲ, ಕಲಿಗಾಲ. ಈವನ್ ವುಮನ್ ಹ್ಯಾಸ್ ಗಾಟ್ ಈಕ್ವಲ್ ರೈಟ್ಸ್. ಗಂಡ ಕಂಡು ಕಂಡು ಹೆಂಗಸರ ಜೊತೆ ಉರುಳಾಡ್ ಬಂದ್ರು ಅವನ್ ಕಾಲ್ ಹೊತ್ಕೊಂಡಿರೋಕೆ ನಾನೇನು ಸತಿ ಅನ್ಸೂಯ ಅಲ್ಲ. ಪಾಪ, ಹೆಣ್ಣು ಅಂತ ಸುಮ್ಮನಿದ್ರೆ ನಿನ್ನ ಬಾಯಿ ಜೋರಾಗ್ತಾ ಇದೆ. ನಾಳೆ ಡೈವರ್ಸ್ ಕೊಟ್ಟು ಮನೆಯಿಂದ ಆಚೆ ಕಳಿಸಿದ್ಮೇಲೆ ಜನ ಆಡ್ಕೊಳ್ಳೋದನ್ನ ಕೇಳಿದಾಗ ನಿನಗೆ ಬುದ್ಧಿ ಬರುತ್ತೆ ನೋಡು. ರುಕು ರುಕು ರುಕು, ಬನ್ನಿ ಬನ್ನಿ. ರುಕು ಬಾಮ್ಮ, ಬಾಪ ಬನ್ನಿ. ಆ ದೇವ್ರು ನಿಮ್ಮಿಬ್ಬರನ್ನು ಯಾವಾಗಲೂ ಹೀಗೆ ಸಂತೋಷವಾಗಿ ಅನ್ಯೋನ್ಯವಾಗಿ ಇಟ್ಟಿರ್ಲಿ. ಯಾವ ತಂದೆ ತಾಯಿನೇ ಆಗ್ಲಿ ತಮ್ಮ ಮಕ್ಕಳ ಸಂಸಾರ ಸುಖವಾಗಿರ್ಬೇಕು ಅಂತ ಬಯಸ್ತಾರೆ. ನಮ್ ಪುಣ್ಯ, ನಮ್ ರುಕ್ಕುಗೆ ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿದ್ದು. ಅದಕ್ಕೆ ನಂದ ಗೋಕುಲ್ದಾಗಿರೋ ಈ ಸಂಸಾರದ ನೆರಳಲ್ಲಿ ಒಂದ್ 4 ದಿವಸ ಇದ್ದೋಗೋಣ ಅಂತ ಬಂದಿದೀವಿ. ಖಂಡಿತವಾಗಿ ನಿಂತೇ ಇದ್ದೀರಲ್ಲ, ಬನ್ನಿ ಒಳಗ್ ಬನ್ನಿ. ರುಕ್ಕು ಬಾರೆ. ನೋಡಿ, ಒಬ್ ಮಗಳು ಬಾಳ ಹಾಳಾಯ್ತು ಅಂತ ಈಗಾಗ್ಲೇ ನಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನನ್ ಮೇಲೆ ಪ್ರಾಣನ ಇಟ್ಕೊಂಡಿರೋರ್ಗೆ ನನ್ ಬಾಳ್ನಲ್ಲೂ ಕಹಿ ತುಂಬಿದೆ ಅಂತ ಗೊತ್ತಾದ್ರೆ ಆ ಶಾಕ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ರೀ. ಅವರು ಇಲ್ಲಿರೋವರೆಗೂ ನಮ್ಮಲ್ಲಿ ಏನೇ ವಿರಸ ಇದ್ರು ಅದನ್ನ ದಯವಿಟ್ಟು ಬಹಿರಂಗ ಮಾಡ್ಬೇಡಿ. ಇಷ್ಟು ದಿವಸ ನಿಮ್ ಹೆಂಡತಿಯಾಗಿ ಸೇವೆ ಮಾಡಿದಕ್ಕೆ ಇದೊಂದು ಉಪಕಾರ ಮಾಡಿದ್ರೆ. ಈಗ ಅವ್ರು ಬಂದಾಗ ನಾನೇನಾದ್ರೂ ಕೆಟ್ಟದಾಗಿ ವರ್ತಿಸಿದ್ನ? ನಾನಾಗಿ ಅವರನ್ನ ನೋಯಿಸೋದಕ್ಕೆ ಏನು ಮಾಡಲ್ಲ. ಆದ್ರೆ ನೀನೇನಾದ್ರೂ ಮಿತಿ ಮೀರಿದ್ರೆ ಏನಾಗುತ್ತೋ ನಾನ್ ಜವಾಬ್ದಾರನಲ್ಲ. ವೆರಿ ಸ್ಟಿಲ್ ಬಾಡಿ. ನಾನಯ್ಯ ಎಲ್ಲ ಏನ ಸ್ಟಿಲ್ಲು? ಯು ಆರ್ ಸ್ಟಿಲ್ ಫಸ್ಟ್ ಕ್ಲಾಸ್ ಆಗಿದೆ ಈ ವರ್ಷ. ಬೆಸ್ಟ್ ಫೋಟೋಗ್ರಾಫರ್ ಅಂತ ನನಗೆ ಅವಾರ್ಡ್ ಬರುತ್ತೆ. ಏನಂತೀರಾ? ತೋರಿಸು. ಯಾತಕ್ ಗೊತ್ತಾ? ಇಲ್ಲಿ ತನಕ ಬರೀ ಡೆಡ್ ಬಾಡಿ ಫೋಟೋಗಳನ್ನೇ ತೆಗೀತಿದ್ದೆ. ಈಗ ನಾನು ಜೀವಂತವಾಗಿರೋ ಬಾಡಿನ, ಮೂಮೆಂಟ್ ಅಲ್ಲಿರೋ ಬಾಡಿನ ಅಂದವಾಗಿ ಸುಂದರವಾಗಿ ಎಷ್ಟು ಚೆನ್ನಾಗಿ ಶೂಟ್ ಮಾಡಿದಿರಿ ಗೊತ್ತಾ? ಯು ಸಿ, ಇದನ್ನೇ ಅದು ಹಾಪಾಡಿ. ಯು ಸಿ, ಇದನ್ನೇ ಬರೀ ಕಾಲು ಮುಖ ಇಲ್ಲಯ್ಯ. ಹೌ ನೈಸ್ ದಿಸ್. ಮುಖ ಇಲ್ಲಯ್ಯ. ಯು ಸಿ, ಮತ್ತೆ ಕಾಲು. ಯೋ, ಆ ಡೈವರ್ಸಿಂಗ್ ದಯಾನಂದು ಎವಿಡೆನ್ಸ್ ಗೋಸ್ಕರ ಫೋಟೋಗ್ರಾಫ್ ತಗೊಂಡ್ ಮಾತ್ರ ಹೇಳ್ದ. ನಿನ್ನ ಹತ್ರ ಬಂದ್ರೆ ಇಂತ ಫೋಟೋ ತೆಗೆದು ನೀನು ಶೂಟ್.
ಏನಿದು ಮಂಚಗಳು ದೂರ ದೂರ? ಛೇ, ಅನ್ಯೋನ್ಯವಾಗಿರೋ ದಂಪತಿಗಳನ್ನ ಈ ಕೆಲ್ಸಗಾರರು ದೂರ ದೂರ ಮಾಡ್ತಾರೆ. ಜಯ, ಏ ಜಯ, ಬಂದಮ್ಮ. ಏನಮ್ಮವ್ರೆ, ಇದೇನೆ ಮಂಚಗಳು ದೂರ ದೂರ ಹಾಕಿದೆಯಾ? ಅದು ಅದು ನನಗೆ ಗೊತ್ತು. ಬೆಳಗ್ಗೆ ಕಸ ಗುಡ್ಸೋಕೆ ಅಂತ ಬೇರೆ ಬೇರೆ ಮಾಡಿದೀಯಾ, ಮತ್ತೆ ಜೋಡಿಸೋಕೆ ಮರ್ತು ಹಾಗೆ ಹೋಗಿದೀಯ. ಹೌದಮ್ಮ, ಇವಳಿಗಂತೂ ಸಿಕ್ಕಾಪಟ್ಟೆ ಮರುವು. ಏ, ಮಂಚಗಳು ಸರಿಯಾಗಿ ಜೋಡಿಸು. ಸರಿಯಮ್ಮ. ಈ ಮಂಚಗಳು ಬೇರೆ ಬೇರೆ ಆದಾಗೆ ನೀವು ಗಂಡ ಹೆಂಡತಿ ಬೇರೆ ಬೇರೆ ಆಗೋದ್ ಬೇಡಮ್ಮ. ಹಾಲ್ನಂತ ನಿಮ್ ಸಂಸಾರ ನೋಡ್ತಿದ್ರೆ ನನಗ್ ಸಂತೋಷ ಆಗತ್ತೆ. ಹೆಂಡತಿಯ ಮೇಲೆ ಅನುಮಾನ, ವಿವಾಹ ವಿಚ್ಛೇದನಕ್ಕೆ ಗಂಡನಿಂದ ಅರ್ಜಿ, ಹೆಂಡತಿಯ ಆತ್ಮಹತ್ಯೆ. ಅಯ್ಯಯ್ಯೋ, ಏನ್ ಕರ್ಮ ಬಂತಪ್ಪ? ಈ ಮನೇಲಿ ಯಾರು ಇಲ್ವೇ? ಯಾಕೆ ಕಣ್ ಕಾಣ್ತಾ ಇಲ್ವಾ ನಾನಿರೋದು? ನೀವ್ಯಾರು? ನಾನು ಇಂಟರ್ನ್ಯಾಷನಲ್ ಫಿಗರ್ ಆಗ್ಬೇಕಾಗಿತ್ತು. ಒಂದೇ ಒಂದು ವೀಕ್ ಪಾಯಿಂಟ್ ನಿಂದ ಆಗ್ಲಿಲ್ಲ ಅಷ್ಟೇ. ಡೈವರ್ಸ್ ಕಿಂಗ್ ದಯಾನಂದ್ ಅಂತ ನನ್ನ ಹೆಸರು. ಡೈವರ್ಸ್ ಬಗ್ಗೆ ಕೆಲವು ಡೀಟೇಲ್ಸ್ ಬೇಕಾಗಿತ್ತು. ನನ್ನಿಂದನಾ? ಕೃಷ್ಣ ಅವ್ರ ಮನೇಲಿ ಇಲ್ವೇ? ಅವರು ಯಾವ್ದೋ ಕೆಲಸದಿಂದ ಹೊರಗಡೆ ಹೋಗಿದ್ದಾರೆ. ಏನಾಗ್ಬೇಕಾಗಿತ್ತು? ಏನೂ ಇಲ್ಲ, ಕೃಷ್ಣ ಅವ್ರ ಹೆಂಡತಿ ಮೇಲೆ ಡೈವರ್ಸ್ ಕೊಟ್ಟಿದ್ದಾರೆ. ರುಕು, ಏನಪ್ಪ? ರುಕು, ರುಕು, ಏನು? ಅವಳ ಅಪ್ಪಳ ಸಂಸಾರ ಈಗ ಆಗೋಯ್ತು ಅನ್ಕೊಂಡ್ರೆ ನಿನ್ ಸಂಸಾರ ಈಗ ಆಗೋಯ್ತಲ್ಲಮ್ಮ. ಈಗ ಏನಾಗಿದೆ ನೋಡಮ್ಮ? ನಿನ್ ಗಂಡ ನಿನ್ ಡೈವರ್ಸ್ ಮಾಡ್ಬೇಕು ಅಂತ ಎಲ್ಲ ಏರ್ಪಾಟು ಮಾಡಿ ಇವ್ರನ್ನ ಕಳ್ಸ್ಕೊಟ್ಟಿದ್ದಾರೆ. ಅಪ್ಪ, ಸ್ವಲ್ಪ ರೀ ಮಿಸ್ಟರ್. ಯಾರೇ ನೀವು? ನಿಮ್ಗೆ ಯಾರು ಬೇಕು? ಕೃಷ್ಣ ಬೇಕಿತ್ತು. ಯಾವ ಕೃಷ್ಣ? ಎಂ ಕೃಷ್ಣನ, ಕೆ ಕೃಷ್ಣನ, ಆರ್ ಕೃಷ್ಣನ? ಎಂ ಅಲ್ಲಲ್ಲ, ಎಂ ಕೆ ಕೃಷ್ಣ. ಇದು ಎಂ ಕೆ ಕೃಷ್ಣನ್ ಮನೆ ಅಲ್ಲ, ಇದು ಆರ್ ಕೃಷ್ಣನ್ ಮನೆ. ದಯವಿಟ್ಟು ಹೋಗಿ. ಅಯ್ಯೋ ಸರ್, ನೋಡಿ ಸರ್, ಹೀಗೆ ನಂದು ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಸ್ ಎಲ್ಲ ಬಿಗ್ ಪ್ರಾಬ್ಲಮ್ಸ್ ಆಗ್ಬಿಟ್ಟು ಇಂಟರ್ನ್ಯಾಷನಲ್ ಫಿಗರ್ ಆಗಕ್ಕೆ ಆಗ್ತಾ ಇಲ್ಲ ಸರ್. ನೀನ್ ಇವಾಗ ಬೆಂಕಿ ಹಾಕ ಹೋಗೇ ಆಚೆ, ಬಾಯಿ ಮುಚ್ಕೊಂಡು ನನ್ನ ಮಗಳ ಸಂಸಾರ ಹಾಳು ಮಾಡ್ಬಿಡ್ತಾ ತಿರ್ಗಾ ನೋಡ್ತಿದ್ವಿ ಹೋಗೇ ಆಚೆ. ಸುಮ್ನಿರ್ರಿ ಏನಮ್ಮ, ಇದೇನಾದ್ರೂ ನಿಜ ಆಗೋಗ್ಬಿಟ್ಟಿದ್ರೆ ನಾನು ಹೊರಟು ಹೋಗ್ಬಿಡ್ತೀನಿಲ್ಲಮ್ಮ. ಏನು ಆಗ್ಲಿಲ್ವಲ್ಲಪ್ಪ, ಹತ್ತು ಗಂಟೆ ಆಯ್ತು, ಆಸ್ಪತ್ರೆ ಹೊತ್ತಾಯ್ತು, ಬನ್ನಿ ಹೋಗೋಣ. ನಡಿಯಪ್ಪ. ಎಂ ಕೃಷ್ಣ, ಎ ಕೃಷ್ಣ, ಆರ್ ಕೃಷ್ಣ, ಎಂ ಟಿ ಕೃಷ್ಣ. ಯೋ ಯೋ ರೀ ಕೃಷ್ಣ, ಏನ್ ಅಡ್ರೆಸ್ ಕೊಟ್ಟಿದ್ಯಾ? ಇದು ನಿನ್ ಮನೆ ಅಲ್ವತ್ತಲ್ಲಯ್ಯ. ಯಾರು ಹೇಳಿದ್ದು? ಅಂದ್ರೆ ಅಲ್ಲಿದ್ದವರು. ಈಗ ನೀನ್ ಯಾಕ್ ಡೈವರ್ಸ್ ಕೊಡ್ತಾ ಇದೀಯ ಅಂತ ನನ್ಗೆ ಚೆನ್ನಾಗ್ ಗೊತ್ತಾಯ್ತಪ್ಪ. ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಏನಿಲ್ಲ, ಅದು ನಿನ್ ಹೆಂಡತಿ ಹತ್ರ ಈ ನೋಟಿಸ್ ಒಂದ್ ಸೈನ್ ಆಗ್ಬೇಕಾಯ್ತು. ನಾನು ಅವ್ರ ಸಹಿ ಹಾಕ್ಸಿ ತಂದು ಕೊಡ್ತೀನಿ. ಏನಿಲ್ವಾ ಫೀಸ್ ಗೀಸು? ಕೆಲ್ಸ ಆದ್ಮೇಲೆ. ಹಾಗಾದ್ರೆ ನೀನ್ ಖಾಲಿ ಕೃಷ್ಣ, ಖಾಲಿ ಕೃಷ್ಣ ನೀನು. ಖಾಲಿ ಕೃಷ್ಣ, ಹೋಗ್ಬಿಟ್ಟು ಬರ್ತೀವಮ್ಮ. ಬರ್ತೀವಮ್ಮ, ಆಗ್ಲಿ. ಇಲ್ಲಿಗೆ ಮಾವ, ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀವಪ್ಪ. ಹಾ, ಹೋಗ್ ಬನ್ನಿ. ನಿಂತ್ಕೋ, ಇದ್ರ ಮೇಲೆ ಸೈನ್ ಹಾಕು. ಏನದು? ಅದೇನಿದ್ರು ನಿನ್ಗೇನು, ನಿನ್ ಸೈನ್ ಹಾಕು. ಏನು ಅಂತ ತಿಳಿದೆ ಸೈನ್ ಮಾಡಲ್ಲ. ನೀನ್ ತುಂಬಾ ಹೆಚ್ಕೊಂಡು ಹೋಗ್ತಾ ಇದೀಯಾ. ಎಲ್ಲ ನೀವ್ ಹೇಳ್ಕೊಟ್ಟಿದ್ದಾನೆ ರುಕ್ಮಿಣಿ. ಮೊದ್ಲು ವಿಷಯ ಏನು ಅಂತ ಹೇಳಿ. ಡೈವರ್ಸ್ ಪೇಪರ್ಸ್ ಯಾರಿಗೆ? ಇನ್ ಯಾರಿಗೆ? ನಿನ್ಗೆ, ನನಗೆ. ಯಾಕೆ? ಯಾಕ ನನ್ನ ಬಾಯಿಂದಲೇ ಕೇಳ್ಬೇಕಾ? ಕಂಡು ಕಂಡವರಿಗೆ ಸೆರಗ ಹಾಸೋ ನಿನ್ ಜೊತೆ ಸಂಸಾರ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಸೈನ್ ಹಾಕು. ರುಕ್ಕು, ಏನ್ ಯೋಚನೆ ಮಾಡ್ತಾ ಇದೀಯ? ಗಂಡಸರಿಗೆ ನಾವ್ ಯಾಕೆ ತಲೆ ತಗ್ಗಿಸ್ಬೇಕು? ಇನ್ನೇನ್ ಮಾಡ್ಲಿ? ಏನ್ ಮಾಡೋದಾ? ಅಟ್ಯಾಕ್! ನಿನ್ ಗಂಡಸಲ್ವಾ? ಯಾಕೆ ಹೆದರ್ಕೋತಿದ್ಯಾ? ಆಕ್ರಮಣ! ಯುದ್ಧ, ಮಹಾಯುದ್ಧ.
ಅಧಿಕಾರ ಚಲಾಯಿಸೋ ಯುದ್ಧ, ಹೆಂಗಸರ ಸೊಕ್ಕನ್ನು ಇಳಿಸುವ ಯುದ್ಧ, ಚಳುವಳಿಯ ಮುರಿಯುವಂಥ ಮರ್ಮ ಯುದ್ಧ. ಹೆಂಗಸರೇ ಡೌನ್ ಡೌನ್, ಹೆಂಗಸರೇ ಡೌನ್ ಡೌನ್. ಅಡಿಗೆ ಮಾಡುವುದೇ ತಲೆಯ ನೋವೆಂದು ಬೈಯುತ್ತಿರುವ ರೂಪತಿಯ. ಹೆಂಗಸರೇ ಡೌನ್ ಡೌನ್, ಹೆಂಗಸರೇ ಡೌನ್ ಡೌನ್. ಯುದ್ಧ ಮಹಾಯುದ್ಧ, ಗಂಡಸರು ಅಧಿಕಾರ ಚಲಾಯಿಸೋ ಯುದ್ಧ, ಚಳುವಳಿಯ ಮುರಿಯುವಂಥ ಮರ್ಮ ಯುದ್ಧ. ಹೆಂಗಸರೇ ಡೌನ್ ಡೌನ್. ಅದಕ್ಕಿಷ್ಟು ಮಾತು ಅನ್ನುವಿರ, ಖರ್ಚು ಮಾಡಿ ಒಳ್ಳೆ ವಿದ್ಯೆ ಕಲಿಸಿ ಮಗು ಸಾಕಬೇಕು ಇದ ಮರೆತಿರ. ಮಹಾಯುದ್ಧ, ಹೆಂಗಸರ ಹಕ್ಕಿಗಾಗಿ ಮಾಡುವ ಯುದ್ಧ, ಹೆಂಗಸರ ಸೊಕ್ಕನ್ನು ಇಳಿಸುವ ಯುದ್ಧ, ದಬ್ಬಾಳಿಕೆ ವಿರೋಧಿಸುವ ಧರ್ಮ ಯುದ್ಧ. ಹೆಂಗಸರೇ ಡೌನ್ ಡೌನ್, ಗಂಡಸರೇ ಡೌನ್ ಡೌನ್. ಹೆಂಗಸರೇ ಡೌನ್ ಡೌನ್, ಗಂಡಸರೇ ಡೌನ್ ಡೌನ್. ಸೈನ್ ಹಾಕು. ನಾನು ಹಾಕೋಲ್ಲ. ಹಾಕ್ತೀಯೋ ಇಲ್ಲೋ, ಈ ಮನೆಯಲ್ಲಿ ನಿನ್ಗೆ ಜಾಗ ಇಲ್ಲ, ನೀನು ನಡತೆ ಕಟ್ಟೋಡು. ಮಿಸ್ಟರ್ ಕೃಷ್ಣ, ನನ್ನ ಹೆಸರಿಡ್ದು ಕರೀತಿದ್ಯಾ? ಅನ್ನಬಾರ್ದನ ಅಂದ್ರೆ ಇನ್ನೇನಂತ ಕರಿಬೇಕು? ನಾನಿರೋದನ್ನ ಹೇಳ್ತಿರೋದು. ನೀನು ಬೀದಿ ಬೀದಿ ತಿರುಗಿಲ್ವಾ? ನಾನ್ ತಿರುಗ್ತಿದ್ದೀನ ಇಲ್ವೋ? ನೀವು ಮಾತ್ರ ತಿರುಗ್ತಿಲ್ವಾ? ನಾನ್ ತಿರುಗ್ತೀನಿ, ಖಂಡಿತ ತಿರುಗ್ತೀನಿ. ದಿನಕ್ಕೊಬ್ಬಳ ಜೊತೆ ತಿರುಗ್ತೀನಿ, ಗಂಟೆಗೊಬ್ಬಳ ಜೊತೆ ತಿರುಗ್ತೀನಿ. ನಾನ್ ಗಂಡಸು. ನಾನು ಹಾಗೆ ಮಾಡಿದ್ರೆ? ಯು ಯು ಕೃಷ್ಣ ಅವರೇ, ಕಟ್ಕೊಂಡು ಹೆಂಡ್ತೀನ ಬಿಚ್ಚಂದ್ರೆ, ಆದ್ರೆ ಕಂಡು ಕಂಡು ಹೆಣ್ಣಿನ ಹಿಂದೆ ಸುತ್ತೋ ಗಂಡನ ಏನನ್ಬೇಕು? ಬೀದಿ ನಾಯಿ ಅಂತ ತಾನೇ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಸಂಧ್ಯಾ, ರುಕ್ಕು ಕಸಿನ್ ಸಿಸ್ಟರ್. ಹೆಂಗಸರಿಗೆ ಹೆಣ್ಣು ನ್ಯಾಯ, ಗಂಡಸರಿಗೆ ಗಂಡ ನ್ಯಾಯನ? ಚಿನ್ನದಂತ ಹೆಂಡ್ತಿನ ಮನೇಲಿ ಇಟ್ಕೊಂಡು ಕಂಡು ಕಂಡು ಹೆಣ್ಣಿನಿಂದ ಸುತ್ತೋದು ಯಾಕೆ ಅಂತ ಕೇಳಿದ್ರೆ ಡೈವರ್ಸ್ ಕೊಟ್ಟು ಮನೆಯಿಂದ ಆಚೆ ಕಳ್ಸೋದು. ಹೊತ್ತು ಹೆತ್ತವರಿಂದ ಬೇರೆಯಾಗಿ ಬಂದು ಗಂಡನ ಜೊತೆ ಬೆರ್ತು ಅವನನ್ನೇ ದೇವರು ಅಂತ ಪೂಜಿಸೋ ಹೆಣ್ಣು ಅಂದ್ರೆ ನಿಮ್ಗಷ್ಟು ಅಸಡ್ಡೆನಾ? ಹೆಣ್ಣಿಲ್ದೆ ಗಂಡ ಹೇಗ್ ಹುಟ್ಟತಾನೆ? ಬೆಳಿಗ್ಗೆ ಮನೆಯಿಂದ ಹೊರಟು ಸಂಜೆ ಬರೋವರೆಗೂ ತನಗೋಸ್ಕರ ಎಷ್ಟು ಕಷ್ಟ ಪಡ್ತಿದನೋ ಅಂತ ಕಾತರವ ಕಾಯೋ ಹೆಂಡ್ತಿಗೆ ಅನ್ಯಾಯ ಮಾಡೋದಾ? ಅವಳು ತನ್ನ ಗಂಡ ಕಂಡೋ ಹಿಂದೆ ಅಲಿತಿದ್ದಾನೆ ಅನ್ನೋ ಯೋಚನೆ ಕೂಡ ಮಾಡದೆ ಅವನೇ ಶ್ರೀರಾಮಚಂದ್ರ ಅನ್ಕೋತಾಳೆ. ಅದೇ ಅವಳ ಬಲಹೀನತೆ. ಆ ಬಲಹೀನತೆನೆ ಅಸ್ತ್ರವಾಗಿ ಮಾಡ್ಕೊಂಡು ಅವಳ ಸಭ್ಯತೆ ಸಹನೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ. ಹೆಂಡ್ತಿ ಪವಿತ್ರವಾಗಿರ್ಬೇಕು, ತಾವು ಏನ್ ಬೇಕಾದ್ರೂ ಮಾಡಬಹುದಾ? ನೀವು ಮಾಡೋ ತಪ್ಪನ್ನೇ ಒಂದ್ ಹೆಣ್ಣು ಮಾಡಬಹುದು. ಬೆಳಿಗ್ಗೆ ಹೊರಗೆ ಹೋದ್ರೆ ರಾತ್ರಿ ಯಾವಾಗ್ಲೂ ಬರ್ತೀರಾ, ಆಗ ನಾವೇನ್ ಮಾಡ್ತಾ ಇದೀವಿ ಅಂತ ನಿಮಗ್ ತಿಳಿಯತ್ತಾ?
ಹೊರಗೆ ಹೋದಾಗ ಯಾವ ಬೀಗ ಹಾಕ್ತೀರಾ? ಹೆಣ್ಣು ಮನಸ್ಸು ಮಾಡಿದ್ರೆ ಅವಳಿಗೆ ಯಾವ ಬೇಲೆನೂ ಅಡ್ಡಿ ಆಗಲ್ಲ. ಆದ್ರೆ ಯಾವ ಹೆಣ್ಣು ಹೊರಗೆ ಹೋಗಕ್ ಇಷ್ಟಪಡಲ್ಲ. ಅಕ್ಕ, ಅವ್ರಿಗೆ ಬೇಕಾಗಿರೋ ಡೈವರ್ಸ್ ತಾನೆ, ಸೈನ್ ಮಾಡು. ಅಕ್ಕ, ಏನು ಯೋಚನೆ ಮಾಡ್ತಿದ್ಯಾ? ಸೈನ್ ಮಾಡು. ಯಾಕ್ ಬೇಡ? ಇದೆ, ನಾನು ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ನಾನು ಊರಿಂದ ಬಂದಾಗ ಅಕ್ಕ ನನಗೆ ನಿಮ್ ಕೃಷ್ಣಲೀಲೆನೆಲ್ಲ ಹೇಳಿದ್ಲು. ಆಗ ಅವಳಿಗೆ ಇಷ್ಟ ಇಲ್ದೆ ಹೋದ್ರು ನಿಮಗ್ ಬುದ್ಧಿ ಕಲ್ಸೋಕೆ ನಾವೇ ನಾಟಕ ಆಡಿದ್ವಿ. ನನಗೂ ಅಕ್ಕನಿಗೂ ಒಂದೇ ರೂಪಾಯಿ ಇರೋದ್ರಿಂದ ನಿಮ್ ಸಂಸಾರನ ಸರಿ ಮಾಡೋ ಪ್ರಯತ್ನ ಮಾಡಿದ್ವಿ. ಇಂಥ ಅವಕಾಶ ಎಲ್ರಿಗೂ ಸಿಕ್ಕುತ್ತಾ? ಸಂಧ್ಯಾ, ನೀನು ರುಕು, ಏನು ಇದೆಲ್ಲ ಗಲಾಟೆ? ಮಾವ, ಇಷ್ಟ ದಿವಸ ನಿಮಗೆ ಗೊತ್ತಿಲ್ಲದಿರೋ ಒಂದು ವಿಚಾರ ನಾನೇ ನಿಮ್ಮ ಹತ್ರ ಹೇಳ್ತೀನಿ. ಮದ್ವೆ ಮುಂಚೆ ನನಗಿರೋ ವೀಕ್ನೆಸ್ ಮದ್ವೆ ನಂತರನೂ ಮುಂದುವರಿತಾ ಬಂತು. ನಾನ್ ಮಾಡಿದ ತಪ್ಪುಗಳನ್ನ ರುಕ್ಕು ಹತ್ರ ಮುಚ್ಚಿಡೋದಕ್ಕೆ ಸುಳ್ಳು ಹೇಳಬೇಕಾಗಿ ಬರ್ತಿತ್ತು. ಒಂದು ಸುಳ್ಳು ಮರೆಸೋದಕ್ಕೆ ಇನ್ನೊಂದು ಸುಳ್ಳು, ಆ ಸುಳ್ಳನ್ನು ಮರೆಸೋಕೆ ಮತ್ತೊಂದು ಸುಳ್ಳು, ಹೀಗೆ ಸುಳ್ಳುಗಳ ಸರ್ಮಾಲೆನೆ ಹೆಣಿಬೇಕಾಗಿ ಬಂತು. ಅದು ರುಕ್ಕು ಗೊತ್ತಾಗ್ಬಿಡ್ತು. ಅವಳು ಸಂಧ್ಯಾಗ ಹೇಳಿದಳು, ಇಬ್ರು ಸೇರಿ ಇವತ್ತು ನನಗೊಂದು ಒಳ್ಳೆ ಪಾಠ ಕಲಿಸ್ಬಿಟ್ರು. ಅದೇ ಮಾವ ಇಲ್ಲಿ ನಡೀತಾ ಇದ್ದಿದ್ದು. ರುಕ್ಕು, ಐ'ಮ್ ಸಾರಿ, ನನ್ನನ್ನು ಕ್ಷಮಿಸ್ಬಿಡು. ಇದು ಈ ಸಮಯಕ್ಕೆ ಹೇಳ್ತಿರೋ ಸುಳ್ಳಲ್ಲ ತಾನೆ? ಎಲ್ಲಾದ್ರೂ ಉಂಟೆ, ಇನ್ಮೇಲೆ ನನ್ನ ಜೀವಮಾನದಲ್ಲಿ ನಾನು ಯಾವತ್ತು ಸತ್ಯ, ಅಲ್ಲ ಅಲ್ಲ, ಐ'ಮ್ ಸಾರಿ, ಅಭ್ಯಾಸವಲ್ಲ, ಯಾವತ್ತು ಸುಳ್ಳು ಹೇಳೋದಿಲ್ಲ. ತಥಾಸ್ತು. ಅಪ್ಪಾ ಕೃಷ್ಣ, ನನ್ ಗುಂಡಿಗೆ ಗಟ್ಟಿರೋ ಹಾಗೆ ಮಾಡಿದೆ ಕಣಯ್ಯ, ಇಲ್ಲದೆ ಹೋಗಿದ್ರೆ ನನ್ನ ಕೊಟ್ಟಕ್ಕಂದು ಬಿಡ್ತಿದ್ದೆ. ಏನ್ರಿ ಇದು, ಇಂಥ ಸಂತೋಷ ಸಮಯದಲ್ಲಿ ಹೀಗ ಮಾತಾಡೋದು? ಅಯ್ಯೋ, ನಾನು ಸುಳ್ಳು ಹೇಳ್ತಿಲ್ಲ ಕಣೆ. ಸರ್, ನೀನಾ? ಲೇಟೆಸ್ಟ್ ಮಾಡಲು ಗಾಡಿ. ಸರ್, ನಿಮ್ಗೋಸ್ಕರ ವಿಲನ್ ಆಗಿ ನಟಿಸ್ತೆ, ಇನ್ಮೇಲೆ ಆದ್ರೂ ಹೀರೋ ಚಾನ್ಸ್ ಕೊಡಿ ಸರ್, ಇವ್ಳ ಜೊತೆ. ಅಂದ್ರೆ ನೀವಿಬ್ರು ಮದ್ವೆ ಮಾಡ್ಕೋಬೇಕು ಅಣ್ಣು? ಆಯ್ತಪ್ಪ, ಆ ಜವಾಬ್ದಾರಿ ನಾ ಹೊತ್ಕೋತೀನಿ. ಆದ್ರೆ ನೀನು ಈ ಕೃಷ್ಣನ ಹಾಗೆ ಏಕ್ ದೋ ತೀನ್ ಚಾರ್ ಅಂತ ಕಣ್ಕಂಡು ಹುಡುಗಿರಿಂದ ಸುತ್ತಿ ನಿಮ್ಮಿಬ್ಬರ ಮಧ್ಯ ಬಿರುಕು ಬಂದ್ರೆ ನಾನು ಮತ್ತೆ ನಾನಾ ರೀತಿ ವೇಷ ಹಾಕ್ಬೇಕಾಗತ್ತೆ. ನಿಮ್ಮಿಬ್ಬರು ಸೇರ್ಸಕ್ಕೆ ಇನ್ನೊಬ್ಬ ಸಂಧ್ಯಾ ಹುಟ್ಟಬೇಕಾಗತ್ತೆ. ಅದ್ ಹೇಗಯ್ಯ ಸಾಧ್ಯ? ಸಂಧ್ಯಾ, ನಾನು ಆ ರೀತಿ ಮಾಡ್ತೀನ? ಇಲ್ಲ ಇಲ್ಲ, ಇವ್ರು ಹಾಗೇನ್ ಮಾಡಲ್ಲ. ಅಂದ್ರೆ ಇನ್ಯಾತಕ ತಡ ಮಾವ, ಆಶೀರ್ವಾದ ಮಾಡ್ಬಿಡಿ. ಆಯ್ತು, ಶುಭ ಮಸ್ತು. ಬರೇ ಸ್ವಲ್ಪ ಇರ್ರಿ, ಜ್ಞಾಪಕ ಇಟ್ಕೊಳ್ಳಿ, ಹೆಂಡತಿಗೆ ಆಗ್ಲಿ ಯಾರಿಗೆ ಆಗ್ಲಿ ಸುಳ್ಳು ಹೇಳಬಾರದು. ಹೇಳಿದ್ರೆ ಅಷ್ಟೇ.